ನಮಸ್ಕಾರ ಇಂಟರ್ನೆಟ್ ಬಂದ ಮೇಲೆ ನಮಗಾಗಿರುವಂಥ ಬಹಳ ದೊಡ್ಡ ಅನುಕೂಲ ಏನು ಅಂತ ಹೇಳಿದ್ರೆ ಜ್ಞಾನವನ್ನು ಬೇರೆ ಬೇರೆ ರೀತಿಯಲ್ಲಿ ಪಸರಿಸುವಂಥದ್ದು ವಿಷಯಗಳನ್ನು ಜನಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ತಲುಪಿಸುವಂಥದ್ದು ಅದರ ಮುಂದುವರೆದ ಭಾಗವೇನೆ ಈ ಪಾಡ್ಕಾಸ್ಟ್ ನಾವು ಈಗ ಶುರು ಮಾಡಿರುವಂಥ ಈ ಮಾತಿನ ಸರಣಿ ಇದೆಯಲ್ವ ಇದರಲ್ಲಿ ಒಂದಷ್ಟು ಡಿಸ್ಕ್ಲೈಮರ್ಸ್ನ ಹೇಳ್ಬಿಡ್ತೀನಿ ಮೊದಲನೇದೇನು ಅಂತ ಹೇಳಿದ್ರೆ ಇದು ವ್ಯಕ್ತಿ ಚಿತ್ರಣ ಅಲ್ಲ ಬದಲಾಗಿ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಹೇಳಿದ್ರೆ ನಾಟಕ ಚಿತ್ರರಂಗ ಕಿರುತೆರೆ ಹಿರಿತೆರೆ ಡಾಕ್ಯುಮೆಂಟ್ರಿ ಇದರಲ್ಲಿ ಕೆಲಸ ಮಾಡ್ತಾ ಇರುವಂತಹ ನಟ ನಟಿಯರು ತಂತ್ರಜ್ಞರು ಇವರ ಬದುಕಿನ ಮತ್ತು ಅವರ ಕಲೆಯನ್ನು ಅವರು ಹೇಗೆ ಸಿದ್ಧಿಸ್ಕೊಂಡ್ರು ಅನ್ನೋದರ ಸಂವಾದ ಇಟ್ಸ್ ಬೇಸಿಕಲಿ ಟು ಲರ್ನ್ ಹೌ ದೆ ಲರ್ನ್ ದೆರ್ ಆರ್ಟ್ ಆ್ಯಂಡ್ ಹೌ ದಿ ಆರ್ಟ್ ವಾಸ್ ಕನ್ವರ್ಟೆಡ್ ಇನ್ ಟು ಅ ಕ್ರಾಫ್ಟ್ ಈ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈ ಕುಸ್ತಿ ಈ ಕುಸ್ತಿ ಮಾಡೋ ಪೈಲ್ವಾನ ಇರ್ತಾನಲ್ವಾ ಅವನಿಗೆ ಐದೇ ಐದು ನಿಮಿಷ ಕುಸ್ತಿಯ ಅಖಾಡದಲ್ಲಿ ಜಾಗ ಸಿಕ್ಕಿರುತ್ತೆ ಅಷ್ಟೊಳಗಡೆ ಅವನು ತನ್ನ ಪಟ್ಟನ್ನು ತೋರಿಸ್ಬೇಕು ಎದುರಾಳಿಯನ್ನು ಚಿತ್ತು ಮಾಡಬೇಕು ಗೆಲ್ಲಬೇಕು ಆದರೆ ಆ ಐದು ನಿಮಿಷದ ತನ್ನ ಕಲೆಯ ಪ್ರದರ್ಶನಕ್ಕೆ ಅವನು ಇಪ್ಪತ್ತು ವರ್ಷ ಬೆವರು ಸುರಿಸಬೇಕಾಗಿರುತ್ತೆ ಬಹಳಷ್ಟು ಜನಗಳಿಗೆ ಗೆದ್ದಿರುವ ಅಥವಾ ಸೋತಿರುವ ವಿಚಾರ ಮಾತ್ರ ಗೊತ್ತಿರುತ್ತೆ ಹೊರತು ಆದರೆ ಹಿಂದಿನ ಕಲಿಕೆ ವಿಚಾರಗಳು ಬಹಳಷ್ಟು ಗೊತ್ತಿರೋದಿಲ್ಲ ಇದೇ ರೀತಿ ಈ ಕುಸ್ತಿಯ ಅಖಾಡ ಹತ್ರನೇನೇ ಮೊನ್ನೆ ಇನ್ನೊಂದು ಸಿನಿಮಾ ಬಂತು ಅದು ಬಾಕ್ಸಿಂಗ್ ರಿಂಗ್ ಬಗ್ಗೆ ವಿನಯ್ ರಾಜ್ಕುಮಾರ್ ಆ್ಯಕ್ಟ್ ಮಾಡಿದ್ದಂಥ ಪುಷ್ಕರ್ ಫಿಲ್ಮ್ಸ್ ಅವ್ರದು ಟೆನ್ ಅಂತ ಫಿಲ್ಮ್ ಬಂತು ಅದರಲ್ಲಿ ಹೇಗೆ ಒಬ್ಬ ಬಾಕ್ಸರು ತನ್ನ ಜೀವನವನ್ನೇ ಪಣವಾಗಿಟ್ಟು ಆ ಯುದ್ಧವನ್ನು ಗೆಲ್ಲಬೇಕು ಅನ್ನೋದನ್ನು ಇದ್ರು ಆದರೆ ಆ ಬಾಕ್ಸರ್ನ ಹಿಂದೆ ಅವನ ಬಾಕ್ಸಿಂಗ್ ಮಾಡೋದಕ್ಕೆ ಒಂದು ಪ್ರೇರಣೆ ಬೇಕಲ್ವಾ ಅದಕ್ಕೆ ಒಬ್ಬ ತರಬೇತಿದಾರ ಇದ್ದ ಆ ತರಬೇತಿದಾರನ್ನೇ ಇವತ್ತು ನಮ್ಮ ಮೊಟ್ಟ ಮೊದಲ ಗೆಸ್ಟಾಗಿ ನಾವು ಇನ್ವೈಟ್ ಮಾಡ್ತಾ ಇರೋದು ಗೋಪಾಲಕೃಷ್ಣ ದೇಶಪಾಂಡೆ ಅವರೇ ನಮಸ್ಕಾರ ಎಷ್ಟು ವರ್ಷದಿಂದ ನಾವು ನಮ್ಮ ಪರಿಚಯ ಆಗಿದೆ ನಾನು ಸ್ಟೂಡೆಂಟ್ ನನ್ನ ಮೊದಲನೇ ನೆನಪು ಗೋಪಾಲಕೃಷ್ಣ ಕೃಷ್ಣ ದೇಶಪಾಂಡೆ ಅವರದೇನು ಅಂತ ಹೇಳಿದ್ರೆ ಅವರು ನೀಲಕಂಠೇಶ್ವರ ನಾಟಕ ಸಂಘ ಹೆಗೋಡ್ನವರು ಪ್ರತಿ ವರ್ಷ ಸಂಸ್ಕೃತಿ ಶಿಬಿರ ಅಂತ ಮಾಡ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ ಗೆ ನಮ್ಮ ಸಂಸ್ಕೃತಿಯ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಶ್ರೇಷ್ಠವಾಗಿರೋ ಟೈಮ್ ಅದು ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಏನೋ ಒಂದು ವಾರದ ಕೋರ್ಸ್ ಇರುತ್ತೆ ಅದರಲ್ಲಿ ನೀನಾಸಂನಲ್ಲಿ ಆಗ ವಿದ್ಯಾರ್ಥಿಗಳಾಗಿರ್ತಾರಲ್ವಾ ಆ ಟ್ರೈನೀಸ್ನ ಇಟ್ಕೊಂಡು ತಿರುಗಾಟಕ್ಕೆ ಅಂತ ನಾಟಕ ಪ್ರಿಪೇರ್ ಮಾಡಿರ್ತಾರೆ ಅವುಗಳದು ಫಸ್ಟ್ ಪ್ರೊಡಕ್ಷನ್ಸ್ ನಡೆಯುತ್ತೆ ನಾನು ಗೋಪಾಲ ಕೃಷ್ಣ ಅವರದ್ದು ಫಸ್ಟ್ ಪ್ರೊಡಕ್ಷನ್ ನೋಡಿದ್ದು ಬಹುಶಃ ರಘುನಂದನ ಸರ್ದು ಸರ್ ಫಸ್ಟ್ ಮೋಸ್ಟ್ಲಿ ಬಿರುಗಾಳಿ ಅನ್ಸುತ್ತೆ ಬಿರುಗಾಳಿ ಮಾಡಿಸಿದ್ದು ಅಭಿಲಾಷ್ ಪಳ್ಳೆ ಮಾಡಿಸಿದ್ದು ಬಿರುಗಾಳಿ ಅದರಲ್ಲಿ ಪ್ರಾಸ್ಪೆರೋ ಅದು ಒಂದು ಎರಡನೇದು ನನಗೆ ಅಂದರೆ ಪ್ರಾಸ್ಪೆರೋ ನೋಡಿದ ಜ್ಞಾಪಕ ಇದೆ ಅದಕ್ಕಿಂತ ನನಗೆ ತುಂಬ ಢಾಳಾಗಿ ಒಂದು ಇಂಡಿವಿಜುವಲ್ ಅಟೆನ್ಷನ್ ಅಂತ ಬಂದಿದ್ದು ಒಂದು ಕೊಲಾಜ್ ಇರುತ್ತೆ ಪೇಪರ್ ಕೊಲಾಜಲ್ಲಿ ಒಬ್ಬ ನಟ ಆ ಪೇಪರ್ ಕೊಲಾಜ್ನ ಹರ್ಕೊಂಡು ಹೊರಗಡೆ ಬರ್ತಾನೆ ಅಂಡ್ ದಟ್ ವಾಸ್ ಗೋಪಾಲ್ ಕೃಷ್ಣ ದೇಶಪಾಂಡೆ ದಟ್ ಈಸ್ ಮೈ ಫಸ್ಟ್ ಇಂಪ್ರೆಷನ್ ಅವತ್ತು ಕೂಡ ನಿಮ್ಮ ಈ ವಾಯ್ಸು ಟೆಕ್ಸ್ಚರು ಇವತ್ತು ಹೇಗೆ ಜ್ಞಾಪಿಸ್ಕೊಳ್ತಾ ಇದ್ದೀನಿ ಅದು ಕೂಡ ಜ್ಞಾಪಕ ಇದೆ ನನಗೆ ಆಲ್ಮೋಸ್ಟು ಎಷ್ಟು ಹದಿನೇಳು ಹದಿನೆಂಟು ವರ್ಷ ಆಯಿತು ನನ್ನದು ಎರಡು ಸಾವಿರದ ಹದಿನೇಳಿಲ್ಲ ಸರ್ ಅಲ್ಲ ಹದ್ ಎರಡು ಸಾವಿರದ ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಂ ಆಯಿತು ಸರ್ ಹದಿನೆಂಟು ವರ್ಷ ಆಮೇಲೆ ಬೆಂಗಳೂರಿಗೆ ಬಂದ್ರಿ ಬೆಂಗಳೂರು ತಿರುಕಾಟದಲ್ಲಿ ಮಾಡಿದ್ರಿ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿರೋದು ನಟನೆ ಅನ್ನೋದು ಒಂದು ಪ್ಯಾಷನ್ನಾಗಿ ಬರುತ್ತೆ ಆದರೆ ಆ ಪ್ಯಾಷನ್ನ ನೆಕ್ಸ್ಟ್ ನೀವು ಪ್ರೊಫೆಷನ್ನಾಗಿ ಕೂಡ ತೊಗೋಬೇಕಾಗತ್ತೆ ನೀವು ನಟ ಅಂತ ನಿಮಗೆ ಯಾವಾಗ ಅನ್ನಿಸ್ತು ಅಥವಾ ನಿನ್ನ ನಟ ಅಂತ ನಿಮ್ಗೆ ಯಾರೋ ಹೇಳಿರಬೇಕಲ್ಲ ಅದು ಯಾವ ಕ್ಷಣದಲ್ಲಿ ಗೊತ್ತಾಯಿತು ಯಾರು ನನಗೆ ಇವತ್ತಿಗೂ ನಟ ನಾನು ಆಗಿದ್ದೀನಿ ಅಂತ ನಾನು ಅನ್ಸೋದೇ ಇಲ್ಲ ಆ್ಯಕ್ಚುಲಿ ಕಾರ್ತಿಕ್ ಸರ್ ನನಗೆ ಆಕ್ಟರ್ ಆಗಬೇಕು ಅಥವಾ ನಾನು ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಸೀರಿಯಲ್ ಮಾಡಬೇಕು ಅಥವಾ ಸಿನಿಮಾ ಮಾಡಬೇಕು ಅನ್ನುವ ಯಾವ ಇದು ಇರಲಿಲ್ಲ ನನಗೆ ನಾನು ಎರಡು ಸಾವಿರದ ಐದಕ್ಕೆ ನಿನಾಸಂ ಬಂದಿದ್ದೇ ನಾನು ಬಿ ಎಸ್ ಸಿ ಫೇಲ್ ಆಗ್ತೀನಿ ಮನೇಲಿ ಇದ್ದರೆ ಒಂದು ವರ್ಷ ಬೈತಾರೆ ಒಂದು ವರ್ಷ ನೀನಾಜಮ್ಗೆ ಹೋಗ್ಬಿಟ್ಟು ವಾಪಸ್ಸು ಊರಿಗೆ ಹೋದರೆ ಆಮೇಲೆ ಹೋಗಿ ಬಿ ಎಸ್ ಪಾ ಬಿ ಎಸ್ ಸಿ ಪಾಸ್ ಮಾಡ್ಕೊಂಡು ಬಿ ಎಡ್ ಗಿ ಮಾಡ್ಕೊಂಡು ಆರಾಮಾಗಿರೋಣ ಅಂತ ಇದ್ದಿದ್ದು ನನಗೆ ಅಂದರೆ ಟೀಚಿಂಗ್ ಪ್ರೊಫಿ ಹೌದೌದು ಹೌದು ನನಗೆ ಅಂದರೆ ಈಗ ನಮ್ಮೂರುಗಳಲ್ಲೆಲ್ಲ ಈ ತುಂಬ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲೆಲ್ಲ ಈ ಆ್ಯಕ್ಟಿಂಗ್ ಮಾಡೋದು ನಾಟಕ ಮಾಡೋದು ಅಂದರೆ ತುಂಬ ಅದು ಒಂಥರ ತಪ್ಪು ಕೆಲಸ ಬಟ್ ನಿಮ್ಮ ತಂದೆ ಕೂಡ ನಮ್ಮ ತಂದೆ ಕೂಡ ಆ್ಯಕ್ಟರ್ ಆಗಿ ಅದೇ ಸಮಸ್ಯೆ ಆಗಿದ್ದೆ ಆ್ಯಕ್ಚುಲಿ ಈಗ ನೀವು ಒಬ್ಬರನ್ನ ಯಾರನ್ನೋ ಅವ್ರ ಜರ್ನಿನ ನೋಡಿದ ಮೇಲೆ ಮತ್ತೊಬ್ಬರು ಯಾರೋ ಹೋಗ್ತೀವಿ ಅಂತಂದರೆ ನಿಮಗೆ ಮನೇಲಿ ಯಾವ ಥರದ ಪರಿಸ್ಥಿತಿ ಇರುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಆದರೆ ಅದು ನನಗೂ ಆ ಥರ ಹೋಗಬೇಕು ಇನ್ಫ್ಯಾಕ್ಟ್ ನಮ್ಮ ಅಪ್ಪ ಅಷ್ಟು ದೊಡ್ಡ ಅಂತ ನನಗೆ ಗೊತ್ತಾಗಿದ್ದೆ ನಿನಾಜಂಗೆ ಹೋದ ಮೇಲೆ ನಮ್ಮಪ್ಪ ಯಾರು ಅಂತನೂ ಗೊತ್ತಾಗಿದ್ದೆ ನಿನಾಜಿಮ್ಗೆ ಹೋದ್ಮೇಲೆ ಸೊ ಆ ಥರದ್ರಲ್ಲಿ ಬಂದಿದ್ದು ನಾನು ನೀನಾಜಮ್ಗೆ ಒಂದು ವರ್ಷ ಸುಮ್ಮನೆ ಒಂದು ಟೈಮ್ ಪಾಸ್ ಮಾಡಿಬಿಟ್ಟು ಹೋಗ್ಬಿಟ್ಟು ವಾಪಸ್ಸು ಶುರು ಮಾಡೋಣ ಆದರೆ ಅದು ಇರುತ್ತೆ ಅಂದರೆ ನಿಮಗೆ ಆ ಒಂದು ವರ್ಷದ ಟ್ರೈನಿಂಗು ಯಾ ಅದನ್ನ ಕೇಳಬೇಕು ಅಂತ ಅನ್ಕೊಂಡಿರೋದು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಶ್ರೇಷ್ಠ ನಟರೆಲ್ಲರೂ ಬಹಳಷ್ಟು ಜನ ನೀನಾಸಮಿಂದ ಬಂದಿರುವಂಥವ್ರು ಅಚ್ಯುತ್ ಕುಮಾರ್ ಇರ್ಬೋದು ಧರ್ಮೇಂದ್ರ ಅರಸ್ ಇರ್ಬೋದು ಹುಲ್ಗಪ್ಪ ಕಟ್ಟಿಮನಿ ಕರೆಕ್ಟ್ ಕರೆಕ್ಟ್ ನೀನಾಸಂ ಸತೀಶ್ ನೀನಾಸಂ ಅಶ್ವಥ್ ಕರೆಕ್ಟ್ ಎಲ್ಲರೂ ನೀನಾಸಮ್ನಿಂದ ಟ್ರೈನ್ ಆಗಿ ಬಂದಿರುವಂಥವ್ರು ನೀನಾಸಮ್ ಕೆ ವಿ ಸುಬ್ಬಣ್ಣನವರ ಕಲ್ಪನೆಯ ಕೂಸು ಒಂದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಣ್ಣ ಹಳ್ಳಿಯಲ್ಲಿ ಶುರುವಾಗಿರ್ತಕ್ಕಂಥ ಒಂದು ಸಂಸ್ಥೆ ಹೇಗೆ ರಾಷ್ಟ್ರ ಮಟ್ಟದ ನಟರಗಳನ್ನ ಮತ್ತೆ ನಿರ್ದೇಶಕರುಗಳನ್ನ ತಯಾರು ಮಾಡ್ತಾ ಇದೆ ಇದೆಯಲ್ವಾ ಅದು ತುಂಬಾ ಚೆನ್ನಾಗಿರುವಂತಹದ್ದು ದಯವಿಟ್ಟು ಹೇಳಿ ನಂಗೆ ನೀನ ಸಮಲ್ಲಿ ಒಂದು ವರ್ಷ ಟ್ರೈನಿಂಗ್ ಇರತ್ತೆ ಅಂತ ಕೇಳ್ಪಟ್ಟೆ ಅದರಲ್ಲಿ ಒಂದು ವರ್ಷದಲ್ಲಿ ಭಾನುವಾರವೂ ಸೇರಿದಂತೆ ವರ್ಷಕ್ಕೆ ಒಂದೇ ವಾರ ರಜಾ ಹಾಂ ಅಂದರೆ ಒಂದೇ ವಾರ ಅಲ್ಲ ಅಂದರೆ ಡಿಸೆಂಬರಲ್ಲಿ ಒಂದು ಹದಿನೈದು ದಿವಸ ರಜಾ ಕೊಟ್ಟಿರ್ತಾರೆ ಅದನ್ನು ಬಿಟ್ಟರೆ ಬೆಳಿಗ್ಗೆ ಆರು ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಹಾಕೊಂಡು ರುಬ್ತಾರೆ ನಿಮಗೆ ದಯವಿಟ್ಟು ಆ ಒಂದು ವರ್ಷದ ಕಾಲ ನೀವು ಬ್ರೇಕ್ ತಗೊಳ್ಳೋದಿಕ್ಕೆ ಅಂತ ಹೋಗಿ ಅಂದರೆ ಬಾಣ್ಣೆಯಿಂದ ಬೆಂಕಿಗೆ ಅಂತ ಇದಂಗೆ ಆಯ್ತು ಕರೆಕ್ಟ್ ಕರೆಕ್ಟ್ ನನಗೂ ಹಂಗೆ ಇದು ಏನಿದು ನಾನು ಅಂದರೆ ನನ್ನ ಟೈಮಲ್ಲೇ ಅಂದರೆ ನಮ್ಮ ವರ್ಷ ಅಂದರೆ ನಾನು ಯಾವ ವರ್ಷ ಸ್ಟೂಡೆಂಟ್ ಆಗಬೇಕು ಅಂದ್ಕೊಂಡಿದ್ದೆ ಆ ವರ್ಷದಿಂದ ಎರಡು ದಿವಸ ಇಂಟ್ರ್ಯೂ ಮಾಡೋರು ಓಕೆ ಉಳಿದಂತೆ ಒಂದು ದಿವಸ ಇಂಟ್ರ್ಯೂ ಇತ್ತು ನಾನು ಇಂಟ್ರ್ಯೂ ನೋಡೇ ಗಾಬ್ರೆ ಹೋಗಿದ್ದೆ ಇದು ನನಗೆ ಮುನ್ನೂರು ಜನ ಏನೋ ಬಂದಿದ್ರು ನಾನು ಅಲ್ಲಿ ತ ಅಂತ ಬಂದರೆ ಇಲ್ಲೇನು ಇಲ್ಲಿ ಪಾಸ್ ಆಗ್ತೀನ ಅಂತ ಡೌಟ್ ಬರೋಕ್ಕೆ ಶುರು ಆಯಿತು ಸ್ಕೂಲ್ ಶುರು ಆದಮೇಲೆ ಗೊತ್ತಾಯ್ತು ಇದು ಎಂಥ ಕಷ್ಟದ ಇದು ಅಂತ ಯಾಕೆಂದ್ರೆ ನಾನು ಫಸ್ಟ್ ನೋಡಿದ್ದೀರಿ ನಾವು ಸಂಸ್ಕೃತಿ ಶಿಬಿರಕ್ಕೆ ಬಂದಾಗ ನಾವು ಅಂದರೆ ಪಾರ್ಟಿಸಿಪೆಂಟ್ಸ್ ಬಂದವರಿಗೆ ಬೆಳಗ್ಗೆ ಆರು ಗಂಟೆಗೆ ನಾವು ವಾಕ್ ಹೋಗ್ತಾ ಇದ್ವಿ ನೀವೆಲ್ಲರೂ ಕೋಲಾಟ ಇಟ್ಕೊಂಡು ಸೋಮನಿಂಗನ ಗುಡಿ ಮ್ಯಾಲ ಮಂದಿರ ಚಡಿ ಆರು ಗಂಟೆಗೆ ಶುರು ಮಾಡ್ತಾ ಇದ್ರಿ ಅದ್ರದ್ದು ರೊಟೀನ್ ಹೇಳ್ತೀರಾ ಬೆಳಿಗ್ಗೆ ಆರರಿಂದ ಸಂಜೆ ಬೆಳಿಗ್ಗೆ ಆರರಿಂದ ಅಂದರೆ ಆರರಿಂದ ಫಿಸಿಕಲ್ಗೆ ಸಂಬಂಧಪಟ್ಟ ಅಂದರೆ ದೇಹಕ್ಕೆ ಸಂಬಂಧಪಟ್ಟ ಕೆಲಸಗಳು ಧ್ವನಿಗೆ ಸಂಬಂಧಪಟ್ಟ ಕೆಲಸಗಳು ಅಥವಾ ನಿಮ್ಮ ಸಂಗೀತಕ್ಕೆ ಸಂಬಂಧಪಟ್ಟ ಕೆಲಸಗಳು ಆರರಿಂದ ಒಂಬತ್ತು ಗಂಟೆ ತನಕ ಅದು ಆಗ್ತಿತ್ತು ಆಮೇಲೆ ಒನ್ ಅವರ್ ಬ್ರೇಕ್ ಇರೋದು ಓಕೆ ಒನ್ ಅವರಲ್ಲಿ ನೀವು ಸ್ನಾನ ಮಾಡಬೇಕು ನಿಮ್ದು ಏನೇನಿದೆಯೋ ಅದೆಲ್ಲವೂ ಮುಗಿಸ್ಕೋಬೇಕು ಬಟ್ಟೆ ತೊಳ್ಕೋಬೇಕು ಏನೇ ಇದ್ದರೂ ಅದು ತಿಂಡಿನೂ ತಿನ್ನಬೇಕು ಸೊ ಹತ್ತು ಗಂಟೆಯಿಂದ ಒಂದು ಗಂಟೆ ತನಕ ನಿಮಗೆ ಬೇರೆ ಬೇರೆ ಥರದ ಅಕಾಡೆಮಿಕ್ಸ್ ಅಂದರೆ ನಿಮಗೆ ನಾಟಕ ನಾಟಕ ಶಾಸ್ತ್ರ ಶಾಸ್ತ್ರಗಳು ಅದರ ಬಗ್ಗೆ ಇರೋದು ಮತ್ತೊಂದು ಒನ್ ಆ್ಯಂಡ್ ಹಾಫ್ ಅವರು ಬ್ರೇಕಿರೋದು ಊಟ ತಿಂಡಿಗೆ ಊಟ ಊಟಕ್ಕೆ ನೀವು ಒಂದು ಒಂದು ಟೂ ಆ್ಯಂಡ್ ಹಾಫ್ ಎರಡೂವರೆ ಮೂರು ಗಂಟೆಗೆ ಮತ್ತೆ ಶುರುವಾಗೋದು ಈ ಮಧ್ಯಾಹ್ನ ಸೆಷನ್ನಲ್ಲಿ ಸಿನಿಮಾ ತೋರಿಸೋರು ಅಂದರೆ ನಮಗೆ ಫಸ್ಟ್ ನಮಗೆಲ್ಲ ಈ ಜೋಗಿ ಸಾಯಿ ಕುಮಾರ್ ಪಿಕ್ಚರ್ ನೋಡಿದವ್ರು ನಾವು ಅಕಿರೋಕಿರೋಸೋ ಒಂಥರದ ಪಿಚರ್ ಫಿಲ್ಮ್ ಮೇಕರ್ ಇದ್ದಾನೆ ಅಥವಾ ಬಗ್ ಬಂದ್ ಥರದ ಫಿಲ್ಮ್ ಮೇಕರ್ ಇದಾನೆ ಅಂತ ಗೊತ್ತಾಗಿದೆ ನಮ್ಗೆ ನಿನಾ ಸಮ್ಮಕು ಹೋದ್ಮೇಲೆ ವೈಲ್ಡ್ ಸ್ಟ್ರಾಬೆರೀಸು ಅವೆಲ್ಲವೂ ಆದರೆ ಸಮಸ್ಯೆ ಏನು ಅಂದರೆ ಈಗ ಅರ್ಥ ಆಗಂಗೆ ಅವಾಗ ಅರ್ಥ ಆಗ್ತಿರಲಿಲ್ಲ ನಮಗೆ ಬಿಟ್ಟರೆ ಸಾಕಪ್ಪ ಈ ಬೆಳಗ್ಗೆ ಎದ್ದು ಕೆಲಸ ಮಾಡೋದಕ್ಕೆ ನಮ್ಗೆ ನಿದ್ದೆ ಬರೋದು ಆ ಹೆಚ್ಚು ನಾನು ಸ್ಟೂಡೆಂಟ್ ಆಗಿದ್ದ ಅವ್ರು ಸಿನಿಮಾ ತೋರಿಸಿದ್ರಲ್ಲಿ ನಾನು ಮಲಗಿದ್ದೇ ಜಾಸ್ತಿ ಸೊ ಮಧ್ಯಾಹ್ನದ ಸೆಷನ್ನಲ್ಲಿ ಸಿನಿಮಾದ ಇದು ಇರೋದು ಇಲ್ಲ ಮೇಕಪ್ ಕ್ಲಾಸ್ಗಳಿರೋದು ಇಲ್ಲ ಪ್ರೊಡಕ್ಷನ್ ಅಂತ ತೊಗೊಂಡ್ರೆ ಅಂದರೆ ಯಾರಾದರೂ ಬಂದು ನಾಟಕ ಮಾಡಿಸೋದಾದರೆ ಅದು ಹೊರಗಡೆಯಿಂದ ಬಂದವರು ಅಥವಾ ಅಲ್ಲಿದ್ದವರೇ ನಾಟಕ ಮಾಡಿಸೋದಾದರೆ ಸ್ಟಾರ್ಟಿಂಗು ಸಿಕ್ಸ್ ಟು ನೈನ್ ಇರೋದು ಅದು ಆಗ್ತಾ 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 ಬಿಸಿ ಏರ್ತಾ ಏರ್ತಾ ಇರ್ತಾ ಇರ್ತಾ ಮೂರಿಂದ ಒಂಬತ್ತಾಗೋದು ಇನ್ನೂ ಬಿಸಿ ಆಗಿರಿದ್ರೆ ಹತ್ತರಿಂದ ಒಂಬತ್ತಾಗೋದು ಇನ್ನೂ ಬಿಸಿ ಇರಿದ್ರೆ ಬೆಳಗ್ಗೆ ಆರರಿಂದ ರಾತ್ರಿ ಹನ್ನೊಂದರ ತನಕ ನಾಟಕದ ರಿಹರ್ಸಲ್ಲೇ ಆಗೋದು ಅಷ್ಟು ಕಂಟಿನ್ಯೂಸ್ ಆಗಿ ಹೌದೌದು ಕಂಟಿನ್ಯೂಸ್ ಆಗಿ ನೀವು ತೊಡ್ಕೋಬೇಕು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅಕಸ್ಮಾತ್ ನೀವು ಸೀನಲ್ಲಿ ಇರಲಿಲ್ಲ ಅಂದರೂ ನೀವು ಕೂತ್ಕೋಬೇಕು ಅಲ್ಲಿ ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಈಗ ರಘುನಂದನ್ ಥರದ ಡಿ ಡೈರೆಕ್ಟ್ರಿಗಂತೂ ನೀವು ನೀವು ಅಳ್ಳಾಡೋಂಗಿಲ್ಲ ಅವರು ಯಾರ ಆ್ಯಕ್ಟರ್ ಮೇಲೆ ಕೆಲಸ ಮಾಡ್ತಾ ಇದ್ರು ನೀವು ಅಲ್ಲೇ ಇರಬೇಕು ಕಾರಣ ಏನು ಅಂದರೆ ನೀವು ಅದನ್ನು ಅಬ್ಸರ್ವ್ ಮಾಡ್ತಿರೋ ಅಂದರೆ ಅವ್ನು ಆ್ಯಕ್ಟರ್ ಒಂದು ಕಾರಣ ನೀವು ಸಾಕ್ಷಿ ಹೌದು ಹೌದು ಸೊ ಒಂದು ವರ್ಷದ ಆ ಇಂಟೆನ್ಸ್ ತಪಸ್ಸಿದೆಯಲ್ವ ನೀನ ಸಂಬಲಿ ಏನೇನು ಕ್ವಾಲಿಟೀಸ್ನ ನಿಮ್ಮಲ್ಲಿ ಬೆಳೆಸುತ್ತೆ ಒಬ್ಬ ನಟನಾಗಿ ಮತ್ತು ಒಬ್ಬ ರಂಗಕರ್ಮಿಯಾಗಿ ನಿಮ್ಗೆ ಏನೇನೇನು ಕ್ವಾಲಿಟೀಸ್ ಬೆಳೆಸುತ್ತೆ ಅಲ್ಲ ಅದು ಅದನ್ನ ನಂಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರೋಲ್ಲ ಸರ್ ನನ್ನ ಪ್ರಕಾರ ಅಂದರೆ ನಟ ಅಥವಾ ನಿರ್ದೇಶಕನಾಗಿ ನಮ್ಮನ್ನೇನು ರೆಡಿ ಮಾಡ್ತಾರೆ ಅನ್ನೋದಕ್ಕಿಂತ ಒಬ್ಬ ಮನುಷ್ಯನನ್ನಾಗಿ ರೆಡಿ ಮಾಡ್ತಾರೆ ಹಾಂ ಅಂದರೆ ನಿಮ್ಮ ಫೋಕಸ್ಸು ನಿಮ್ಮ ನಿಮ್ಮ ಥಾಟ್ ಪ್ರಾಸೆಸ್ ಚೇಂಜ್ ಆಗುತ್ತೆ ನೀವು ಬದುಕನ್ನ ನೋಡುವ ರೀತಿ ಚೇಂಜ್ ಆಗುತ್ತೆ ಅದರಿಗಿಂತ ಮುಂಚೆ ನೀವು ಯೋಚನೆ ಮಾಡ್ತಿದ್ದ ರೀತಿ ಬೇರೆ ಇರುತ್ತೆ ಅದು ಸೋಷಲಿನೂ ಇರ್ಬೋದು ಪೊಲಿಟಿಕಲಿನೂ ಇರ್ಬೋದು ಅದು ಯಾವ ದೃಷ್ಟಿಯಿಂದನಾದರೂ ಇರ್ಬೋದು ಆ ಥರದ್ರಿಂದ ನಾನು ನಿನಾಸಮ್ ತುಂಬ ಹೆಲ್ಪ್ ಮಾಡಿದೆ ಮತ್ತು ಒಬ್ಬ ನಟನಾಗಿ ಒಬ್ಬ ನಟನ್ಗೆ ತನ್ನ ಎನರ್ಜೀಸ್ನ ಹೆಂಗೆ ಇಟ್ಕೋಬೇಕು ಹೇಗೆ ಕನ್ಸರ್ವ್ ಮಾಡ್ಕೋಬೇಕು ಲಾಂಗ್ ಅವರ್ಸ್ ಹೆಂಗೆ ಕೆಲಸ ಮಾಡಬೇಕು ಈ ಥರದ್ದು ಕ್ಷಮತೆಯನ್ನು ತಂದು ಕೊಡ್ತಾ ಅದು ನಿಮಗೆ ಅದು ಅದು ಹಾಂ ಪ್ರಾಕ್ಟೀಸೇ ಸರ್ ಒಂದು ಆಮೇಲೆ ತೀರಾ ಈ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಹುಡುಗರಿಗೆ ನೀವು ಎನರ್ಜಿನ ಕನ್ಸ್ಯೂಮ್ ಮಾಡಬೇಕು ಎನರ್ಜಿನ ಇಲ್ಲಿ ಇದು ಮಾಡಬೇಕು ಅನ್ನೋ ಹೇಳುವ ಪರಿಸ್ಥಿತಿ ಬರೋದೇ ಇಲ್ಲ ಆ್ಯಕ್ಚುಲಿ ಏನು ಅಂದರೆ ಸಮಸ್ಯೆ ಪಾತ್ರ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಈಗ ನನಗೆ ಇಪ್ಪತ್ತೊಂದು ವರ್ಷಕ್ಕೆ ಪ್ರಾಪರ್ ರೋಲ್ ಅರ್ಥ ಆದಷ್ಟು ಇವತ್ತಿಗೆ ಅರ್ಥ ಆಗಿ ಆ ಪ್ರೊಡಕ್ಷನ್ ಏನಾದ್ರು ನೋಡಿದ್ರೆ ಏನಿದು ಇಷ್ಟು ಕೆಟ್ಟದಾಗಿ ಮಾಡಿದ್ದೀನಲ್ಲ ಅಂತ ಅನ್ಸುತ್ತೆ ಅದು ಎನರ್ಜಿ ಇದು ಪ್ರಶ್ನೆನೇ ಬರೋಲ್ಲ ನೀವು ಮೂರು ಹೊತ್ತು ಕುಣಿರಿ ಮೂರು ಹೊತ್ತು ಯಕ್ಷಗಾನ ಮಾಡಿ ಮೂರು ಹೊತ್ತು ಫಿಸಿಕಲ್ ಎಕ್ಸೈಸ್ ಮಾಡಿ ಅಂದರೂ ಮಾಡ್ಬೋದು ಆದರೆ ಸಮಸ್ಯೆ ಏನು ಅಂದರೆ ಒಂದು ಪಾತ್ರವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ ಯಾಕೆಂದರೆ ಜೀವನ ಅನುಭವ ತುಂಬ ಕಡಿಮೆ ಅದಕ್ಕೆ ನಮ್ಮ ಮೈತಾಳರು ಯಾವಾಗಲೂ ಹೇಳೋರು ಆ್ಯಕ್ಟ್ರು ನಲ್ವತ್ತು ವರ್ಷ ಆದಮೇಲೆ ಆಗ್ತಾನಂತೆ ಸಮಸ್ಯೆ ಏನು ಅಂದರೆ ಥೇಟ್ರಲ್ಲಿ ನಲ್ವತ್ತು ವರ್ಷ ಆದಮೇಲೆ ಅವನಿಗೆ ಮೆಚುರಿಟಿ ಬಂದಿರುತ್ತೆ ಜೀವನಾನುಭವ ಬಂದಿರುತ್ತೆ ಆದರೆ ಅವನಿಗೆ ದೈಹಿಕವಾದ ಶಕ್ತಿ ಇರಲ್ಲ ಅದನ್ನು ಪರ್ಫಾರ್ಮ್ ಮಾಡೋದಕ್ಕೆ ಅಂತ ಸೊ ವೆರಿ ರೇರ್ಲಿ ನೀವು ಆ ಥರ ಈಗ ನಮ್ಮ ಮಾದೇವ್ ಹಡಪದು ನಾನು ತುಂಬ ಮೆಚ್ಚುವ ನಟ ಅವನು ವೆರಿ ರೇರ್ಲಿ ನೀವು ಆ ಥರದ ಆ್ಯಕ್ಟ್ರ್ಗಳನ್ನ ನೋಡ್ಬೋದು ಅಂದರೆ ನಿಮಗೆ ಫಿಸಿಕಲಿನೂ ಜೀವನಾನುಭವವು ಅವಾಗ ಅದು ಒಂದೇನೋ ಮ್ಯಾಜಿಕ್ ಆಗುತ್ತೆ ಅವನು ಏನು ಮಾಡಿದ್ರು ಮ್ಯಾಜಿಕಲ್ ಅಂತ ಅನ್ಸೋದು ಯಾಕೆ ಅಂದರೆ ಈ ಕಾರಣಗಳಿಂದ ಸೊ ನೀನಾಸಮ್ನ ಒಂದು ವರ್ಷ ಆದಮೇಲೆ ಇನ್ನೂ ಬಹಳ ದೊಡ್ಡ ಕಲಿಕೆ ನೀನಾಸಮಿಂದ ಬರೋದು ತಿರುಗಾಟದಿಂದ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅದು ನಾಟಕ ಮಾಡೋದು ಅನ್ನೋದು ಅದು ಸುಮ್ಮನೆ ಅದೊಂದು ನೆಪ ಕೆರೆಕ್ಟ್ ಅದನ್ನ ಬಿಟ್ಟು ಆರ್ಗನೈಸೇಷನಲ್ ಕೆಪಾಸಿಟೀಸ್ ಬರಬೇಕು ಬೇರೆ ಬೇರೆ ಆಡಿಯನ್ಸ್ ಮುಂದೆ ಬೇರೆ ಬೇರೆ ಅಲ್ಲಿ ಬೇರೆ ಬೇರೆ ಪೊಲಿಟಿಕಲ್ ಸಿನಾರಿಯೋಸಲ್ಲಿ ಕಲ್ಚರಲ್ ಸಿನಾರಿಯೋಸಲ್ಲಿ ನಾಟಕ ಮಾಡಬೇಕಾಗತ್ತೆ ಸಹಿ ಅನ್ನಿಸ್ಕೋಬೇಕು ತಿರುಗಾಟದ ಎಕ್ಸ್ಪೀರಿಯೆನ್ಸ್ ಏನು ಹೇಳಿ ಅಂದರೆ ಒಂದು ಬಸ್ ಹೋಗುತ್ತಲ್ಲ ಅದ್ರ ಬಗ್ಗೆ ಹೇಳಿ ಈ ಸ್ಟೂಡೆಂಟ್ ಆಗಿದ್ದಾಗ ಸರ್ ನಿಮ್ಮ ಪ್ರಾಸೆಸ್ ಎಲ್ಲವೂ ಟೆಕ್ನಿಕಲ್ ಆಗಿರುತ್ತೆ ಅಂದರೆ ಈಗ ನೀವು ಬ್ರೀತ್ ಮಾಡಿ ಈ ಡೈಲಾಗ್ ಹೇಳಬೇಕು ಅಥವಾ ಈ ಕ್ಯಾರೆಕ್ಟರ್ ಯಾಕೆ ಹಿಂಗೆ ನಿಂತುಗಳುತ್ತೆ ಅನ್ನುವ ಅದು ಬರೀ ಇಮಿಟೇಷನ್ ಇರುತ್ತೆ ನೀವು ಸ್ಟೂಡೆಂಟ್ ಆಗಿದ್ದಾಗ ನೀವು ತಿರುಗಾಟ ಎಷ್ಟು ಇಂಡಿಪೆಂಡೆಂಟ್ ಮಾಡೋಕ್ಕೆ ಶುರು ಮಾಡುತ್ತೆ ಅಂದರೆ ನಿಮಗೆ ಹೊರಗಡೆ ಡೈರೆಕ್ಟರ್ಸು ಕೂಡ ನೀವು ಪ್ರೊಫೆಷ್ನಲ್ ಆ್ಯಕ್ಟ್ರು ಅಂತ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಈ ಕ್ಯಾರೆಕ್ಟ್ರು ನೀವು ಪರ್ಫಾರ್ಮ್ ಮಾಡಿ ಅಂತಾರೆ ಸೊ ಹೋಲ್ ಜವಾಬ್ದಾರಿ ನಿಮ್ಮ ಮೇಲೆ ಬೆಳಕೆ ಶುರು ಆಗುತ್ತೆ ಒಂದು ನಾಟಕದಲ್ಲಿ ಬೇರೆ ಬೇರೆ ಕಾಸ್ಟು ಮಾಡ್ತೀರಾ ನೀವು ಒಂದು ಪಾತ್ರ ಒಂದೇ ಪಾತ್ರ ಆದರೆ ನಾನು ಹೇಳ್ತಾ ಇರೋದು ನಿಮಗೆ ಅವರು ಯಾರು ಬಂದು ಮಾಡಿ ತೋರಿಸಲ್ಲ ನಿಮ್ಗೆ ಕರೆಕ್ಟು ಅಂದರೆ ನಿಮಗೆ ಇವಾಗ ನಿಮ್ಮನ್ನು ಜಡ್ಜ್ ಮಾಡೋರು ಡೈರೆಕ್ಟರ್ಸ್ ಅಲ್ಲ ಆಡಿಯನ್ಸ್ ಆಡಿಯನ್ಸೇ ಜಡ್ಜ್ ಮಾಡಬೇಕು ಅವನು ಹೇಳ್ತಾರೆ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡಿ ಅದು ನಿಮಗೆ ಭಾಳ ಇಂಟ್ರೆಸ್ಟಿಂಗ್ ಅವಾಗ ನಿಮಗೆ ಪಾತ್ರ ಏನು ಇದು ಈ ಪಾತ್ರ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಈ ಪಾತ್ರ ಯಾವ ಥರದ ವ್ಯಕ್ತಿ ಅವು ಎಲ್ಲವೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅದು ಸ್ಟೂಡೆಂಟ್ ಆಗಿದ್ದಾಗ ಏನಾಗುತ್ತೆ ಅಂದರೆ ಅವ್ರು ಯಾರೋ ಡೈರೆಕ್ಟರ್ ಮಾಡಿ ತೋರಿಸ್ತಾರೆ ನೀವು ಅವ್ರನ್ನ ಇಮಿಟೇಟ್ ಮಾಡ್ತಾ ಇರ್ತೀರ ಅಷ್ಟೇ ಇನ್ನೇನಿಲ್ಲ ಸೊ ನಿಮಗೆ ಎಷ್ಟು ಪರ್ಫಾರ್ಮ್ ಮಾಡಿರ್ತಾರೋ ಅಷ್ಟು ಫೀಡ್ಬ್ಯಾಕ್ಸ್ ಇರುತ್ತೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಆಮೇಲೆ ನಿಮಗೆ ಪ್ರತಿ ಊರು ಬೇರೆ ಅಲ್ವಾ ಸರ್ ಈಗ ಸಚಿನ್ ಆಸ್ಟ್ರೇಲಿಯಾದಲ್ಲಿ ಕ್ರಿಕೆಟ್ ಆಡೋದಕ್ಕೂ ಇಂಡಿಯಾದಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ನೀವು ಬೆಂಗಳೂರಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೂ ನಾಟಕನ ಅಥವಾ ಯಾವುದೋ ಹೊಸಕೋಟೆ ಒಳಗಡೆ ಯಾವುದೋ ಒಂದು ಊರೊಳಗಡೆ ಕಮ್ಯುನಿಕೇಟ್ ಮಾಡೋದಕ್ಕೂ ತುಂಬ ಕಷ್ಟ ಅಂದರೆ ತುಂಬ ವ್ಯತ್ಯಾಸ ಇದೆ ಅದು ನನಗೆ ಆ್ಯಕ್ಚುಲಿ ಈ ಈ ದೊಡ್ಡ ದೊಡ್ಡ ಊರುಗಳಲ್ಲಿ ಶೋ ಮಾಡೋಕ್ಕೆ ಭಾಳ ಬೇಜಾರಾಗೋದು ಅದು ಯಾಕೆ ಅಂದರೆ ನಿಮಗೆ ನಿಮ್ಮನ್ನು ಯಾರೋ ಅಬ್ಸರ್ವ್ ಮಾಡೋರು ಬಂದಿರ್ತಾರೆ ಅಥವಾ ನಮ್ಮ ಸೀನಿಯರ್ಸ್ ಬಂದಿರ್ತಾರೆ ಅವ್ರನ್ನ ಇಂಪ್ರೆಸ್ ಮಾಡಬೇಕು ನಾನು ಒಳ್ಳೆ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ತೋರಿಸ್ಬೇಕು ಅನ್ನುವ ದಾವಂತ ಹಾವು ಎಲ್ಲರಿಗೂ ಇರೋದು ಆ್ಯಕ್ಚುಲಿ ಅದೇ ಇಂಟೀರಿಯರ್ಸ್ ಮಾಡುವಾಗ ಇಂಟೀರಿಯರಲ್ಲಿ ಯಾವುದೋ ಒಂದು ಹಳ್ಳಿಲಿ ಮಾಡುವಾಗ ನಿಮ್ಗೆ ಯಾವ ಥರದ ಇದನ್ನು ಇರಲ್ಲ ನೀವು ಕರಪ್ಟ್ ಅಲ್ಲ ಮತ್ತೆ ನೀವು ತುಂಬ ಆನೆಸ್ಟ್ ಆಗಿ ಮಾಡಿ ಆನೆಸ್ಟ್ ಆಗಿ ಮಾಡ್ತಾ ಇದೆ ತುಂಬ ಎಂಜಾಯ್ ಮಾಡಿ ಎಂಜಾಯ್ ಮಾಡ್ತಿರ್ತದೆ ಯಾವುದೇ ಹ್ಯಾಂಗ್ ಓವರ್ ಇರೋದು ಸೊ ಹಾಗಾಗಿ ನಾನು ದಿ ಬೆಸ್ಟ್ ಶೋಸ್ ಅಂತ ತಿರ್ಗಾಟದಲ್ಲಿ ನೆನಪಿರೋದು ಯಾವುದೋ ಸಣ್ಣ ಸಣ್ಣ ಹಳ್ಳಿಲಿ ಮಾಡಿರುವ ಶೋಗಳು ಅಂದರೆ ತಿರುಗಾಟ ಎಷ್ಟು ಮೂರು ತಿಂಗಳು ಮೂರು ಮೂರ್ ತಿಂಗಳು ನಡೆಯತ್ತ ಅವಾಗ ಆರ್ ತಿಂಗಳು ಕನಿಷ್ಠ ಒಂದು ಇನ್ನೂರು ಶೋ ಮಾಡ್ತೀರಾ ನೀವು ಅಂದ್ರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಅಂದ್ರೆ ಇವತ್ ರಾತ್ರಿ ಒಂದ್ ಶೋ ಮಾಡಿದ್ರು ಅಂತ ಹೇಳಿದ್ರೆ ಇದನ್ನು ಬಿಸ್ತರ್ ಬಾಂಧಕೆ ಎಲ್ಲಾನು ಕಟ್ಟಿ ಸಂಸಾರ ಹಾಕಿ ಇನ್ನೊಂದ್ ಜಾಗಕ್ಕೆ ಹೋಗಿ ಪರದೆ ಕಟ್ಟೋದ್ರಿಂದ ಶುರು ಆಗಿ ನಾಟಕ ಮುಗಿಸೋದ್ ಸೊ ಪ್ರತಿ ದಿವಸ ಹೊಸ ಹೊಸ ಪ್ರತಿ ದಿವಸ ಹೊಸ ಹೊಸ ಜಾಗ ಆಮೇಲೆ ಆ ಜಾಗ ಹೆಂಗಿರುತ್ತೆ ಅಂದ್ರೆ ನೀವು ಇಲ್ಲಿ ನಾಟಕ ಮಾಡಬಹುದು ಅಂತ ಅನಿಸ್ತಾ ಇರುತ್ತೆ ಅದನ್ನ ನೋಡಿದ್ರೆ ಆದರೆ ನೀನಾಜಂ ನಿಮ್ಮನ್ನು ನಾವು ಎಷ್ಟು ಪ್ರೊಫೆಷ್ನಲ್ ಮಾಡುತ್ತೆ ಅಂದರೆ ನೀವು ಸಿಕ್ಕಿರುವ ಅಷ್ಟು ಜಾಗದಲ್ಲೇ ನೀವು ಕರ್ಟನ್ ಕಟ್ಟಿ ಲೈಟ್ ಹಾಕಿ ನೀವು ಮೈಕ್ ಇಟ್ಟರೆ ಅದು ಜಾಗನೇ ಬೇರೆ ಆಗಿರುತ್ತೆ ನಿಮಗೆ ಅಂದರೆ ವ್ಯಕ್ತಿಯನ್ನು ಪ್ರಾಕ್ಟಿಕಲ್ ಮಾಡುವಂಥ ಎಕ್ಸಾಕ್ಟ್ಲಿ 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 ಆ ತಿರುಗಾಟ ನಿಮಗೆ ಬೇರೆ ಥರದ ಪ್ರಾಕ್ಟಿಕ್ಯಾಲಿಟಿನ ಅರ್ಥ ಮಾಡಿಸುತ್ತೆ ನೀವು ಇನ್ನೂ ಹೆಚ್ಚು ಮೆಚೂರ್ಡ್ ಆಗೋಕ್ಕೆ ಹೆಚ್ಚು ಬೇರೆ ಬೇರೆ ಆಡಿಯನ್ಸ್ ಜೊತೆ ಸಂವಹನ ಮಾಡೋದಕ್ಕೆ ಈ ನೀನಾಜಮ್ಮಲ್ಲಿ ಏನಾಗುತ್ತೆ ಅಂದರೆ ಈಗ ನಾವು ಮಾಡಿರುವ ನಾಟಕ ಈ ಥರದ ಇಂಟರ್ಪ್ರಿಟೇಷನ್ ಇದಕ್ಕೆ ಕೊಟ್ಟಿದ್ದೀವಿ ನಾವು ನೀವು ನೋಡಬೇಕು ಅನ್ನೋ ಥರ ಇರುತ್ತೆ ನೀವು ಹೊರಗಡೆ ನಾಟಕ ಮಾಡ್ತಾ ಮಾಡ್ತಾ ನೀವು ಪ್ರೇಕ್ಷಕರ ಜೊತೆ ಅನುಸಂಧಾನ ಮಾಡ್ತಾ ಮಾಡ್ತಾ ನಿಮ್ಮ ನಾಟಕದ ಇಂಟರ್ಪ್ರಿಟೇಷನ್ನೇ ಚೇಂಜ್ ಆಗ್ತಾ ಹೋಗ್ತಿರುತ್ತೆ ನಟನಾಗಿ ಬೆಳೆಯೋದಕ್ಕೆ ಎಕ್ಸಾಕ್ಟ್ಲಿ ಈಗ ಮುರೇಮ್ನಳ್ಳಿ ಅಂತ ಒಂದು ಊರಿದೆ ಸರ್ ಅದು ತುಂಬ ಹಳ್ಳಿ ನನಗೆ ಅದು ಎಷ್ಟು ನೆನಪಿದೆ ಅಂದರೆ ನಕ್ ಡೌಟ್ ನನಗೆ ಅಂದರೆ ನಮ್ಮನ್ನು ಅಬ್ಸರ್ವ್ ಮಾಡುವ ಆಡಿಯನ್ಸ್ ಹೆಂಗಿರ್ತಾರೆ ಎಷ್ಟು ಶಾರ್ಪಾಗಿರ್ತಾರೆ ಅಂದರೆ ಅವರು ನೀವು ಮರ್ಚೆಂಟ್ ಆಫ್ ಎನಿಸ್ ನಾಟಕ ಕೇಳಿದರೆ ಹೌದು ಅದು ನಿಮಗೆ ಹಳ್ಳಿಲಿ ಹೋದರೆ ಅವ್ರ ಹೆಸರು ಹೇಳಕ್ ಬರಲ್ಲ ಈಗ ಶೈಲಾಕು ಅಥವಾ ಬಸಾನಿಯೋ ಅಂದರೆ ಅವರಿಗೆ ಅದು ನೀವು ಭೀಮಪ್ಪ ರಂಗಪ್ಪ ಅಂತಿದ್ದರೆ ಅವರಿಗೆ ಅರ್ಥ ಆಗುತ್ತೆ ಈ ಕಲ್ಲು ಕಲ್ಲು ಹೊಡೆಯ ಅವರು ನಮ್ಮ ನಾಟಕ ನೋಡಿದ್ದಾರೆ ನಾನು ಬೆಳಗ್ಗೆ ಎದ್ದು ನಾಟಕ ಮತ್ತು ಬೇರೆ ನಾಟಕ ಇರುತ್ತಲ್ಲ ಇನ್ನೊಂದು ನಾಟಕ ಸೆಟ್ ಹಾಕ್ತಾ ಇದ್ವಿ ಅವ್ರು ಬಂದರು ಬಂದು ಅಂದರು ನಾನು ಅವ್ರ ಹತ್ತಿರಕ್ಕೆ ಬಂದು ಅವ್ರಿಗೆ ಹೆಸರು ಹೇಳಕ್ಕೆ ಬರಲಿಲ್ಲ ನಿಮ್ಮ ಸಾಬಿ ಪಾತ್ರ ತುಂಬ ಚೆನ್ನಾಗಿತ್ತು ಅಂದರು ಸಿ ಅಂದರೆ ಅವನು ಎಮೋಷ್ನಲಿ ಅವ್ನು ಹೆಂಗೆ ಯಾವ ಥರ ಕನೆಕ್ಟ್ ಆಗಿದ್ದಾನೆ ಅದನ್ನು ಅಂದರೆ ಅದನ್ನು ಅದೊಂದು ಬೇರೆ ಥರದ ಆರ್ಗ್ಯುಮೆಂಟೇ ಅನಿಸ್ಬಿಡ್ತು ನನಗೆ ಅದನ್ನು ಕೇಳಿದಾಗ ಅವಾಗ ನಾನು ಆ ಪಾತ್ರನ ಯೋಚನೆ ಮಾಡುವ ರೀತಿ ಬೇರೆ ಆಗಕ್ಕೆ ಶುರು ಆಯಿತು ಅಂದರೆ ನಾನು ನಾನು ಎಷ್ಟು ಪೊಲಿಟಿಕಲಿ ಅವೇರ್ ಆಗಿರ್ಬೇಕು ನಾನು ಈ ಪಾರ್ಟ್ ಇಂಡಿಯಾದ ಸಂದರ್ಭಕ್ಕೆ ಹೆಂಗೆ ಗ್ರಹಿಸಬೇಕು ಅವನೊಬ್ಬ ಅದು ನಿಮಗೆ ಒಂಥರ ಎಕ್ಸಾಕ್ಟ್ಲಿ ಸೊ ಅಂದರೆ ಯಾರು ಗೊತ್ತಿಲ್ಲ ಸರ್ ಅದಂದ್ರೆ ಡಿಪೆಂಡ್ಸ್ ಅಪಾನ್ ದ ಸ್ಥಿತಿ ಅಂತ ಅನಿಸುತ್ತೆ ನೀವು ಸ್ಥಿತಿಗೆ ಅನುಗುಣವಾಗಿ ಈಗ ಫಾರ್ ಎಕ್ಸಾಂಪಲ್ ಈಗ ನನಗೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನೀವು ನನಗೆ ಗುರು ಅಂತ ಅನಿಸ್ಬೋದು ಒಂದು ಅದು ಗುರು ಅನ್ನೋ ಅಂತ ಎಕ್ಸ್ಪೆ ಎಕ್ಸೆಪ್ಟ್ ಮಾಡೋದು ಒಂಥರ ಸಬ್ಜೆಕ್ಟಿವು ಇವರೇ ಒಬ್ಬರೇ ಗುರು ಅಂತ ಅಲ್ಟಿಮೇಟ್ ಇಲ್ಲ ಅಂತ ಅನಿಸುತ್ತೆ ನನಗೆ ಇನ್ನವೇ ನಿಮ್ಮನ್ನು ಯಾರೋ ಇನ್ಸ್ಪೈರ್ ಮಾಡಿರ್ತಾರೆ ಇನ್ನವೇ ನಿಮ್ಮನ್ನು ನೀವು ನೋಡುವ ನಿಮ್ಮ ಥಾಟ್ ಪ್ರಾಸೆಸ್ನ ಯಾರೋ ಚೇಂಜ್ ಮಾಡಿರ್ತಾರೆ ಎಲ್ಲರೂ ಗುರು ಅಂತ ಒಪ್ಕೊಳ್ಳೋಕ್ಕಾಗಲ್ಲ ನೀವು ನೀವು ಪ್ರತಿ ದಿವಸ ಏನೋ ಹೊಸ ಹೊಸದು ಕಲಿತಾ ಇರ್ತೀರ ಅನ್ನೋ ಪ್ರಾಸೆಸ್ಸಲ್ಲಿರೋವಾಗ ಇವರು ಅಷ್ಟೇ ಗುರು ಅಂತ ಹೆಂಗೆ ಹೇಳೋಕೆ ನಿಮ್ಮ ಕಲಿಕೆಯನ್ನು ಯಾರು ಸಮೃದ್ಧಿ ಮಾಡ್ತಾರೋ ಬರಲ್ಲ ಗುರು ಹೌದು ಅದು ವ್ಯಕ್ತಿ ಪರಿಸ್ಥಿತಿ ಕ್ಯಾರೆಕ್ಟ್ ಮಾತು ಕೃತಿ ಯಾವ್ದು ಬೇಕಾದ್ರೆ ನೀನಾಸಮ್ ಅಲ್ಲಿ ಒಂದು ವರ್ಷ ಟ್ರೈನಿಂಗ್ ತೊಗೊತೀರಾ ಡಿಪ್ಲೊಮಾ ಮಾಡ್ತೀರಾ ಎರಡು ವರ್ಷ ಮೂರು ವರ್ಷ ತಿರುಗಾಟ ವರ್ಷ ತಿರುಗಾಟ ಮಾಡಿ ಬರುವಂಥ ಪ್ರತಿಯೊಬ್ಬ ರಂಗಕರ್ಮಿಯನ್ನು ನಾನು ನೋಡಿದಾಗ ಅವ್ರಿಗೆ ಅಂದರೆ ದೇ ವಾಂಟ್ ಟು ರೀಇನ್ವೆಂಟ್ ದಿ ವಿಲ್ ನನ್ನ ನಾನೊಬ್ಬ ನಟ ಈಗ ಜಗತ್ತಿಗೆ ಹೋಗಿ ಪ್ರಪಂಚದ ಅತ್ಯುತ್ತಮವಾದ ಶ್ರೇಷ್ಠ ನಟನ ಪಾತ್ರವನ್ನು ನಾನು ಕೊಟ್ಟರೆ ನಾನು ಸಂಭಾಳಿಸ್ತೀನಿ ಅನ್ನೋಂಥ ಹುಮ್ಮಸ್ಸಲ್ಲೇ ಬರ್ತಾರೆ ಹೌದು ಕರೆಕ್ಟಾ ಹೌದು ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಪ್ರತಿ ಸರ್ತಿ ನೀನಾಸಮ್ನ ತಿರುಗಾಟ ಮುಗಿದ್ರೆ ಈ ಬೆಂಗಳೂರಿನ ಸುತ್ತಮುತ್ತಲಿರುವಂಥ ಬಹಳಷ್ಟು ಜನ ಡೈರೆಕ್ಟರ್ಸು ನಾಟಕ ಹೊಡಕ್ಕೆ ಬರ್ತಾರೆ ಯಾಕಂದ್ರೆ ಬೇಕಾಗಿರೋ ಎಲ್ಲ ಪಾತ್ರಗಳಿಗೆ ಓ ನೀನು ಸಮ ಆ ನಾಟಕ ಮಾಡಿದ್ರಲ್ಲ ಅವ್ರನ್ನ ಹಾಕೋಬಹುದು ಅದಕ್ಕೆ ಒಂದು ಈ ನಮ್ಮ ಸೀನಿಯರ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಡಾಗ್ ಕ್ಯಾಚಿಂಗ್ ಅಂತ ಏನಪ್ಪ ನೀನು ಕ್ಯಾಚ್ ಆಯ್ತಾ ಅಂತ ಕರೆಕ್ಟ್ ಯಾಕಂದರೆ ನಾನು ಎಷ್ಟೋ ಸರ್ತಿ ಶೋ ಮುಗಿದ ನೆಕ್ಸ್ಟು ಯಾ ಲೆಜೆಂಡರಿ ಆ್ಯಕ್ ಇವತ್ತು ಯಾರು ತುಂಬ ಬಹಳ ದೊಡ್ಡ ನಟರಾಗಿದ್ದಾರೆ ಅವ್ರಗಳಿಗೆ ಮೊದಲ ಮೊದಲ ಆಫರ್ ನೋಡಿದ್ದೀನಿ ನಾನು ನೀನಾಸಮ್ನ ನಾಟಕ ನೋಡಿ ಅಲ್ವಾ ಸೊ ಇದಾಗತ್ತೆ ಇವಾಗ ನೀನಾಸಮ್ನಿಂದ ಬಂದ ಮೇಲೆ ನಾನು ಹೇಳಿದ್ದಿದ್ದು ಒಂದು ಕಲೆ ಎರಡನೇದು ಕಲೆಗೆ ಬೇಕಾಗಿರೋ ಕ್ರಾಫ್ಟ್ ಎರಡನ್ನೂ ನೀನಾಸಮ್ ಹೇಳ್ಕೊಡತ್ತೆ ಆದರೆ ಮುಂದೆ ಜೀವನವನ್ನು ನಡೆಸೋದಕ್ಕೆ ಬೇಕಾಗಿರುವಂಥ ಕ್ಷಮತೆಯನ್ನು ಕೊಡುತ್ತೆ ಆದರೆ ಹೀಗೆ ನಡಿಬೇಕು ಅಂತ ಗೊತ್ತಿರಲ್ಲ ಯಾಕಂದರೆ ಪರಿಸ್ಥಿತಿ ಬೇರೆ ಬೇರೆ ಇರುತ್ತೆ ಒಬ್ಬೊಬ್ಬರಿಗೂ ಒಂದೊಂದು ಆಸೆ ಇರುತ್ತೆ ಸೊ ಮೂರನೇ ಹಂತ ತಯಾರಾಗಿ ಬಂದಿರೋ ಒಬ್ಬ ನಟ ನಿರ್ದೇಶಕ ಅಥವಾ ರಂಗಕರ್ಮಿ ಈಗ ಕೆಲವರು ಏನು ಮಾಡ್ತಾರೆ ಕೆಲವರು ನಾಟಕವನ್ನೇ ಕಂಟಿನ್ಯೂ ಮಾಡ್ತಾರೆ ಇನ್ನು ಕೆಲವರು ಟೀಚಿಂಗ್ ಪ್ರೊಫೆಷನ್ಗೆ ಹೋಗ್ತಾರೆ ಇನ್ನು ಕೆಲವರು ಕಿರುತರೆ ಹಿರಿತರೆ ಹೋಗ್ತಾರೆ ನಿಮ್ಮ ನೆಕ್ಸ್ಟ್ ಸ್ಟಾಪ್ ಆಫ್ಟರ್ ನೀನಾಸಮ್ ಏನಾಯಿತು ಅಂದರೆ ಅದು ಈಗ ನೀವು ಹೇಳಿದ್ರಲ್ಲ ಕಾರ್ತಿಕ್ ಸರ್ ನೀನಾಸಮ್ ತಿರುಗಾಡದಿಂದ ಬಂದ ತಕ್ಷಣ ಎಲ್ಲರೂ ನಾನು ಪರಿಪೂರ್ಣ ನಟನಾಗಿದ್ದೀನಿ ಅಂತ ಅನ್ಕತ್ತಾರೆ ಅಂತ ಅದು ಆ್ಯಕ್ಚುಲಿ ಅದು ಒಂಥರ ಇಲೂಷನ್ನು ಆ ಭ್ರಮೆ ಮುರಿದು ಹಾಕದೆ ಬೆಂಗಳೂರು ಓಕೆ ನೀನೇನು ಅಲ್ಲ ಗುರು ಈ ನಿನಾಸಮ್ಮು ಎಷ್ಟು ಅಂದರೆ ಅದು ಎಷ್ಟು ಪ್ರೊಟೆಕ್ಟೆಡ್ ಸ್ಪೇಸು ಪ್ರೊಟೆಕ್ಟೆಡ್ ಏರಿಯಾ ನಿಮ್ಮನ್ನು ಅದು ಒಂಥರ ಈ ತುಂಬ ಬೆಸ್ಟ್ ಆಫ್ ದ ಬೆಸ್ಟ್ ಆ್ಯಕ್ಟರ್ಸ್ ಆ ಭ್ರಮೇಲ್ ಬಿದ್ದು ಆಮೇಲೆ ಹೊರಗಡೆ ಬಂದ ಮೇಲೆ ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ ನಮಗೆ ನೀವು ಹೆಚ್ಚು ಎಷ್ಟು ಬೇಗ ಭ್ರಮೇಲಿರೋದೇನೋ ತಪ್ಪಲ್ಲ ನೀವು ಎಷ್ಟು ಬೇಗ ಅದರಿಂದ ಹೊರಗೆ ಬರ್ತಿರೋ ಅಷ್ಟು ಒಳ್ಳೇದು ಬಾವಿ ಕಪ್ಪೆ ಸಮುದ್ರ ಅದು ತುಂಬ ಒಳ್ಳೇದು ಸರ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಗ ಬೆಂಗಳೂರು ಬಂದ ತಕ್ಷಣವೇ ನಿಮಗೆ ಗುರು ನಾನು ಏನು ಮಾಡಿದ್ದು ಯಾವುದು ಇಷ್ಟು ಸಾಕಾಗಲ್ಲ ಇದು ಇನ್ನು ಬೇರೆ ಪರ್ ಜರ್ನಿ ಇನ್ನು ಬೇರೆ ಪ್ರಯಾಣ ಮಾಡಬೇಕು ನಾನು ಬೇರೆ ಬೇರೆದಕ್ಕೆ ನಾವು ಹೊರಳಬೇಕು ಅಂತ ಗೊತ್ತಾಗುತ್ತೆ ನಿಮಗೆ ಸೊ ಹಾಗಿತ್ತು ಅಂದ್ರೆ ಇವಾಗ ನೀವು ಯು ಅ ಫಿನಿಶ್ಡ್ ಪ್ರಾಡಕ್ಟ್ ಯು ವಾಂಟ್ ಟು ಸೆಲ್ ಯುವರ್ ಸೆಲ್ಫ್ ಒಬ್ಬ ನಟ ಇನ್ನೇನು ಸೆಲ್ ಮಾಡ್ತಾನೆ ಈ ಸೆಲ್ಸ್ ಹಿಮ್ ಸೆಲ್ಫ್ ಅಷ್ಟೇ ತನ್ನ ಮಾರ್ಕೆಟ್ ಮಾಡ್ಕೊಂತಾನೆ ಇವತ್ತು ಬಹಳಷ್ಟು ಜನ ಆಸ್ಪೈರಿಂಗ್ ಆಕ್ಟರ್ಸ್ ಇರ್ತಾರೆ ಅವರುಗಳು ತಮ್ಮ ಪ್ರೊಫೈಲ್ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ಡೈರೆಕ್ಟರ್ನ ಮೀಟ್ ಮಾಡಿ ನಾನು ಇಂಥ ಪಾತ್ರಕ್ಕೆ ಸೂಕ್ತ ಸರ್ ಅಂತ ಹೇಳೋದಕ್ಕೆ ಏನೋ ಒಂದು ರೆಡಿ ಮಾಡಬೇಕಲ್ವಾ ಆ ಥರದ್ದು ಏನು ಪ್ರೊಸೆಸ್ನ ಮಾಡಿದ್ರಿ ಅಥವಾ ಮಾಡಬೇಕು ನಾನು ಏನು ಏನು ಮಾಡಿಲ್ಲ ಸರ್ ಅಂದ್ರೆ ನಿಮಗೆ ನಿಮ್ಮನ್ನ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ನೀವು ಚೆನ್ನಾಗಿ ಆಕ್ಟಿಂಗ್ ಮಾಡಬೇಕು ಅಷ್ಟೇ ದಟ್ ಬಟ್ ನೀವು ಕರೆಕ್ಟಾಗಿ ಆಕ್ಟಿಂಗ್ ಮಾಡಿದ್ರೆ ಮಾತ್ರ ನಿಮಗೆ ಈಗ ಅದು ಹೆಂಗಿರುತ್ತೆ ನಿಮ್ಗೆ ಗೊತ್ತಲ್ಲ ಸರ್ ಸಿನಿಮಾ ಸೆಟ್ ಹೆಂಗಿರುತ್ತೆ ಅಂದರೆ ಅಥವಾ ಸೀರಿಯಲ್ ಸೆಟ್ ಹೆಂಗಿರುತ್ತೆ ಅಂದರೆ ನೀವು ಒಂದು ಯಾವುದೋ ಒಂದು ಸೀನ್ ಮಾಡಿದ್ರೆ ಅವ್ನು ಲೈಟ್ನವ್ರು ಹಿಡ್ಕೊಂಡು ಪ್ರೊಡಕ್ಷನ್ನವ್ರು ಹಿಡ್ಕೊಂಡು ಅದು ಇನ್ನೊಂದು ಸೆಟ್ಟಿಗೆ ತಲುಪಿರುತ್ತೆ ಅದು ಇನ್ನೊಂದು ಸೆಟ್ಟಿಗೆ ತಲುಪಿರುತ್ತೆ ವರ್ಡ್ ಆಫ್ ವರ್ಡ್ ಆಫ್ ಮೌತ್ ಆಗ್ಬಿಟ್ಟಿರುತ್ತೆ ನಿಮಗೆ ಅದು ಒಂದು ಬೇಸಿಕ್ ಇದು ತೀರಾ ಅಂದ್ರೆ ಹೆಂಗೆ ಪ್ರಿಪ್ರೇಷನ್ ಅಂದ್ರೆ ಈಗ ನಾನು ಅದೇ ಅವಾಗ ಹೆಂಗಿತ್ತು ಅಂದರೆ ಅವಾಗ ಇನ್ನು ವಾಟ್ಸಪ್ಪು ಇದು ಎಲ್ಲ ಬಂದಿರಲಿಲ್ಲ ಸರ್ ನನ್ನ ಹತ್ರ ಯಾವುದು ಡಬಲ್ ಒನ್ ಡಬಲ್ ಜೀರೋ ಇದ್ದಿದ್ದು ನಮಗೆ ಯಾವಾಗ ಗೊತ್ತಾಯ್ಡ್ ಫೋನ್ ತಗೊಳಕ್ ದುಡ್ಡಿಲ್ವಲ್ಲ ನನ್ನ ಹತ್ರ ಸೊ ನಾನು ನನ್ನ ಕಿರಣ್ ನಾಯಕ್ ಅಂತ ಒಬ್ರು ನಮ್ಮ ಫ್ರೆಂಡ್ ಇದಾರೆ ನಿಮ್ಗೆ ಗೊತ್ತಾಗ್ ಗೊತ್ತು ಗೊತ್ತು ಕಿರಣ್ ಅವರು ನಾನು ಒಂದು ಫೋಟೋ ಶೂಟ್ ಮಾಡಿಸಿದ್ವಿ ಫೋಟೋ ಶೂಟ್ ಎಷ್ಟು ಟಿಪಿಕಲ್ ಆಗಿತ್ತು ಅಂದ್ರೆ ಅದು ನಿಮ್ಗೆ ಗೊತ್ತಲ್ಲ ಬೇರೆ ಬೇರೆ ಕಾಸ್ಟ್ಯೂಮ್ಸ್ ಹಾಕೊಂಡು ಅದು ಕಾಸ್ಟ್ಯೂಮ್ ಹಾಕೊಂಡು ಆಮೇಲೆ ಫೋಟೋ ಬಂದ್ಮೇಲೆ ಆ ಫೋಟೋಸ್ ನೋಡಿಬಿಟ್ಟು ನಾನು ಅವರು ದಿನವಿಡಿನಾಗಾಡಿದ್ದೀವಿ ಗುರು ಏನು ಗುರು ಇದೆ ನಮ್ಮ ಬರ ನನಗೆ ಆ್ಯಕ್ಚುಲಿ ಬೆಂಗ್ಳೂರಿಗೆ ಬರಬೇಕು ಅಂತ ಏನು ಇರಲಿಲ್ಲ ಸರ್ ಅಂದರೆ ನನಗೆ ಸೆಲ್ಯುಲೈಡಲ್ಲಿ ಕೆಲಸ ಮಾಡಬೇಕು ಅಥವಾ ಕಿರುತರಲ್ಲಿ ಕೆಲಸ ಮಾಡಬೇಕು ಆ ಥರದ್ದೇನು ಇರಲಿಲ್ಲ ಸೊ ನಮ್ಮ ಮಾದೇ ಹೊಡ್ಬೋದು ಅಂತ ಹೇಳೋದಲ್ಲ ನಿಮಗೆ ಅವನು ಯತೀಶ್ ಕೊಳ್ಳೇಗಾಲ ಅಂತ ನಾನು ಫ್ರೆಂಡ್ ಇದ್ದಾನೆ ಹಾಂ ನಾವು ಮೂರು ಜನ ಥಿಯೇಟ್ರನ್ನ ಎಷ್ಟು ಸೀರಿಯಸ್ಸಾಗಿ ತಗೊಂಡಿದ್ವಿ ಅಂದರೆ ಅದು ನಿಮಗೆ ಅದು ಹೇಳಕ್ಕೆ ಬರೋಲ್ಲ ಅದು ಸಮಸ್ಯೆ ಏನು ಅಂದರೆ ಅವರಿಬ್ಬರಿಗೂ ನಾಟಕ ಮಾಡ್ಸಕ್ಕೆ ಬರ್ತಿತ್ತು ಸ್ಟೇಜು ಅಂದರೆ ಡಿಸೈನ್ ಮಾಡೋಕ್ ಬರ್ತಿತ್ತು ಲೈಟಿಂಗ್ ಮಾಡೋಕ್ ಬರ್ತಿತ್ತು ಕಾಸ್ಟ್ಯೂಮ್ ಮಾಡೋಕ್ಕೆ ಬರ್ತಿತ್ತು ಡೈರೆಕ್ಷನ್ ಮಾಡೋಕ್ಕೂ ಬರ್ತಿತ್ತು ಆ್ಯಕ್ಟಿಂಗ್ ಮಾಡೋಕ್ಕೂ ಬರ್ತಿತ್ತು ನಿಮಗೆ ಮಾತ್ರ ನನಗೆ ಸಮಸ್ಯೆ ಏನು ಅಂದರೆ ಆ್ಯಕ್ಟಿಂಗ್ ಮಾಡಕ್ಕೆ ಮಾಡೋಕೆ ಬರೋದಂದ್ರೆ ತಪ್ಪೋ ಒಪ್ಪೋ ಅದು ಒಂದೇ ಗೊತ್ತಿತ್ತು ನನಗೆ ನನಗೆ ಡೈರೆಕ್ಷನ್ ಮಾಡೋಕ್ಕೂ ಬರ್ತಿರಲಿಲ್ಲ ಲೈಟಿಂಗ್ ಮಾಡೋಕ್ಕೂ ಬರ್ತಿರಲಿಲ್ಲ ಡಿಸೈನ್ ಮಾಡೋಕ್ಕೂ ಬರ್ತಿರಲಿಲ್ಲ ಸೊ ಈ ಮಾದೇವ ಯತೀಶ ಎಲ್ಲೆಲ್ಲಿ ನಾಟಕ ಮಾಡಿಸ್ತಾರೆ ನೋಡಿ ನಾನು ಅಲ್ಲಲ್ಲಿ ಅಲ್ಲಲ್ಲಿ ಹೋಗೋದು ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಬೈತಾರಲ್ಲ ಅಂತ ಅಲ್ಲಲ್ಲಿ ಹೋಗೋದು ಊಟ ಅವ್ರ ಜೊತೆಗೆ ಅವರೇನೋ ಈ ಒಂದು ತಿಂಗಳಿಗೆ ಟೈಮ್ ಹೋಗೋದು ಮತ್ತು ಅವ್ರ ಎಲ್ಲಿ ನಾಟಕ ಮಾಡಿಸ್ತಾರೆ ಮತ್ತು ನಾನು ಹೋಗೋದು ಒಂದು ಒಂದು ವಾರ ಬಿಟ್ಟು ಸೊ ಈ ಮಾದೇವಂಗೆ ಫ್ರಸ್ಟ್ರೇಟ್ ಆಗಿ ಶುರು ಆಯಿತು ನೀವು ಎಷ್ಟೇ ಕ್ಲೋಸ್ ಫ್ರೆಂಡ್ ಆದರೂ ನಿಮಗೊಂದು ಒಂದು ಇಲ್ಲ ವಾಪಸ್ ತಿರುಗಾಟಕ್ ತರ ಕಾಣಿಸ್ತಾ ಉಪಯೋಗಕ್ಕೆ ಬರದ ಒಂದು ಕಲೆ ಆಗಿ ಸಸ್ಟೈನ್ ಆಗಬೇಕು ಅಂದ್ರೆ ಕನ್ನಡದಲ್ಲಿ ನೀವು ತಿರುಗಾಟಕ್ಕೆ ಹೋಗು ಅದೇ ಮರಾಠಿ ಥಿಯೇಟರ್ ನೋಡಿದ್ರೆ ಮರಾಠಿ ಥಿಯೇಟರ್ ತುಂಬಾ ಕಮರ್ಷಿಯಲ್ ಆಗಿದೆ ಹೌದು ಶೋಸ್ ನಡೆಯುತ್ತೆ ಅವ್ರು ಹೆಂಗೆ ಅಂದ್ರೆ ಅಲ್ಲಿ ನೀವು ಸ್ಟಾರ್ಸ್ ಅವರಿಗೆ ಹೌದು ಈಗ ನೀವು ಫಾರ್ ಎಕ್ಸಾಂಪಲ್ ಶ್ರೀರಾಮ್ ರಾಘು ಆಗಲಿ ಅಥವಾ ನಾನಾ ಪಾಟೇಕರ್ ಆಗಲಿ ಸಯ್ಯಾಜಿರಾವ್ ಶಿಂಡೆ ಎಕ್ಸಾಕ್ಟ್ಲಿ ಅವರು ನಾ ಥಿಯೇಟರ್ ಮಾಡ್ಕೊಂಡೆ ಸಸ್ಟೈನ್ ಆಗಿದ್ದು ಸೊ ನಮ್ಮ ಕರ್ನಾಟಕದಲ್ಲಿ ಅದು ಇಲ್ಲ ನೀವು ಆಕ್ಟರ್ ಆಗಿ ಸಸ್ಟೈನ್ ಆಗ್ಬೇಕು ಅಂದ್ರೆ ಒಂದು ನೀವು ತಿರ್ಗಾಟ ಮಾಡಬೇಕು ಇಲ್ಲ ನೀವು ಬೆಂಗಳೂರಿಗೆ ಬಂದು ಸೀರಿಯಲ್ ಮಾಡಬೇಕು ಸಿನಿಮಾ ಮಾಡಬೇಕು ಇಲ್ಲ ಎನ್ ಎಸ್ ಹೋಗಬೇಕು ಇಲ್ಲ ಎನ್ ಎಸ್ ಡಿ ಹೋಗಬೇಕು ಎನ್ ಎಸ್ ಡಿ ಹೋಗಿ ನಮ್ದು ಡಿಗ್ರಿ ಒಂದು ಕಂಪ್ಲೀಟ್ ಅದು ಥರ್ಡ್ ಇಯರ್ ಇನ್ನು ಕಂಪ್ಲೀಟ್ ಆಯ್ತು ನಿಮ್ಮದು ಇಲ್ಲ ಚಾಪ್ಟರ್ ಬೇರೆ ಇದೆ ಸರ್ ನಮ್ಮ ರಘುನಂದನ್ ನನಗೆ ಬಾರಿ ಎರಡನೇ ವರ್ಷ ತಿರ್ಗಾಟಕ್ಕೆ ಬರಬೇಡ ನೀನು ಅಂತ ನಿಂತಿದ್ದು ನೀನು ಪಾಸ್ ಮಾಡ್ಕೋ ಪಾಸ್ ಮಾಡ್ಕೋ ನೀನು ಎನ್ ಎಸ್ ಹಾಕು ಹಾಕುವಂತ ನಮಗದು ಒಂದು ಸರ್ತಿ ಫ್ಲೋ ಬಂದ ಮೇಲೆ ಗೊತ್ತಲ್ಲ ನಿಮಗೆ ಸೊ ಹಾಗೆ ನಿಮ್ಮ ಮಾಧವ ಒಂದು ದಿವಸ ಬೈದ ನನಗೆ ನಿನಗೆ ಏನು ಬರಲ್ಲ ಏನು ಬರದೇ ಇರೋದಕ್ಕೆ ಬೆಂಗಳೂರಿಗೆ ಅಲ್ಲೇನಾದ್ರೂ ಕೆಲಸ ಹುಡುಕಲ್ಲ ಅಂದರೆ ಒಬ್ಬ ಅಂತ ನೇರವಾಗಿ ಅವನು ತುಂಬ ಪ್ರಾಮಾಣಿಕವಾಗಿ ಹೌದು ಹೌದು ತುಂಬ ನೇರವಾಗಿ ಹೇಳೋದು ನೋಡು ನೀನು ಥಿಯೇಟ್ರಲ್ಲೂ ಕೂಡ ತುಂಬ ಕೆಟ್ಟಾಗಿರು ನಿನಗೆ ನಿನಗೆ ನಾಟಕ ಅಂದರೆ ಇನ್ನೂ ಸ್ವಲ್ಪ ಅವನು ಮೆದುವಾಗಿ ಹೇಳಿದ್ದ ನಾನು ಅದನ್ನ ಒಂಚೂರು ನಾನು ಅನ್ಕೊಂಡಿದ್ದ ಈಗೂ ಈಗೋ ಹರಟಾಯ್ತು ತುಂಬಾ ಬೇಜಾರಾಯ್ತು ನಿನ್ಗೆ ಗೊತ್ತು ಅಂತ ನಾವೆಲ್ಲ ಅಂದು ಅದೆಲ್ಲ ಆಡಿ ಆಮೇಲೆ ಒಂದ್ ದಿವಸ ಹೇಳ್ದ ಅವನು ನೋಡು ಹಿಂಗಿದ್ರೆ ನಿನ್ಗ ಆಗಲ್ಲ ಅಷ್ಟೊತ್ತಿಗೆ ನಾನು ನನ್ನ ಪರ್ಸನಲ್ ಲೈಫ್ ಬೇರೆ ಪ್ರೇಮ ಪ್ರಕರಣಗಳು ಶುರು ಆಗಿತ್ತು ಈಗ ಪ್ರೇಮ ಪ್ರಕರಣ ಆಗ್ತಾ ಇದೆ ಅಂದ್ರೆ ಅವ್ರ ಮನೇಲಿ ಏನ್ ಹೇಳ್ಬೇಕು ನಾವು ನಿರುದ್ಯೋಗಿ ನಟ ನಿರುದ್ಯೋಗಿ ನಟ ಅಂತ ಹೇಳಕ್ ಏನಾದರೂ ಏನಾದ್ರೂ ಒಂದು ತೋರಿಸ್ಬೇಕಲ್ಲ ಸೊ ಹಾಗಾಗಿ ಬೆಂಗಳೂರಿಗೆ ಬಂದಿತ್ತು ಬೆಂಗಳೂರಿಗೆ ಬಂದ ಮೇಲೆ ಗೊತ್ತಾಯಿತು ಅದೇ ನಾನು ಹೇಳ್ದಲ್ಲ ಆಗಲೇ ಆ ಇಲ್ಯೂಷನ್ ಒಂದು ಒಂದು ತಿಂಗಳಲ್ಲೇ ಒಡೆದೋಯ್ತು ನಿಮಗೆ ಸರಿ ಇವಾಗ ರಂಗ ಒಂದು ಫಿಕ್ಸೆಡ್ ಏರಿಯಾ ಅಲ್ಲೇ ನೀವೆಲ್ಲ ಅನುಭವಗಳನ್ನು ನಿಮ್ಮ ಎಲ್ಲ ಎಕ್ಸ್ಪ್ರೆಷನ್ಸ್ನ ನಟನಾಗಿ ತೋ ತೋಡಬೇಕಾಗತ್ತೆ ಆದರೆ ಕಿರುತೆರೆಗೆ ಬಂದಾಗ ಅದು ಡಿಮ್ಯಾಂಡ್ ಮಾಡುವಂಥ ಸ್ಕಿಲ್ ಸೆಟ್ಟೇ ಬೇರೆ ಇರುತ್ತೆ ಇವಾಗ ನೀವು ನಾಟಕ ಮಾಡಬೇಕಾದ್ರೆ ಎರಡು ತಿಂಗಳು ರಿಹರ್ಸ್ ಮಾಡಿರ್ತೀರ ಒಂದೊಂದು ಲೈನ್ಗೂ ಹತ್ತ ಇಂಟರ್ಪ್ರಿಟೇಷನ್ ಕೊಡೋದಕ್ಕೆ ಸರ್ ಮಾಡ್ತೀರಾ ಅದನ್ನು ಹೀಗೆ ಮಾತಾಡುವಂಥ ತೀಡುವಂಥ ಡೈರೆಕ್ಟರ್ಸ್ ಇರ್ತಾರೆ ಸಿನಿಮಾ ಇವಾಗ ಸೀರಿಯಲ್ಗೆ ಎಸ್ಪೆಷಲಿ ಸೀರಿಯಲ್ಗೆ ಬಂದರೆ ಬೆಳಿಗ್ಗೆ ಶುರು ಮಾಡ್ತು ಅಂತ ಹೇಳಿದ್ರೆ ಇಟ್ಸ್ ಇಟ್ ವರ್ಕ್ಸ್ ಲೈಕ್ ಫ್ಯಾಕ್ಟ್ರಿ ಹದಿನೆಂಟು ನಿಮಿಷದ ಒಂದು ಫುಟೇಜ್ ರೆಡಿ ಮಾಡಲೇಬೇಕು ನೀವು ಆವಾಗ ಆ್ಯಕ್ಟ್ರಿಗೆ ಅಷ್ಟು ಅಷ್ಟು ಪ್ರೆಷರ್ ಇದ್ದೇ ಇರುತ್ತೆ ಸೊ ಥಿಯೇಟ್ರಿಂದ ಸ್ಮಾಲ್ ಸ್ಕ್ರೀನಿಗೆ ಬಂದಾಗ ಒಬ್ಬ ನಟನಾಗಿ ಏನೇನೆಲ್ಲ ನ ನೀವು ಮಾಡ್ಕೋಬೇಕಾಯಿತು ನಾನು ತುಂಬ ಏನೋ ಅಂದರೆ ಆ ಥರ ಯೋಚನೆ ಮಾಡಕ್ಕೆ ಹೋಗಲಿಲ್ಲ ಕರ್ತಿಕ್ ಸರ್ ಅಂದರೆ ಅದು ಬಹುಶಃ ಅದು ಒಂದು ಕಾರಣ ಏನು ಅಂದರೆ ನನಗೆ ಸ್ವಲ್ಪ ನಾನು ಸ್ಟೈಲೈಸ್ಡ್ ಆಕ್ಟರ್ ಅಲ್ಲದೆ ಇರೋದ್ರಿಂದ ಅಂದರೆ ನನ್ನ ಇನ್ ಅಲ್ಲೇ ಅದು ಸ್ವಲ್ಪ ನಾನು ಸ್ಟೈಲೈಸ್ಡ್ ಆಕ್ಟರ್ ಅಲ್ಲ ಅಂದರೆ ಈಗ ನಮ್ಮ ಉತ್ತರ ಕರ್ನಾಟಕದವರಿಗೆ ನಮಗೆ ಈ ಯಕ್ಷಗಾನದ ಸಂಸ್ಕಾರ ಆಗಲಿ ಅಥವಾ ಬೇರೆ ಆರ್ಟ್ ಫಾರ್ಮ್ಗಳ ಸಂಸ್ಕಾರ ತುಂಬ ಕಡಿಮೆ ಆಂಗಿಕ ಅಭಿನಯ ಜಾಸ್ತಿ ಅಂದರೆ ಈಗ ನಮ್ಮ ಕಂಪ್ನಿ ನಾಟಕದ ಇನ್ಫ್ಲೂಯೆನ್ಸ್ ಜಾಸ್ತಿ ಸೆಟ್ಲ್ ಅಂದರೆ ಅವರು ಪಂಚ್ ಮಾಡ್ತಾ ಇರ್ತಾರೆ ಅಷ್ಟೇ ಸೊ ಅದೊಂದು ನಮ್ಮ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಇನ್ನೊಂದು ಅದು ನಂಗೆ ತುಂಬ ಇಷ್ಟ ಆಗಕ್ಕೆ ಶುರು ಆಯಿತು ಹಾಂ ನಿಮಗೆ ಹಾಂ ಅಂದರೆ ನಿಮಗದು ಫಸ್ಟ್ ಫಸ್ಟ್ ಗಾಬರಿ ಆದ್ರೂ ಆಮೇಲೆ ಇದು ಇದೇನೋ ಮಜಾ ಇದೆಯಲ್ಲ ಇದು ಕ್ಯಾಮ್ರಾಗೆ ನಮ್ಮ ಹತ್ರನೇ ಬರುತ್ತೆ ನಮ್ಮನ್ನು ಕ್ಯಾಪ್ಚರ್ ಮಾಡುತ್ತೆ ನಾವು ನಾವಾಗಿದ್ರೆ ಸಾಕು ಅಂದ್ರೆ ಅದನ್ನು ಅಷ್ಟು ಬಿಡಿಸಿ ಹೇಳ್ತಾ ಇದ್ದೀನಿ ಅವತ್ತು ಪರ್ಫಾರ್ಮ್ ಮಾಡೋವಾಗ ನನಗೆ ಇಷ್ಟೆಲ್ಲ ಬಿಡಿಸಿ ಹೇಳಕ್ಕೆ ಬರ್ತಿರಲಿಲ್ಲ ಬಟ್ ಯು ಎಂಜಾಯ್ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಇಟ್ ನಂಗೆ ಒಂದು ಹೇಳಿ ನಾನು ಬಹಳಷ್ಟು ಸರ್ತಿ ಇವಾಗ ನಾನು ಥಿಯೇಟರ್ ಮಾಡಿದವನು ಮೊದಲನೇ ಸರ್ತಿ ಈ ಕಾಲರ್ ಮೈಕ್ ಹಾಕಿದಾಗ ಮುಜುಗರ ಆಗುತ್ತೆ ನಾನು ಮಾತಾಡ್ತಾ ಇರೋದು ಎಷ್ಟು ಜೋರಾಗಿ ಮಾತಾಡ್ತಾ ಇದೀನಿ ಅಂತ ಕಾನ್ಷಿಯಸ್ ಆಗುತ್ತೆ ಆ ಥರದ್ದು ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಯಿತು ನಿಮಗೆ ಅಂದ್ರೆ ಈ ಆ ಥರ ಸಣ್ಣ ಸಣ್ಣ ಕಲಿಕೆಗಳು ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಫೋನ್ ಇರುತ್ತೆ ಮೊಬೈಲ್ ಫೋನ್ ಇರುವಂಥ ಪ್ರತಿಯೊಬ್ಬರೂ ನಾನೊಬ್ಬ ಆಸ್ಪೈರಿಂಗ್ ಆ್ಯಕ್ಟರ್ ಅಂತಲೇ ಅನ್ಕೊಂಡಿರ್ತಾರೆ ಆದರೆ ಅವರಿಗೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಒಂದಿಷ್ಟು ಸ್ಕಿಲ್ ಸೆಟ್ಸ್ ಬೇಕಾಗುತ್ತೆ ಅಡಾಪ್ಟೆಬಿಲಿಟಿ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಕೇಳ್ತಾ ಇರೋದು ಸೊ ಪ್ಲೀಸ್ ಟೆಲ್ ಮಿ ಥಿಯೇಟ್ರಿಂದ ಇಂದ ಬಂದವರು ವಾಯ್ಸ್ ಪ್ರೊಜೆಕ್ಷನ್ ಜಾಸ್ತಿ ಇರುತ್ತೆ ನಾವು ಫಸ್ಟ್ ಹೇಳ್ಬೇಕಾದ್ರೆ ಸ್ವಲ್ಪ ವಾಯ್ಸ್ ಕಮ್ಮಿ ಮಾಡಿ ಎಕ್ಸ್ಪ್ರೆಷನ್ ಸ್ವಲ್ಪ ಕಮ್ಮಿ ಮಾಡಿ ನಿಮಗೆ ಕ್ಯಾಮ್ರಾ ಇಲ್ಲೇ ಹತ್ತಿರನೇ ಇದೆ ದೂರ ಇಲ್ಲ ನಿಮಗೆ ಈ ಥರದ್ದೆಲ್ಲ ಒಂದಿಷ್ಟು ಹೇಳಬೇಕಾಗುತ್ತೆ ಔಚಿತ್ಯ ಪ್ರಜ್ಞೆ ಬೇಕು ಸರ್ ನಿಮಗೆ ಸೀನ್ ಏನು ಅನ್ನೋ ಒಂದು ಅರ್ಥ ಮಾಡ್ಕೊಳ್ಳುವ ಈಗ ಥಿಯೇಟ್ರಲ್ಲೂ ಅಷ್ಟೇ ನೀವು ಎಲ್ಲ ಡೈಲಾಗ್ನು ಜೋರು ಜೋರಾಗಿ ಹೇಳಲ್ಲ ಹೇಳಲ್ಲ ಯಾವ ದೃಶ್ಯ ಯಾವ ಥರ ಇದೆ ಅನ್ನೋದ್ರ ಮೇಲೆ ನಿಮ್ಮ ಆ ಔಚಿತ್ಯತೆ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಪರ್ಫಾಮ್ ಮಾಡೋಕೆ ಸಾಧ್ಯ ಇದೆಲ್ಲವೂ ಟೆಕ್ನಿಕಾಲಿಟೀಸು ಅಂದರೆ ನೀವು ಮೈಕ್ ಹಾಕಿದಾಗ ನಾನು ಎಷ್ಟು ಮಾತಾಡಬೇಕು ಅಥವಾ ಕ್ಲೋಸ್ ಅಪ್ ಇಟ್ಟಾಗಿ ಎಷ್ಟು ಮಾತಾಡೋದು ಅದು ಯಾವುದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಅಂತ ಅನ್ಸುತ್ತೆ ನನಗೆ ಓಕೆ ಬಟ್ ಆದರೂ ಬೇಕು ಆದರೂ ಬೇಕು ಆದರೆ ಅದನ್ನು ನೀವು ಬೇಗ ಕಲ್ತ್ಕೋಬೋದು ಬೇಸಿಕಲಿ ನಟ ಗೊತ್ತಿದ್ರೆ ಟೆಕ್ನಿಕಾಲಿಟಿ ಗೊತ್ತಾಗ್ಬಿಡುತ್ತೆ ನಿಮಗೆ ಅದು ಏನು ತುಂಬ ಏನೋ ಅದು ಭಾರ ಆಗಲ್ಲ ಅದು ಯಾಕಂದ್ರೆ ನಾನು ಒಂದಿಷ್ಟು ನಟಕರನ್ನ ನೋಡಿದ್ದೀನಿ ನಾನೊಂದು ಹಿಂದಿ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ದೆ ಥಿಯೇಟರ್ ಆರ್ಟಿಸ್ಟು ಬಟ್ ಒಂದು ಸರ್ತಿ ಫಿಲ್ಮಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾಗ ಅವ್ರಿಗೆ ಮಾರ್ಕ್ ಹಿಟ್ ಮಾಡಿ ಇವಾಗ ನಾವು ಟ್ರಾಲಿ ಇಂಥ ಜಾಗಕ್ಕೆ ಬರ್ತಾ ಇದ್ದೀವಿ ಇಲ್ಲಿ ಹಾಫ್ ಲೈಟ್ ಹಿಂಗೆ ತೊಗೋಬೇಕು ನೀವು ಅಥವಾ ನೀವು ಇಲ್ಲಿ ನಿಂತ್ಕೊಂಡಾಗ ಫೋಕಸ್ ಶಿಫ್ಟ್ ಆಗುತ್ತೆ ಹಿ ಕುಡಂಟ್ ಅಂಡರ್ಸ್ಟ್ಯಾಂಡ್ ಗ್ರೇಟ್ ಆ್ಯಕ್ಟರ್ ಆನ್ ಸ್ಟೇಜ್ ಬಟ್ ಇಲ್ಲಿಗೆ ಬಂದಾಗ ಅಡ್ಯಾಪ್ಟಬಿಲಿಟಿ ಪ್ರಾಬ್ಲಮ್ ಆಯಿತು ಅವ್ರದ್ದು ಅದು ಕೂಡ ಕಲಿಕೆ ಒಂದು ಆಮೇಲೆ ನೀವು ಅವಾಗ ನೀವು ಆ್ಯಸ್ ಆನ್ ಆ್ಯಕ್ಟ್ರಸ್ ಆಗಿ ನೀವು ಅಲ್ಲಿಗೆ ಯಾಕೆ ಹೋಗಿ ನಿಂತ್ಕೋಬೇಕು ಅಂತ ನೀವು ಕಂಡುಕೊಳ್ಳಿಲ್ಲ ಅಂದರೆ ಈಗ ಥೇಟ್ರಲ್ಲಿ ನೀವು ಮೋಟಿವೇಶನ್ಗೋಸ್ಕರ ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದರೆ ಏನೋ ಒಂದು ಇರುತ್ತೆ ಕಾರಣ ಇರುತ್ತೆ ನೀವು ಆ ಕಾರಣವನ್ನು ಕರೆಕ್ಟಾಗಿ ಹುಡ್ಕೊಳ್ಳದೆ ಇದ್ದರೆ ಅಥವಾ ಈಗ ಈಗ ಅರ್ಧ ತಿರುಗಕ್ಕೆ ಕಾರಣ ಏನು ಅನ್ನೋದು ಬೇಕಲ್ಲ ಅದನ್ನು ನೀವು ವರ್ಕೌಟ್ ಮಾಡ್ಕೊಂಡ್ರೆ ಅದು ಡೈರೆಕ್ಟ್ರ್ ಹೇಳಲ್ಲ ಸುಮಾರಷ್ಟು ಜನ ಈ ಥೇಟ್ರ್ ಸ್ಟೂಡೆಂಟ್ಸ್ನ ನಾನು ನೋಡಿದ್ದೀನಿ ಅದನ್ನು ಬಂದುಬಿಟ್ಟು ಈ ಡೈರೆಕ್ಟ್ರಿಗೆ ಮೋಟಿವೇಶನ್ ಏನು ಅಂತ ಕೇಳಿದ್ರೆ ಅವ್ರು ಹೇಳೋಲ್ಲ ಕರೆಕ್ಟು ನೀವು ಅದನ್ನು ನಿಮಗೆ ದುಡ್ಡು ಕೊಡ್ತಾ ಇರೋದೇ ಅದಕ್ಕೆ ಮತ್ತು ನಾನು ಇನ್ನೊಂದು ಕೇಳಬೇಕು ಅಂದರೆ ಬಹಳಷ್ಟು ಜನ ನಟರು ಆ್ಯಕ್ಟ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಬಟ್ ನಾನು ಅನ್ನೋದು ನಟರು ಆ್ಯಕ್ಟ್ ಮಾಡೋದು ಅದೇ ರಿಯಾಕ್ಟಿವ್ ಸಿಚುವೇಷನ್ ಎಕ್ಸಾಕ್ಟ್ಲಿ ಅಲ್ವಾ ಎಕ್ಸಾಕ್ಟ್ಲಿ ಸೊ ಎಷ್ಟರ ಮಟ್ಟಿಗೆ ನಿಮ್ಮ ಅಂದರೆ ನೀವು ನಟಿಸುತ್ತಾ ಇರುವಂಥ ಆ ಪರಿಸರವನ್ನು ನಟ ಗ್ರಹಿಸ್ಕೋಬೇಕಾಗತ್ತೆ ಯಾಕೆಂದ್ರೆ ಅವಾಗ ರಿಯಾಕ್ಟ್ ಮಾಡಬೇಕಲ್ವ ಅಲ್ಲ ತುಂಬ ಇಂಪಾರ್ಟೆಂಟ್ ಸರ್ ಅಂದರೆ ನೀವು ರಿಯಾಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಹಾಗಾಗಿ ನಾನು ನನ್ನ ನೆವರ್ ನಾನು ಮಾನಿಟರ್ ನೋಡೋಲ್ಲ ಓಕೆ ನನ್ನ ಜೀವನದಲ್ಲೇ ಮಾನಿಟರ್ ನೋಡೋಲ್ಲ ಮಾನಿಟರ್ ನೋಡಿದ್ರೆ ಏನಾಗುತ್ತೆ ಅಂದರೆ ನೀವು ಅಲ್ಲಿ ನಿಮ್ಮನ್ನೇ ಮಾತ್ರ ನೋಡ್ತಾ ಇರ್ತೀರ ಸಿಚುವೇಶನ್ ಏನು ಹ್ಯಾಪನ್ ಆಗ್ತಾ ಎದುರುಗಡೆ ಎದುರುಗಡೆವನ್ನು ಏನು ಮಾಡ್ತಾ ಇದ್ದಾರೆ ಅನ್ನೋದು ನೋಡೋದೇ ಇಲ್ಲ ನೀವು ನೀವು ಅದು ತುಂಬ ಕಷ್ಟ ನೀವು ಮಾನಿಟರ್ ನೋಡಿಬಿಟ್ರೆ ನೀವು ನಾನು ಈ ಕೈ ಎತ್ತಿದ್ರೆ ಚೆನ್ನಾಗಿರುತ್ತಾ ಆ ಕೈ ಎತ್ತಿದ್ರೆ ಚೆನ್ನಾಗಿರುತ್ತಾ ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ರೆ ಕ್ವಾಂಟಿನಿಟಿ ಕಳೆದೈತೆ ಏನು ನಡೀತಾ ಇದೆ ಅನ್ನೋದನ್ನು ಆಗಲ್ಲ ಗೊತ್ತಾಗಲ್ಲ ನಿಮಗೆ ಬಟ್ ನಾನು ಇನ್ನೊಂದು ಕೇಳಬೇಕು ಅಂತ ಅನ್ಕೊಂಡೆ ಇದು ಒಂದು ಭಾಗ ಇನ್ನೊಂದು ಭಾಗ ಇದೆ ಏನಂತ ಹೇಳಿದ್ರೆ ನಾಟಕದಲ್ಲಿ ಆಯ್ತು ಅಂತ ಹೇಳಿದ್ರೆ ಇಡೀ ಸೀನ್ ನೀವು ಎನ್ಯಾಕ್ಟ್ ಮಾಡ್ತೀರಾ ನೀವು ಇದರಲ್ಲಿ ಬ್ಲಾಕ್ ವೈಸ್ ಮಾಡ್ತೀರಾ ಶಾರ್ಟ್ ವೈಸ್ ಮಾಡ್ತೀರಾ ಆಕ್ಟರ್ಗೆ ಬಹಳ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಯಾರೋ ಡೈಲಾಗ್ ಹೊಡೀಬೇಕಾದ್ರೆ ರಿಯಾಕ್ಷನ್ ಕೊಡಬೇಕಾಯ್ತು ಎಸ್ಪೆಷಲಿ ಸೀರಿಯಲ್ಸ್ ಅಲ್ಲಿ ಯಾಕಂದ್ರೆ ಸೀರಿಯಲ್ನ ಅರ್ಧ ನಡೆಯೋದು ರಿಯಾಕ್ಷನ್ ಇಂದನೇ ಅವಾಗ ಹೇಗೆ ನಿಮ್ಮ ನೀವು ಮೋಟಿವೇಟ್ ಸ್ಟಾಕ್ ರಿಯಾಕ್ಷನ್ಸ್ ಅಂತ ಇಟ್ಕೊಂಡಿರ್ತೀರಾ ಇಲ್ಲ ಇಲ್ಲ ಅದು ಅದೇ ಅಲ್ಟಿಮೇಟ್ಲಿ ಮಾಡು ಮಾಡು ನಾನು ಫಾರ್ಚುನೇಟ್ಲಿ ನಾನು ತುಂಬ ಮುಖ್ಯ ಪಾತ್ರ ಮಾಡದೇ ಇರೋದ್ರಿಂದ ಸೀರಿಯಲಲ್ಲಿ ಅಂದರೆ ಆ ಥರದ ಮೆಕ್ಯಾನಿಸಮ್ಗೆ ನಾನು ಬೀಳಲಿಲ್ಲ ಮುಖ್ಯ ಪಾತ್ರ ಮಾಡೋದಾದ್ರೆ ನೀವು ಇಪ್ಪತ್ತ್ನಾಲ್ಕು ದಿವಸ ಶೂಟಿಂಗ್ ಮಾಡ್ಬೋದು ಈಗ ನಾನು ತುಂಬ ಈ ಪೋಷಕ ಪಾತ್ರ ಮಾಡ್ತಿದ್ದರಿಂದ ನಾನು ಹೇಳ್ದಲ್ಲ ಆಗಲೇ ನಿಮ್ಗೆ ವರ್ಜಿನ್ ಫಾದರ್ ಆಗಿದ್ದರಿಂದ ಎಕ್ಸಾಕ್ಟ್ಲಿ ಪ್ಲೀಸ್ ಟೆಲ್ ಮಿ ಅಬೌಟ್ ಬೀಯಿಂಗ್ ಅ ವರ್ಜಿನ್ ಫಾದರ್ ವಿ ಹ್ಯಾವ್ ನೋನ್ ಅಬೌಟ್ ವರ್ಜಿನ್ ಮೇರಿ ವರ್ಜಿನ್ ಮದರ್ ವಿ ನೆವರ್ ನೀವ್ ಅಬೌಟ್ ವರ್ಜಿನ್ ಫಾದರ್ ಪ್ಲೀಸ್ ಟೆಲ್ ಮಿ ಅಬೌಟ್ ಇಪ್ಪತ್ತೊಂಬತ್ತು ವರ್ಷ ಸರ್ ನಾನು ಫಸ್ಟ್ ತಂದೆ ಪಾಲ್ಟ್ ಮಾಡಿದಾಗ ಪುಟ್ಟಗೌರಿ ಮದುವೆ ಪುಟ್ಟಗೌರಿ ಪುಟ್ಟಗೌರಿ ಮದುವೆಯಲ್ಲಿ ಪುಟ್ಟಗೌರಿಯ ತಂದೆ ಪಾತ್ರ ಮಾಡಿದ್ದವರು ಅವಾಗ ಅವ್ರಿಗೆ ಇಪ್ಪತ್ತೊಂಬತ್ತು ವರ್ಷ ಮದುವೆ ಆಗಿರಲಿಲ್ಲ ಮದುವೆ ಆಗಿರಲಿಲ್ಲ ನಾನು ಅದಕ್ಕೆ ಎಲ್ರಿಗೂ ತಮಾಷೆ ಮಾಡ್ತಿದ್ದೆ ನಾನು ವರ್ಜಿನ್ ಫಾದರ್ ಅಂತ ಆಮೇಲೆ ನಾನು ಹೇಳ್ತೀನಿ ನಾನು ಮದುವೆ ಆಗ್ತೀನಿ ಅಂತ ಇವನು ತೋರಿಸಿದಾಗ ಅವ್ರ ಮನೇಲೆಲ್ಲ ಅಪೋಸ್ ಮಾಡಿದ್ರು ಇಷ್ಟು ವಯಸ್ಸಾಗಿದೆ ಏನಕ್ಕೆ ಮದುವೆ ಆಗ್ತೀವಿ ಅವರನ್ನ ಬಟ್ ನಾನು ಅಲ್ಲಿ ಮಧ್ಯಕ್ಕೆ ಬಂದ್ಬಿಡ್ತೀನಿ ಪುಟ್ಗೌರಿ ಮದುವೆ ಆಗಿರೋದ್ರಿಂದ ನಿಮ್ಗಳಿಗೆಲ್ಲ ಒಂದು ವಿಷಯ ಹೇಳಬೇಕು ಅವ್ರು ಹೇಳ್ತಾರೆ ನಾನು ಮುಖ್ಯ ಪಾತ್ರ ಮಾಡಲಿಲ್ವಲ್ಲ ಅಂತ ಇಲ್ಲ ಎಷ್ಟು ಫೇಮಸ್ ಆಗಿದ್ರು ಕೃಷ್ಣ ಅನ್ನೋದಕ್ಕೆ ಒಂದು ಇನ್ಸಿಡೆಂಟು ಅವನೇ ಶ್ರೀಮನ್ನಾರಾಯಣ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಅದು ಗಜೇಂದ್ರಗಡ್ ಫಸ್ಟ್ ಶೆಡ್ಯೂಲು ಅಲ್ಲಿ ರಕ್ಷಿತ್ ಶೆಟ್ಟಿ ಆವಾಗ ಕಿರಿಕ್ ಪಾರ್ಟಿ ಎಲ್ಲ ಮಾಡಿದ್ದು ರಕ್ಷಿತ್ ಚಿಂತೆ ಮುಂದಿನ ಸಿನಿಮಾ ದೊಡ್ಡ ಸ್ಟಾರ್ ಬರ್ತಾ ಇದ್ದಾರೆ ಅಚ್ಯುತ್ ಕುಮಾರ್ ಇದ್ದಾರೆ ಇವ್ರಗಳಿಗೆಲ್ಲ ಪ್ರೊಟೆಕ್ಷನ್ ಜಾಸ್ತಿ ಬೇಕಾಗಿರಲಿಲ್ಲ ಇನ್ಫ್ಯಾಕ್ಟ್ ಎಲ್ಲರಿಗಿಂತ ಜಾಸ್ತಿ ಪ್ರೊಟೆಕ್ಷನ್ ಬೇಕಾಗಿದ್ದು ಗೋಪಾಲಕೃಷ್ಣ ದೇಶಪಾಂಡೆಗೆ ಯಾಕಂದರೆ ಪುಟ್ಗೌರಿ ಅವರ ಅಪ್ಪ ಬಂದಿದ್ದಾರಂತೆ ಪುಟ್ಗೌರಿ ಅವರಪ್ಪ ಬಂದಿದ್ದಾರೆ ಅಂತ ಹೇಳಿ ಗೋಪಾಲಕೃಷ್ಣ ದೇಶಪಾಂಡೆನ ಬಗ್ ಬಗ್ ನೋಡ್ತಾ ಇದ್ದವರೇ ಜಾಸ್ತಿ ಸೊ ದಟ್ ಒಂದು ಸೀರಿಯಲ್ ಮಾಡಿದ್ರೆ ಬಹಳ ದೊಡ್ಡದೇನಂದರೆ ಜನಗಳಿಗೆ ತುಂಬ ಬೇಗ ಆಪ್ತರಾಗ್ತಿರಲ್ವಾ ಅದು ನನಗೆ ಅದು ಗೊತ್ತಿಲ್ಲ ಆದರೆ ನೀವು ಜನ ನೋಡ್ತಾರೆ ನಿಮ್ಮನ್ನು ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ನೀವು ಅದನ್ನ ತೀರಾ ಎಲ್ಲ ತಲೆಗೆ ತಗೊಂಡ್ಬಿಟ್ರೆ ಕಷ್ಟ ನೀವು ಆಸ್ ಅನ್ ಆಕ್ಟ್ರೆಸ್ ಆಗಿ ಹಂಗಾಗಿ ಸೀರಿಯಲ್ ಮೇಲೆ ಸೀರಿಯಲ್ ಸೀರಿಯಲ್ ಮೇಲೆ ಸೀರಿಯಲ್ ಯಾಕೆ ಮಾಡ್ತಾರೆ ಅಂದರೆ ಆ್ಯಕ್ಟ್ರಸ್ಸು ಆಮೇಲೆ ದಿವಸ ದುಡ್ಡು ಬರುತ್ತೆ ಅದು ಕಂಫರ್ಟ್ ಝೋನ್ ಇರುತ್ತೆ ಹಂಗಾಗಿ ಅದಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಅದಕ್ಕೆ ಮೀರಿದ್ದೇನೋ ಒಂದು ಕ್ರಾಫ್ಟ್ ಬಗ್ಗೆ ನಿಮಗೆ ಒಂದು ಫೋರ್ಸ್ ಇದ್ದರೆ ಮಾತ್ರ ಈಗ ನಾನು ಸೀರಿಯಲ್ ಮಾಡುವಾಗ್ಲೂ ಸರ್ ನಾನು ದಿವಸ ಹಾಕಿರೋ ಕೋರ್ಸ ಒಂದು ಪಿಚರಿಗೆ ಶೂಟಿಂಗ್ ಹೋಗ್ತಾ ಇದೀನಿ ಅಂತಾನೆ ಹೋಗ್ತಾ ಇದ್ದೆ ನಾನು ಫೋಕಸ್ಡ್ ಆಗಿ ಮಾಡ್ತಾ ಇದ್ದೆ ಇನ್ನೊಂದು ಸ್ವಲ್ಪ ವರ್ಷ ನಾನು ಸೀರಿಯಲ್ ಮಾಡಿದ್ರೆ ನಾನು ಗ್ಯಾರಂಟಿ ಡಯಬಟೀಸ್ ಬಂದಿರೋದು ಬಿ ಪಿ ಬಂದಿರೋದು ನೀವು ಎಮೋಷನಲಿ ಎಷ್ಟು ಇನ್ವೆಸ್ಟ್ ಮಾಡ್ಕತಿ ಅಂದ್ರೆ ದಿವಸ ಅದು ಖಂಡಿತ ಬಂದೇ ಬಿಡುತ್ತೆ ಮತ್ತೆ ಬಾರ್ ಸೆವೆನ್ ಜಾಬ್ ಅದು ಜಾಬ್ ನನಗೆ ಯಾವತ್ತೂ ಆ ತರ ಜಾಬ್ ಅಂತ ಅನ್ಸೇ ಇಲ್ಲ ಸರ್ ಅಂದ್ರೆ ತಿಂಗಳಿಗೆ ಒಂದು ಹತ್ತು ಎಂಟರಿಂದ ಹತ್ತು ದಿವಸ ಕೆಲಸ ಮಾಡ್ತಿದ್ದೆ ಸರ್ ಎಲ್ಲರೂ ದುಡ್ಡಿಗೋಸ್ಕರ ಮಾಡ್ತಾರೆ ಸೀರಿಯಲ್ ಅಂತಾರೆ ನೀವು ಅವರ ಪ್ರೊಡ್ಯೂಸರ್ ರಾಮ್ ಜಿ ಕೇಳ್ಬೋದು ನಾನು ಯಾವತ್ತೂ ನನ್ನ ಪೇ ಪೇಮೆಂಟ್ ಎಷ್ಟಿದೆ ಅಂತ ನಾನು ಕೇಳೇ ಇರಲಿಲ್ಲ ಅಂದರೆ ನನಗೆ ನನ್ನ ಕ್ರಾಫ್ಟ್ ಬಗ್ಗೆ ಎಷ್ಟು ಫೋಕಸ್ಡ್ ಆಗಿದ್ದೆ ಅಂದರೆ ನಾನು ಸಿನಿಮಾ ಮಾಡೋ ಆಸೆ ಇತ್ತು ಆದರೆ ನನಗೇನು ಅಂದರೆ ನನ್ನ ಬಾಡಿಗೆ ನನ್ನ ಪರ್ಸ್ನಾಲಿಟಿಗೆ ನನ್ನ ಧ್ವನಿಗೆ ನನಗಿರುವ ಪ್ರೆಸೆನ್ಸಿಗೆ ಸಿನಿಮಾದಲ್ಲಿ ಅವಕಾಶ ಸಿಗಲ್ಲ ಅನ್ನೋದು ನನ್ನ ಒಂದು ಕಾಮನ್ ಸೆನ್ಸ್ ಅದು ಕಲ್ಪನೆ ನನಗೆ ಬಟ್ ಹಂಗಾದ್ರೆ ದಿ ವರ್ಜಿನ್ ಫಾದರ್ ಪೇಡ್ ಪೇಡ್ ಮಿ ವೆರಿ ಮಚ್ ಬಹುಶಃ ಪುಟ್ಟಗೌರಿ ಮದುವೆ ಆದ್ಮೇಲೆ ಜನಗಳಿಗೆ ಯಾವ್ದಾದ್ರು ತಂದೆ ಪಾತ್ರನೋ ಅಥವಾ ಹಿರಿಡಿನ ಪಾತ್ರನೋ ಕಾಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಒಂದು ಚಾಯ್ಸಸ್ ಇರತ್ತಲ್ಲ ಇಮಿಡಿಯೇಟ್ ಆಗಿ ಚಾಯ್ಸ್ ಬರೋದಕ್ಕೆ ಶುರು ಆಯಿತು ಚಾಯ್ಸ್ ಬರೋಕ್ ಶುರು ಆಯಿತು ಆದ್ರೆ ನಾನು ಬೇರೆ ಪಾಸಿಬಿಲಿಟೀಸ್ ಗೊತ್ತಾಗಕ್ಕೆ ಶುರು ಆಯಿತು ಅನ್ಸುತ್ತೆ ಸರ್ ಯಾಕಂದ್ರೆ ನನಗೆ ಬರೀ ತಂದೆ ಪಾತ್ರ ಬರಲಿಲ್ಲ ನನಗೆ ಬೇರೆ ಬೇರೆ ಥರದ ಕ್ಯಾರೆಕ್ಟರ್ ಯೋಚನೆ ಮಾಡೋಕೆ ಶುರು ಮಾಡೋದು ರೋಲ್ ಮಾಡಿದ್ರಿ ನೀವು ಅದು ನಾತಿ ಚರಾಮಿ ಅಥವಾ ಬೇರೆ ಅಂದರೆ ಅದು ಒಂದೇ ಥರದ ಕ್ಯಾರೆಕ್ಟರ್ ಯಾವತ್ತೂ ನನಗೆ ಬರಲಿಲ್ಲ ನಾನು ಸಿನ್ಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಸಿನಿಮಾ ಮಾಡಬೇಕು ಅನ್ನೋದಕ್ಕೆ ಕಾರಣ ಬೇರೆ ಇದೆ ನನ್ನ ವೈಯಕ್ತಿಕ ಅನುಭವ ಕೂಡ ಸೀರಿಯಲ್ ಮಾಡ್ತಾ ಇರ್ತೀರ ಜನಗಳು ದಿನ ನೋಡ್ತಾ ಇರ್ತಾರೆ ಯಾವುದೋ ಹೋಟ್ಲಿಗೆ ಹೋಗಿರ್ತೀರ ತಿಂಡಿ ತಿನ್ನೋಕ್ಕೋ ಕಾಫಿ ಕುಡಿಯೋಕ್ಕೂ ಹೋಗಿರ್ತೀರ ನೀವು ತಿಂತಾಯಿರ್ತೀರಾ ನೀವು ತಿನ್ಬೇಕಾದ್ರೆ ದೂರದಲ್ಲಿ ನಿಂತ್ಕೊಂಡು ಬೊಟ್ಟು ಮಾಡ್ಕೊಂಡು ನಿಮ್ಮ ಹತ್ರ ಬಂದು ಮಾತಾಡ್ತಾರಲ್ಲ ಯಾರು ಅನುಭವಗಳಾಗಿದೆ ಅದರ ಸುಮಾರು ಅನುಭವ ಆಗಿದೆ ಸರ್ ಈ ಕಾಮಿಡಿ ಸೀರಿಯಲ್ ಮಾಡುವ ಆಕ್ಟರ್ಗಳಿಗೆ ಪಾಪ ಅವ್ರ ಭಾರಿ ಸಮಸ್ಯೆ ಸರ್ ಈಗ ನಮಗೇನೋ ಒಂದು ಯಾವುದೋ ಈ ಬೇರೆ ಸೀರಿಯಲ್ ಮಾಡಿದವ್ರಿಗೆ ಓಕೆ ಹಿಂಗ ಹಿಂಗ್ ಮಾಡಿದ್ರು ಓಕೆ ಈ ಕಾಮಿಡಿ ಸೀರಿಯಲ್ ಮಾಡೋ ಆಕ್ಟರ್ಗಳು ಹೋಗ್ತಾ ಇದ್ರೆ ನೋಡ ಅಲ್ಲೇ ಅದು ಇನ್ನೂ ಒಂದು ಜೋಕ್ ಹೇಳಿ ಹೇಳಿ ಸರ್ ಏ ಹೇಳಿ ಸರ್ ಅಲ್ಲೆಲ್ಲ ಅಷ್ಟೆಲ್ಲ ನಾನು ಕಾಮಿಡಿ ಸೀರಿಯಲ್ ಮಾಡಿರೋ ನನ್ನ ಫ್ರೆಂಡು ಇದನ್ನ ಇದನ್ನ ಹಾಕ್ಬೇಡಿ ಜಾಂಗಿ ಗೊತ್ತು ಜಾಂಗಿರು ಅವ್ರ ನನ್ನ ಪ್ರಕಾರ ಇಸ್ ದ ಬೆಸ್ಟ್ ಆ್ಯಕ್ಟರ್ ಸರ್ ವಂಡರ್ಫುಲ್ ಆ್ಯಕ್ಟರ್ ಸಟಲ್ ಪರ್ಫಾರ್ಮೆನ್ಸ್ ತುಂಬ ಒಳ್ಳೆ ಆ್ಯಕ್ಟರ್ ಅವನು ಅವ್ನ್ ಕಾಮಿಡಿ ಸೀರಿಯಲ್ಗಿಂತ ಅವ್ನು ಬೇರೆ ಥರದ ಪಾತ್ರ ಮಾಡುವ ಬೇರೆ ಬೇರೆ ಪಾರ್ಟ್ ಮಾಡುವ ಕೆಪಾಸಿಟಿ ಇರುವ ಆಕ್ಟರ್ ಅವನು ಜಹಾಂಗೀರ್ ಯಾರು ಅಂತ ಹೇಳಿದ್ರೆ ನಿಮಗೆ ಯಜಮಾನ ಸಿನಿಮಾದಲ್ಲಿ ಆ ಕರ್ಚಿಫ್ ಮಾಡೋ ರಾಮಪ್ಪನ್ ರೋಲ್ ಇದೆ ನೋಡಿ ಅವರೇ ಜಹಾಂಗೀರು ದಯವಿಟ್ಟು ಆ ಸೀನ್ ನೋಡಿದ್ರೆ ಗೊತ್ತಾಗತ್ತೆ ಒಬ್ಬ ಕಾಮಿಡಿ ಆಕ್ಟರ್ ಅಂತ ಬ್ರ್ಯಾಂಡ್ ಮಾಡಿರುವಂತಹ ವ್ಯಕ್ತಿ ಸಟಲ್ ಇಮೋಷನ್ಸ್ನ ನ ಎಷ್ಟು ಚೆನ್ನಾಗಿ ಒಂದು ಟ್ರಾಜಿಕ್ ಇಮೋಷನ್ಸ್ ನ ಅಂತ ಯು ಶುಡ್ ಸಿಲ್ವಾ ಎಕ್ಸಾಕ್ಟ್ಲಿ ಹಂಗಾಗಿ ಅವ್ರ ಫ್ಯಾಂಟಾಸ್ಟಿಕ್ ಆಕ್ಟರ್ ಅಂದರೆ ಅವ್ರಿಗೆ ಅವ್ರಿಗೆ ಮಾಡ್ತಿರ್ಬೋದಾ ಅಂತ ನೆನ್ಸ್ಕೊಂಡ್ರೇನ ನನಗೆ ಅದು ಒಂಥರ ಮುಜುಗುರ ಬೇರೆ ಬೇರೆ ಆ್ಯಕ್ಟರ್ಗಳನ್ನ ಆ ಥರ ಗುರುಸಿದ್ದು ನೋಡಿದೀನಿ ನಾನು ಏ ಅವನು ಕಾಮಿಡಿ ಆ್ಯಕ್ಟ್ರು ಅಥವಾ ನಾನು ಪಿಕ್ಚರ್ ಬರೋಕ್ಕಿಂತ ಮುಂಚೆನೂ ಯಾರ ಬಂದರೆ ನಮ್ಮೂರಿಗೆ ಯಾರ ಕಾಮಿಡಿ ಆ್ಯಕ್ಟರ್ಸ್ ಬಂದರೆ ನಾವು ಹೆಂಗೆ ರಿಯಾಕ್ಟ್ ಮಾಡ್ತಿದ್ವಿ ಅನ್ನೋದು ನೆನಪಾಗಿತ್ತು ಅಂದರೆ ನಾವು ಅವ್ರ ಕಾಮಿಡಿ ಆ್ಯಕ್ಟ್ರೆಸು ನಿಜ ಜೀವನದಲ್ಲೂ ಕಾಮಿಡಿನೇ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ನಾವು ಹಂಗಾಗಿ ಅವ್ರನ್ನ ಒಂಥರ ಈ ಒಂಥರ ಈ ಕ್ಯಾರಿಕೇಚರ್ಗಳು ನೋಡಿದಂಗೆ ನೋಡ್ತಾ ಇರ್ತೀವಿ ನಾವು ಸೊ ಆ ಹ್ಯಾಂಗ್ ಓವರ್ ನಿಮಗಿರಲಿಲ್ಲ ಇರಲಿಲ್ಲ ಒಂದು ನೀವು ಹೇಳ್ದಂಗೆ ತೋರಿಸೋರು ಅನ್ನೋರು ಓಕೆ ಸ್ವಲ್ಪ ತೀರಾ ಏನೋ ಇದ್ದವರಿಗೆ ಬಂದು ಮಾತಾಡ್ಸೋರು ನಾನು ಸಿನಿಮಾಗೆ ಹೋಗೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಇವರ ವರ್ಜಿನ್ ಫಾದರ್ ಸೀರಿಯಲ್ ಮಾಡಬೇಕಾದ್ರೆ ಬಟ್ ಆ ಪಾತ್ರ ಮಾಡಬೇಕಾದ್ರೆ ವರ್ಲ್ಡ್ ಫೇಮಸ್ ಆಗಿಬಿಡುತ್ತೆ ಜೋಕ್ಸ್ ಅಪಾರ್ಟ್ ಆ ಪಾತ್ರ ಮಾಡಬೇಕಾದ್ರೆ ನಿಮ್ಮ ತಂದೆಯನ್ನು ಎಷ್ಟು ನೀವು ಪ್ರತಿಬಿಂಬಿಸೋದಕ್ಕೆ ಟ್ರೈ ಮಾಡಿದ್ರಿ ಇಲ್ಲ ಸರ್ ಆ ಥರ ನಾನು ಯೋಚನೆ ಮಾಡಿಲ್ಲ ಮಾಡಲಿಲ್ಲ ನನಗೆ ಅಂದರೆ ನೀನಾ ಸಮನಲ್ಲಿರೋ ಅಂಥವ್ರು ಭಾಳ ಜನ ಹೇಳ್ತಾರೆ ಹೌ ಗ್ರೇಟ್ ಅನ್ ಆ್ಯಕ್ಟರ್ ಹಿ ವಾಸ್ ವಾಟ್ಸ್ ಅಪ್ ಮೆಥಡ್ ಆ್ಯಕ್ಟರ್ ಹಿ ವಾಸ್ ಅಂತ ನಿಮ್ಮ ಪಾತ್ರ ನೋಡ್ಬಿಟ್ಟು ನಿಮ್ಮ ಅಪ್ಪ ಮಾಡ್ದಂಗೆ ಕಣೋ ಅಂತ ಯಾರಾದರೂ ಹೇಳಬೇಕು ಅದು ಹೇಳೇ ಹೇಳ್ತಾರೆ ಸರ್ ಆಟೋಮೆಟಿಕ್ಲಿ ನಿಮ್ಮ ಜೆನೆಟಿಕಲಿ ನಿಮ್ಗೆ ಏನೋ ಒಂದಷ್ಟು ಗುಣಗಳು ಬಂದಿರುತ್ತೆ ಅಥವಾ ನಿಮ್ಮ ಧ್ವನಿ ಆಗಲಿ ನಿಮ್ಮ ನೀವು ಆಗಲಿ ಅಥವಾ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜ್ ಆಗಲಿ ಅಥವಾ ನೀವು ಕೈ ತೋರಿಸುವ ಇದಾಗಿರಲಿ ಅದು ನಿಮ್ಗೆ ಗೊತ್ತಿಲ್ಲದೇ ಬಂದಿರುತ್ತೆ ಅದು ಏನು ನಾನು ನನ್ನ ತಂದೆಯನ್ನು ಪ್ರತಿಬಿಂಬಿಸಬೇಕು ಅನ್ನೋದು ಬಟ್ ಕಾಂಪ್ಲಿಮೆಂಟ್ ಮುಂಚೆ ಮುಂಚೆ ಎಲ್ಲ ಇರಿಟೇಟ್ ಆಗೋದು ಆಮೇಲೆ ನಾನು ಕೇಳಿಸ್ಕೊಳ್ಳೋದು ಬಿಟ್ಬಿಡೆ ಓಕೆ ಅದು ಒಂದು ಭಾರಿ ಒಂದು ಅನಕ್ ಡೌಟ್ ಇದೆ ನಮ್ಮ ತಂದೆ ಫ್ರೆಂಡ್ ಒಬ್ರು ಬ್ಯಾಚ್ಮೇಟ್ ವಿದ್ಯಾರಣ್ಯ ಅಂತ ನೀವು ಕೇಳಿರ್ತೀರ ಹಾಂ ಅವರು ನಾನು ಮೊದಲೇ ವರ್ಷ ತಿರ್ಗಾಡ್ದಲ್ಲಿ ಬಂದಾಗ ಅವರು ಭಾರಿ ಎಮೋಷನಲ್ ಆಗ್ಬಿಟ್ಟು ನಿಮ್ಮ ಅಪ್ಪನೇ ನೋಡಿದಂಗೆ ಆಯಿತು ಅಂದರು ಥ್ಯಾಂಕ್ ಯು ಸರ್ ಅಂದೆ ಎರಡನೇ ವರ್ಷ ತಿರ್ಗಾಡ್ದಲ್ಲಿ ಇದ್ದಾಗಲೂ ನಿಮ್ಮ ಅಪ್ಪನ್ನ ನೋಡ್ದಂಗೆ ಆಯಿತು ಥ್ಯಾಂಕ್ ಯು ಸರ್ ಅಂದೆ ಮೂರನೇ ವರ್ಷವೂ ಬಂದು ಹಂಗೆ ಹೇಳಿದ್ರು ಸಿಟ್ಟು ಬಂದುಬಿಡ್ದು ನನಗೆ ಸರ್ ನಮ್ಮ ತಂದೆ ಥರ ನಾನು ಮಾಡಿದೆ ನೀವು ಮಾಡೋಕ್ಕಾಗಲ್ಲ ಪದೇ ಪದೇ ಬಂದ್ಬಿಟ್ಟು ನಿಮ್ಮ ತಂದೆ ಥರ ಮಾಡಿದೆ ನಿಮ್ಮ ತಂದೆ ಥರ ಮಾಡಿದೆ ಅಂತ ಹೇಳ್ಬೇಡಿ ನಾನು ಅವರು ಒಂದಷ್ಟು ದಿವಸ ಇಟ್ ಮಾಡ್ಕೊಂಡು ನನ್ನ ಜೊತೆ ಮಾತಾಡದೆ ಬಿಟ್ಬಿಟ್ಟಿದ್ರು ಅಂದರೆ ನೀವು ಯು ವಾಂಟೆಡ್ ಟು ಕ್ರಿಯೇಟ್ ಅನ್ ಐಡೆಂಟಿಟಿ ಫಾರ್ ಯುವರ್ ಸೆಲ್ಫ್ ಅಂದರೆ ನೀವು ಬೇರೆ ಇದನ್ನು ನಾನು ತುಂಬ ಪರ್ಪಸ್ಫುಲಿ ನಾನೇನೋ ನನ್ನ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ನೀನು ಕೆಲಸ ಮಾಡ್ತಾ ಹೋಗು ನಿನಗೆ ಗೊತ್ತಾಗುತ್ತೆ ಅದು ಅಂತ ಕಂಪೇರ್ ಮಾಡೋದು ಇದ್ದೇ ಇರುತ್ತೆ ಸರ್ ಅದಕ್ಕೆ ನೀವು ತುಂಬ ಡಿಸ್ಟರ್ಬ್ ಆದರೆ ನಿಮ್ಮ ಕೆಲಸನ ನೀವು ಫೋಕಸ್ಡಾಗಿ ಮಾಡೋಕ್ಕಾಗಲ್ಲ ಅದು ಯಾವಾಗ ಹೋಗುತ್ತೆ ಅಂದರೆ ನೀವು ಕರೆಕ್ಟಾಗಿ ಕೆಲಸ ಮಾಡ್ತಾ ಹೋಗ್ಬೇಕಷ್ಟೇ ನಾನು ಅದೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೀನಿ ಈಗ ನಟನಿಗೆ ಒಂದು ಪ್ರಾಜೆಕ್ಟ್ ಮತ್ತು ಇನ್ನೊಂದು ಪ್ರಾಜೆಕ್ಟ್ ಮಧ್ಯೆ ಬಿಸಿಯಾಗಿಲ್ದೇ ಇರಬೇಕಾದ್ರೆ ಫ್ರೀ ಟೈಮೇ ಜಾಸ್ತಿ ಇರೋದು ಆ ಫ್ರೀ ಟೈಮ್ ಅಂತ ಮಿಕ್ಕಿದ್ದವ್ರಿಗೆ ಅನ್ನಿಸ್ತಾ ಇದ್ರು ಕೂಡ ನಟನಿಗೆ ಅದು ಕಲಿಕೆಯ ಸಮಯ ನಟ ತನ್ನನ್ನು ತಾನು ಹೇಗೆ ಎಂಗೇಜ್ ಮಾಡ್ಕೋಬೇಕು ಅಂದರೆ ಗುಡ್ ಹೆಲ್ದಿ ಹ್ಯಾಬಿಟ್ಸು ಎಷ್ಟು ಮುಖ್ಯ ಒಬ್ಬ ನಟನಿಗೆ ನ ನಟನಾಗಿ ಅಂತ ನಾವು ತಗೊಳ್ಳೇಬಾರ್ದು ಅಂತ ಅನ್ಸುತ್ತೆ ಸರ್ ನನಗೆ ಆಸ್ ಅನ್ ಆ್ಯಕ್ಟ್ರಾಗಿ ನಾನು ಹಿಂಗೆರಬೇಕು ಹಂಗಿರಬೇಕು ಅಂದ್ರೆ ಸಮಸ್ಯೆ ಅಂತ ಬೇಸಿಕಲಿ ಆ್ಯಕ್ಟಿಂಗ್ ಪ್ರೊಫೆಷನ್ ಮಾಡೋನು ಸ್ವಲ್ಪ ಸೋಂಬೇರಿ ಆಗಿರ್ತಾನೆ ಸರ್ ಇದನ್ನ ಬರ್ಕೊಳ್ಳಿ ಮನೆಯವರು ಮಡದಿಯರು ನಟನಾಗಿ ಸೋಂಬೇರಿ ಆಗಿರ್ತಾನೆ ಆಮೇಲೆ ಒಳ್ಳೆ ಮನುಷ್ಯನಾಗಿದ್ದು ಮಾತ್ರ ಒಳ್ಳೆ ಆಕ್ಟರ್ ಆಗಿರ್ತಾನೆ ಅಂತ ಅನ್ನೋದಿದೆಯಲ್ಲ ಅದು ಸುಳ್ಳು ಭ್ರಮೆ ಅದೆಲ್ಲ ಭ್ರಮೆ ಹಂಗಿದ್ರೆ ಇನ್ನು ಅಂದರೆ ನಾನು ಆರಾಮಾಗಿರ್ತೀನಿ ಸರ್ ಮನೆಯಲ್ಲಿ ಅಂದರೆ ಈಗ ಏನು ಕೆಲಸ ಇರಲಿಲ್ಲ ಅಂದರೆ ಓದ್ತೀನಿ ನನಗೆ ಓದೋದು ತುಂಬ ಇಷ್ಟ ನನಗೆ ಸಿನಿಮಾ ನೋಡೋದು ತುಂಬ ಕಡಿಮೆ ನಾನು ಗೆಳೆಯರ ಜೊತೆ ಅಡ್ಡಾಡ್ತೀನಿ ಆಟ ಆಡ್ತೀನಿ ಓಡ್ತೀನಿ ಅಂದರೆ ಒಬ್ಬ ನಟನಾಗಿ ನಿಮಗೆ ನಾರ್ಮಲ್ ಜೀವನ ನಡೆಸೋದಕ್ಕೆ ಏನು ತೊಂದರೆ ತೊಂದರೆ ಇಲ್ಲ ಅದ್ರ ತೊಂದರೆ ಮಾಡ್ಕೋಬಾರ್ದು ನೀವು ಆ್ಯಕ್ಟಿಂಗ್ ಪ್ರೊಫೆಷನ್ ಬಗ್ಗೆ ನನಗೆ ಆಸಕ್ತಿ ಜಾಸ್ತಿ ಇದೆ ಸರ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಬೈ ಪ್ರಾಡಕ್ಟ್ ಆಫ್ ಆ್ಯಕ್ಟಿಂಗ್ ಟ್ಸ್ ಆಫ್ ಆ್ಯಕ್ಟಿಂಗ್ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಬಂದರೆ ಬಂತು ಬಂದರೆ ಬಂತು ಬರದೇ ಇದ್ರು ಬಂದೇ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಸರ್ ನೀವು ಅದನ್ನು ಹುಡ್ಕಂಡು ಹೋದ್ರೆ ಕಷ್ಟ ಪ್ರಾಸೆಸ್ ಆಫ್ ಫಿಲ್ಮ್ ಮೇಕಿಂಗ್ ಇದೆಯಲ್ಲ ಪ್ರಾಸೆಸ್ ಆಫ್ ಫಿಲ್ಮ್ ಮೇಕಿಂಗಲ್ಲಿ ನೀವು ಒಂದು ಭಾಗ ಆಗ್ತಿರಲ್ಲ ನೀವು ಒಂದು ಸೀನ್ನ ಕೊಟ್ಟಾಗ ಅವನೇನೋ ಹೇಳ್ತಾನೆ ನೀವು ಅದನ್ನೇನೋ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ ಆಮೇಲೆ ಏನೋ ಒಂದು ಆಗುತ್ತಲ್ಲ ಆದಾಗ ಒಂದು ಖುಷಿ ಆಗುತ್ತಲ್ಲ ನಿಮಗೆ ಅದಕ್ಕೆ ಆ ಖುಷಿ ಮುಂದೆ ಇನ್ನು ಯಾವುದೂ ಇಲ್ಲ ಅಂತ ಅನ್ಸುತ್ತೆ ನನಗೆ ಸೊ ಲೆಟ್ಸ್ ಕಮ್ ಟು ದಿಸ್ ಸೊ ಸೀರಿಯಲ್ ಆಯಿತು ಯಾವ ಪಾಯಿಂಟಲ್ಲಿ ನಿಮಗೆ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು ಮತ್ತೆ ಯಾತಕ್ಕೆ ಆ್ಯಕ್ಚುಲಿ ನೀವು ಕೇಳ್ತಿರೋ ಇಲ್ವೋ ಅಂದ್ಕೊಂಡಿದ್ದೆ ನಾನು ಕೇಳಿದ್ದು ಭಾರಿ ಖುಷಿ ಆಯ್ತು ನನಗೆ ಆ್ಯಕ್ಚುಲಿ ನನಗೆ ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದು ನಾನು ಎರಡು ಕನ್ನಡ ಸಿನಿಮಾ ನೋಡಿದ್ಮೇಲೆ ಅದು ಬಹುಶಃ ನನ್ನ ಕಾಲದ ಜನ್ರೇಷನ್ನಿನ ನನ್ನ ಥರ ಯೋಚನೆ ಮಾಡುವ ಆಕ್ಟರ್ಗಳಿಗೆ ಎಲ್ರಿಗೂ ಪುಷ್ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಆಕ್ಟರ್ ಆಗಿರೋದ್ರಿಂದ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಹೇಳಿ ಅದು ಬಹುಶಃ ಡೈರೆಕ್ಟರ್ಗಾಗಿರ್ಬೋದು ಇದೂ ಆಗಿರ್ಬೋದು ಹಂಗೂ ಆಗಿರ್ಬೋದು ನನಗೆ ಉಳಿದವ್ರು ಕಂಡಂತೆ ನೋಡಿದ ಮೇಲೆ ನನಗೆ ಭಾಳ ಅಷ್ಟು ದಿವಸ ನಾನು ನಾನು ನನ್ನ ಥರದವನಿಗೆ ಆ್ಯಕ್ಟಿಂಗಿಗೆ ಅವಕಾಶ ಸಿಗೋಲ್ಲ ಅಂತ ಅನ್ಕೋತಾ ಇದ್ದವನು ಕನ್ನಡದಲ್ಲಿ ಲೂಸಿಯಾ ಉಳಿದವ್ರು ಕಂಡಂತೆ ಮೇಲೆ ನನಗೆ ಓಹ್ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬಹುದು ಲೂಸಿಯಾದಲ್ಲಿ ಆಕ್ಟ್ ಮಾಡಿದ್ರು ನೀ ಸತೀಶ್ ಎಕ್ಸಾಕ್ಟ್ಲಿ ಇಬ್ಬರು ಅಚ್ಯುತಾನೋ ಇದ್ದಾರೆ ಇದರಲ್ಲೂ ಇದ್ದಾರೆ ನಿಮಗೆ ಆ ಎರಡು ಪಿಕ್ಚರ್ ಇನ್ಫ್ಲೂಯೆನ್ಸ್ ಮಾಡಿದಷ್ಟು ಗೊತ್ತಾಯಿತು ಅಂದರೆ ಸಾಧ್ಯತೆಗಳನ್ನು ಸಾಧ್ಯತೆಗಳನ್ನ ತೆರೆದಷ್ಟು ನಿಮ್ಮ ನಿಮ್ಮ ಮೈಂಡ್ ಬ್ಲಾಕ್ ಆಗಿರುತ್ತಲ್ಲ ನಿಮಗೆ ಇದು ನಮಗೆ ಸಿಗಲ್ಲ ಇದು 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 ಎಟಕಲ್ಲ ನಾವು ಹಿಂಗೆ ಹೋಗಬೇಕು ಈ ದಾರಿಗೆ ಹೋಗಿ ದ್ರಾಕ್ಷಿ ಆ ಎರಡು ಸಿನ್ಮಾ ನೋಡಿದ್ಮೇಲೆ ನನ್ನ ಪಾತ್ ಯಾವುದು ಅಂತ ನನಗೆ ಗೊತ್ತಾಗಿದ್ದು ಸೊ ಹಾಗಿದ್ದಾಗ ನಿಮ್ಮ ಪ್ರಿಪರೇಷನ್ ಏನಾಯಿತು ಅದು ನನ್ನ ಪ್ರಿಪ್ರೇಷನ್ ಅಂದರೆ ಅದು ಅದೇ ನಾನು ಟ್ರೈ ಮಾಡ್ತಾ ಇದ್ದೆ ಸರ್ ಆ ಸಿನಿಮಾ ನೋಡಿದ್ಮೇಲೆ ನಿಮಗೆ ಅದು ನಿಮಗೆ ಆ ತಲೆಯಲ್ಲಿ ಬಂದು ನಾನು ಸಿನ್ಮಾ ಮಾಡಬೇಕು ಅನ್ನೋದು ಡಿಸೈಡ್ ಮಾಡೋದಕ್ಕೆ ಅದು ಸ್ವಲ್ಪ ಟೈಮ್ ತಗೊಳುತ್ತಲ್ಲ ಒಂದು ಆರು ತಿಂಗಳ ಟೈಮ್ ತೊಗೊಳ್ಳುತ್ತೆ ಒಂದು ವರ್ಷ ತಗೊಳ್ಳುತ್ತೆ ನನ್ನ ಇದರಲ್ಲಿ ಅದು ಒಂದೆರಡು ವರ್ಷ ಹೋಯಿತು ಆದರೆ ನಾನು ಕೇಳೋದು ಯಾವುದೋ ಒಂದು ತುಂಬ ಸೆಕ್ಯೂರ್ಡ್ ಆಗಿರುವಂಥ ಒಂದು ಕೆಲಸವನ್ನು ಅಂದರೆ ನಿಮ್ಗೆ ಅವಾಗ ಸೀರಿ ನೀವು ಮನಸ್ಸು ಮಾಡಿದ್ದಿದ್ರೆ ನೀವು ಹೇಳ್ದಂಗೆ ತುಂಬ ಬ್ಯಿ ಕಿರುತೆರೆಯ ನಟ ಆಗಿಬಿಡ್ಬೋದಾಗಿತ್ತು ಯಾಕಂದರೆ ಅಂತ ಅಷ್ಟು ಪಾಪ್ಯುಲಾರಿಟಿ ಇತ್ತು ನಿಮಗೆ ಅದನ್ನ ಬಿಟ್ಟು ಅಂದ್ರೆ ತುಂಬಾ ಫ್ಲರಿಶಿಂಗ್ ಆಗ್ಬೇಕಾಗಿರುವಂತಹ ಒಂದು ಕಿರುತೆರಿ ಅಂದ್ರೆ ಸ್ಮಾಲ್ ಸ್ಕ್ರೀನ್ನ ಜವಾಬ್ದಾರಿಯನ್ನು ಜವಾಬ್ದಾರಿಯನ್ನ ಬಿಟ್ಟು ಬಿಗ್ ಸ್ಕ್ರೀನ್ ಹೋಗಬೇಕು ಅಂತ ಅಂದಾಗ ಮನೆಯಲ್ಲಿ ವಿರೋಧ ಏನಾದರೂ ಇತ್ತು ಮನೆಯಲ್ಲಿ ನನಗೆ ಈ ಕೆಲಸ ಮಾಡೋದಕ್ಕೆ ವಿರೋಧ ಇತ್ತು ಇದನ್ನೇ ಮಾಡ್ತಾ ಇದನ್ನ ಇನ್ನು ಯಾವ ವಿರೋಧನೂ ಇರಲಿಲ್ಲ ಬಟ್ ನಿಮಗೆ ಒಂದು ಏನಂದ್ರೆ ಡ್ರೈವ್ ಬೇಕು ಸರ್ ಡ್ರೈವ್ ಅಂದ್ರೆ ನಿಮ್ಗೆ ನಿಮ್ ಒಂದ್ ಕೆಲಸ ಮಾಡ್ತಾ ಹಿಂಗ ಹೌದು ಹೌದೌದು ಒಂದು ಕೆಲಸ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಇದು ಆರ್ಟ್ ಆರ್ಟ್ ಫಾರ್ಮ್ ಅಲ್ಲ ಇದು ಸಾರಿ ಟು ಸೇ ನಿಮ್ಗೆ ಬೋರಿಂಗ್ ಅನ್ಸೋಕೆ ಶುರು ಆಗುತ್ತೆ ಈ ನಿಮಗೆ ಬೋರಿಂಗ್ ಅನ್ಸೋಕ್ಕೆ ಶುರು ಆದಮೇಲೆ ಯು ಡೋಂಟ್ ಎಂಜಾಯ್ ಯು ಎಂಜಾಯ್ ಹಾಂ ಅಂದರೆ ಆ ಪ್ರಾಸೆಸ್ ಈ ಬೆಳಗ್ಗೆ ಎದ್ದು ನಾನು ಶೂಟಿಂಗ್ ಹೋಗಬೇಕು ಅನ್ನೋ ಖುಷಿ ಇರಲಿಲ್ಲ ಅಂದರೆ ಅಥವಾ ನಾನೇನೋ ಎಲ್ಲೋ ಯಾವುದೋ ಒಂದು ಕ್ರಿಯೇಟಿವ್ ಇದರಲ್ಲಿ ತೊಡಗ್ತಾ ಇದ್ದೀನಿ ತೊಡ್ಕೊತಾ ಇದ್ದೀನಿ ತೊಡಸ್ಕೋತಾ ಇದ್ದೀನಿ ಅನ್ನೋ ಒಂದು ಖುಷಿ ಬರಲಿಲ್ಲ ಅಂದರೆ ನಿಮಗೆ ಅದರಲ್ಲಿ ಏನೂ ಇಲ್ಲ ಅನ್ಸುತ್ತೆ ನನಗೆ ಕಳೆದ ಒಂದು ವರ್ಷ ಅಂದರೆ ನಾನು ಎರಡು ಸಾವಿರದ ಹದಿನೇಳಕ್ಕೆ ಸ್ಟಾಪ್ ಮಾಡಿದ್ದು ಆ ಟೂ ತೌಸಂಡ್ ಸೆವೆಂಟೀನ್ ನನಗೆ ಪೂರ್ತಿ ನಾನು ನಾನು ತುಂಬ ಕಷ್ಟ ಅನುಭವಿಸಿ ಇದನ್ನು ಕೆಲಸ ಅಲ್ಲಂದ್ರೆ ಮಾಡೋಕ್ಕೆ ಇಲ್ಲಿರಲ್ಲ ಅನ್ನೋ ಥರ ಈಗ ಸುಬ್ಬಣ್ಣ ಅವ್ರದ್ದು ಒಂದು ಫೇಮಸ್ ಮಾತಿದೆ ಸರ್ ಅವ್ರು ಹೇಳೋರಂತೆ ಏನ ಮಾಡಬೇಕಾದ್ರು ಅದರ ಫಲಾಪೇಕ್ಷೆಯನ್ನು ನಿರೀಕ್ಷ ನಿರೀಕ್ಷಿಸದೆ ಐದು ವರ್ಷ ಮಾಡ್ಬೇಕಂತ ಇದು ಕೃಷ್ಣ ಹೇಳಿದ್ದಿದ್ದು ಮಾತು ಅದು ಗೊತ್ತಿಲ್ಲ ನನಗೆ ಸುಬ್ಬಣ್ಣನೇ ಗಾಂಧಿ ಕೃಷ್ಣ ಎಲ್ಲ ಹಂಗಾಗಿ ಸೊ ಐದು ವರ್ಷ ನೀವು ಸುಮ್ಮನೆ ಮಾಡಿ ಅದನ್ನ ನೀವೇನು ಎಕ್ಸ್ಪೆಕ್ಟ್ ಮಾಡಬೇಡಿ ಅದರಿಂದ ಆಮೇಲೆ ನಿಮಗೆ ಅದು ದಾರಿ ತೋರಿಸುತ್ತೆ ಅಂತ ಸೊ ನಾನು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೇಳರವರೆಗೂ ಫೋಕಸ್ಡ್ ಸೀರಿಯಲ್ ಮಾಡಿದೆ ಆಮೇಲೆ ನನಗೆ ಒಂದು ಫೈನ್ ಡೇ ಗೊತ್ತಾಯ್ತಿದ್ವಿ ಏನು ಮಾಡ್ತಾ ಇದ್ದೀನಿ ನಾನು ಅದೇ ನಿಮ್ಮ ಸುತ್ತಮುತ್ತ ಸಿನಿಮಾಗಳು ಆಗ್ತಾ ಇರುತ್ತೆ ನಿಮ್ಮ ಸುತ್ತಮುತ್ತ ಈ ರೋಲ್ ಸಿಕ್ತಂತೆ ಅದ್ರಗಿಂತ ನಿಮ್ಗೆ ಇನ್ನೊಂದು ಇನ್ಸ್ಪೈರ್ ಆಗ್ತಿರಲ್ಲ ನೀವು ಇನ್ಸ್ಪೈರ್ ಆಗ್ತಿರಲ್ಲ ಈಗ ನಾವು ಯಾರು ಹುಟ್ಟುತ್ತಾ ಆ್ಯಕ್ಟ್ರಸ್ ಅಲ್ಲ ನಾವೆಲ್ಲೂ ಇನ್ಸ್ ಹಂಗಾಗಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಏನು ಮಾಡ್ತೀರಾ ಇಲ್ಲ ಓದ್ತೀರಾ ಇಲ್ಲ ನೋಡ್ತೀರಾ ನೀವು ನೋಡಿದಾಗ ಆ ಥರದ್ದು ಯಾವುದೋ ಒಂದು ಇನ್ಸ್ಪೈರ್ ಆಗಿರೋದನ್ನು ನೋಡಿದಾಗ ನಿಮಗೂ ಈ ಥರದ್ರಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಒಂದು ಯು ವಾಂಟ್ ಟು ಬಿ ಪಾರ್ಟ್ ಆಫ್ ದಟ್ ಸೆಲೆಬ್ರಿಟಿ ಅದು ನೀವು ಯು ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಟ್ ಪ್ರಾಸೆಸ್ ಇದು ಏನು ಇದು ಹೆಂಗೆ ಮಾಡಿದ್ರು ಇವ್ರಿ ಹೆಂಗೆ ಪರ್ಫಾರ್ಮ್ ಮಾಡಿದ್ರು ಇವರು ಇದನ್ನ ಇದನ್ನ ಹೆಂಗೆ ಇದು ಇದು ಏನು ಹಿಂಗೆ ವಿಚಿತ್ರವಾಗಿ ಮಾಡಿದಾರಲ್ಲ ಈ ಕ್ಯಾರೆಕ್ಟರ್ನ ಅಷ್ಟು ದೊಡ್ಡ ಪರದೆ ಮೇಲೆ ನಿಮಗೆ ಅದು ಒಂಥರ ನಿಮಗೆ ಎಕ್ಸೈಟ್ಮೆಂಟ್ ಶುರು ಮಾಡೋದಲ್ಲ ಇನ್ಫ್ಯಾಕ್ಟ್ ನಾನು ನಿಮ್ಗೆ ಹೇಳಬೇಕು ನಿಮ್ಮ ಅವನೇ ಶ್ರೀಮನ್ ನಾರಾಯಣದಲ್ಲಿ ಅವನಿಗೆ ಜ್ಞಾಪಕ ಬಂದ ಮೇಲೆ ಆ ಟ್ರಂಪೆ ಟು ದ ಸೀನ್ ಇದೆಯಲ್ಲ ಆ ರೌಂಡ್ ಟ್ರಾಲಿ ಶಾರ್ಟ್ ಇದೆಯಲ್ಲ ಇಟ್ಸ್ ಅ ವೆ ವಂಡರ್ಫುಲ್ ಸೀನ್ ನೀವು ನನಗೆ ಅಂದರೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಅಂದರೆ ದೀಸ್ ಆರ್ ಆಲ್ ದಿ ಸಿನಿಮ್ಯಾಟಿಕ್ ಮೂಮೆಂಟ್ಸ್ ವಿಚ್ ಎನಿಬಡಿ ಆಸ್ಪೈರ್ಸ್ ಫಾರ್ ಬಹುಶಃ ಆ ಥರದ್ದು ಯಾವುದೋ ಒಂದು ವಿಷನ್ ಇತ್ತು ಏನೋ ಸೊ ಲೆಸ್ ಲೆಟ್ ಮೀ ಕಮ್ ಟು ದಿಸ್ ನೀವು ಓಕೆ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡ್ರಿ ನಾನು ನೋಡಿದ್ದಿದ್ದೇನಂತ ಹೇಳಿದ್ರೆ ನೀವು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕು ಐದು ವರ್ಷದಲ್ಲಿ ಯು ಹ್ಯಾವ್ ವರ್ಕ್ ವಿತ್ ಡಿಫ್ರೆಂಟ್ ಜಾನರ್ಸ್ ಇರುವಂಥ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದೀರ ರಾಜ್ಬಿ ಶೆಟ್ಟಿ ಥರದ್ದು ತುಂಬಾ ರಿಯಲಿಸ್ಟಿಕ್ ಆಗಿರುವಂಥ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದಿರ ಶಶಾಂಕ್ ಅವ್ರ ತರದವ್ರ ಜೊತೆ ಕೆಲಸ ಮಾಡಿದಿರ ಸಚಿನ್ ಅವನೇ ಶ್ರೀಮನ್ನಾರಾಯಣ ಅರವಿಂದ್ ಕಾಮತ್ ಅರಿಷಡ್ ಬರ್ಗಾ ಈ ಥರದ ಸಿನಿಮಾಗಳೆಲ್ಲ ಮಾಡಿದ್ರಿ ನಿಮ್ಗೆ ಯಾರಾದ್ರೂ ಒಂದು ಪಾತ್ರವನ್ನು ಕೊಡೋದಕ್ಕೆ ಬಂತು ಅಂತ ಹೇಳಿದ್ರೆ ನಿಮ್ಮನ್ನ ಯಾರಾದ್ರೂ ಅಪ್ರೋಚ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಯಾವ ಆ ಪಾತ್ರದ ಯಾವ ವಿಷಯವನ್ನು ಇಟ್ಕೊಂಡು ನೀವು ಇಂಪ್ರೆಸ್ ಆಗ್ತೀರಾ ಅದನ್ನು ಮಿಕ್ಸಿಕೋ ಪಾತ್ರ ಎಲ್ಲ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಸುತ್ತ ಅಂದರೆ ಯಾವ ಪಾತ್ರ ಇಟ್ಕೊಂಡು ಅಪ್ರೋಚ್ ಮಾಡ್ತಾರೆ ನಾನು ಈ ಈ ಪಾತ್ರ ಮಾಡಬೇಕು ಅನ್ನೋ ಸ್ಥಿತಿಲಿ ನಾನು ಇಲ್ಲ ಸರ್ ಇನ್ನು ಅಂದರೆ ಫ್ರ್ಯಾಂಕ್ ಆಗಿ ಯೋಚನೆ ಮಾಡೋದಾದರೆ ಯಾವ ಪಾತ್ರ ಬಂದ್ರೂ ಆ ಪಾತ್ರಕ್ಕೆ ಹಿಂಗೆ ನ್ಯಾಯ ಹಾಂ ಹೆಂಗೆ ಮಾಡಬೇಕು ಇದನ್ನು ಅಂದರೆ ಹೆಂಗೆ ಇದನ್ನು ಪಫಾಮ್ ಮಾಡಬೇಕು ಅಂತಲೇ ಯೋಚನೆ ಇರುತ್ತೆ ಮತ್ತೆ ಈ ಪಾತ್ರ ನಾನು ಮಾಡಲ್ಲ ಅನ್ನುವಷ್ಟರ ಮಟ್ಟಿಗೆ ನಾನು ಇನ್ನೂ ಚಾಯ್ಸ್ ಇನ್ನು ಚಾಯ್ಸ್ ಇನ್ನೂ ಬಂದಿಲ್ಲ ನಿಮಗೆ ಒಂದು ಬ್ರೀಫಿಂಗ್ ಕೊಟ್ಟರು ಅಂತ ಅನ್ಕೊಳ್ಳಿ ಇವಾಗ ಫಾರ್ ಎಕ್ಸಾಂಪಲ್ ಹರಿಶೆಟ್ ವರ್ಗದಲ್ಲಿ ಕಳ್ಳನ್ ರೋಲ್ ಇರ್ಬೋದು ಅಥವಾ ರಾಜ್ಬಿ ಶೆಟ್ಟ ಇದು ಗರುಡ ಗಮನದಲ್ಲಿ ನಿಮಗೆ ಬ್ರಹ್ಮನ್ ಪಾತ್ರ ಕೊಟ್ಟಿರ್ಬೋದು ಎರಡು ಪೋಲ್ಸ್ ಅಪೋಸಿಟ್ ಅದು ಅಲ್ವಾ ಆ ಪಾತ್ರಗಳಿಗೆ ತಯಾರಿ ಹೇಗಿರುತ್ತೆ ಒಬ್ಬ ನಟನಾಗಿ ನಿಮ್ದು ಬೇಸಿಕಲಿ ನೀವು ಒಂದು ಒಂದು ಕತೆ ಹೇಳಿದಾಗ ಸರ್ ಒಂದು ಯಾರೋ ಒಂದು ಪಾತ್ರ ಹೇಳಿದಾಗ ಅದ್ರ ಟೋನ್ ನಿಮಗೆ ಒಂದು ಬೇಸಿಕ್ ಟೋನ್ ಅಂತೂ ಅರ್ಥ ಆಗುತ್ತೆ ಆ್ಯಸ್ ಅನ್ ಆ್ಯಕ್ಟ್ರ್ ನೀವು ಟೋನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಕೆಲವೊಂದು ಸಿನಿಮಾದಲ್ಲಿ ನನಗೂ ಆಗಿದೆ ಒಂದು ಎರಡು ಮೂರು ಪಾತ್ರ ಮಿಸ್ಮ್ಯಾಚ್ ಅಲ್ಲ ಅದು ನೀವು ಸಿನಿಮಾ ಮುಗಿದ ಮೇಲೆ ಓ ಇದು ಈ ಈ ಪಿಕ್ಚರ್ ಟೋನ್ ಇದು ಅಲ್ವಾ ಅಂತ ನಿಮ್ಗೆ ಅನಿಸಿದೆ ಆಮೇಲೆ ಅಂದರೆ ಅದರ ಹಾಂ ಅದರ ಟೋನೇ ನಿಮ್ಗೆ ಅರ್ಥ ಆಗಿರಲ್ಲ ಸ್ವಲ್ಪ ನನಗೆ ವರ್ಗನೂ ವರ್ಗಾನೂ ಹಂಗಾಗಿದೆ ಅಂದ್ರೆ ನಾನು ಅರವಿಂದ್ ಅವ್ರಿಗೂ ಪಿಕ್ಚರ್ ಶೂಟಿಂಗ್ ಮುಗಿದ್ಮೇಲೆ ಈ ಸಿನಿಮಾ ಟೋನ್ ಹಿಂಗಲ್ವಾ ನಾನು ಹೆಂಗೋ ಪರ್ಫಾರ್ಮ್ ಮಾಡಬೇಕಾಗಿತ್ತು ಮಾಡಬೇಕಿತ್ತು ಅಂತ ಒಂದೊಂದು ಸರ್ತಿ ಅದು ಅರ್ಥ ಆಗಲ್ಲ ಮುಗಿದ ಮೇಲೆ ಅರ್ಥ ಆಗುತ್ತೆ ಮುಗಿದ ಮೇಲೆ ಅರ್ಥ ಆಗೋದು ಒಂದು ಪಾಠ ಅಲ್ವಾ ಸರ್ ಕರೆಕ್ಟ್ ಕರೆಕ್ಟ್ ಮುಂದಿನ ಮುಂದೆ ನೀವು ನೀವು ಸರ್ತಿ ನೀವು ಅದರಿಂದ ಏನೂ ವರ್ಕೌಟ್ ಆಗಲಿಲ್ಲ ಅಂದ್ರೆ ನೀವೇನೋ ಕಲ್ತಿರ್ತೀರಾ ನಿಮ್ಗೆ ಗೊತ್ತಿರದೇ ಹಂಗೆ ಆ ದೃಷ್ಟಿಯಿಂದ ನನಗೆ ಬಾರಿ ಹರಿಷಡ್ ವರ್ಗ ಬಹಳ ಇಂಟ್ರೆಸ್ಟಿಂಗ್ ಆದ ಸೊ ಇವಾಗ ಇನ್ನೊಂದು ಹೇಳಿ ಇವಾಗ ಯಾರೊಬ್ಬ ಒಬ್ಬ ಡೈರೆಕ್ಟ್ ಒಂದು ಸೀನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೇಸಿಕಲಿ ಹಿ ಇಸ್ ಪುಟಿಂಗ್ ಎ ಸಿಚುಯೇಷನ್ ಟು ಯು ಫಾರ್ ವಿಚ್ ಯು ನೀಡ್ ಟು ರಿಯಾಕ್ಟ್ ಏನೇನು ಇನ್ಸ್ಪಿರೇಷನ್ಸ್ನ ತೊಗೊಂತೀರಾ ನೀವು ಅಲ್ಟಿಮೇಟ್ಲಿ ರೈಟಿಂಗೇ ಸರ್ ಅಲ್ಟಿಮೇಟ್ಲಿ ಡೈರೆಕ್ಟ್ರಿ ಏನು ಹೇಳ್ತಾನೆ ಅದನ್ನು ಕೇಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಅವನು ಈಗ ಫಾರ್ ಎಕ್ಸಾಂಪಲ್ ಈ ಗರುಡ ಗಮನದಲ್ಲಿ ರಾಜಿಗೆ ಫಸ್ಟಿಂದನೂ ಇದ್ದದ್ದು ಏನು ಅಂದರೆ ಅವನು ಹೊಡೆಯುವಾಗ ಒಂದು ಕ್ಷಣಕ್ಕ ಅವನು ಪೊಲೀಸ್ ಅನಿಸ್ಬಾರ್ದು ಇದು ಯಾವ ಸೀನ್ ಮಾತಾಡ್ತಾ ಇದ್ದಾರೆ ಹೇಳಿದ್ರೆ ನೀವು ಗರುಡ ಗಮನ ಸೀನ್ ನೋಡ್ತು ಅಂತ ಹೇಳಿದ್ರೆ ಬ್ರಹ್ಮ ಅವನ ಅಸಿಸ್ಟೆಂಟ್ನ ಪೊಲೀಸ್ ಡ್ರೈವರ್ನ ಕೂರಿಸ್ಕೊಂಡು ಜೀಪಲ್ಲಿ ಹೋಗ್ತಾ ಇರ್ತಾರೆ ಇಟ್ಸ್ ಅ ಸ್ಟಡಿ ಶಾರ್ಟ್ ಅದು ಒಂದೂವರೆ ನಿಮಿಷ ಸುಮ್ಮನೆ ಟ್ರಾವೆಲ್ ಮಾಡ್ತಾನೇ ಇರ್ತಾರೆ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ ಆಮೇಲೆ ಒಂದು ಕಡೆ ಜೀಪ್ ನಿಲ್ಲಿಸು ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಹಿಂಗೆ ತಿರುಗು ಹಿಂಗೆ ತಿರುಗು ಅಷ್ಟೇ ಹೇಳ್ತಾ ಇರೋದು ಜೀಪ್ ನಿಲ್ಲಿಸ್ಬಿಟ್ಟು ಆಮೇಲೆ ಅವನಿಗೆ ಬಾರಿಸೋದು ದಟ್ಸ್ ಅ ಫ್ಯಾಂಟಾಸ್ಟಿಕ್ ಸೀನ್ ಯಾಕಂತ ಹೇಳಿದ್ರೆ ಒಬ್ಬ ನಟನ್ಗೆ ಬಹುಶಃ ನಿಮಗೆ ಗೊತ್ತಿದೆಯೋ ಇಲ್ವೋ ಒಂದೂವರೆ ನಿಮಿಷ ಕ್ಯಾಮ್ರಾ ರೋಲ್ ಆಗ್ತಾ ಇರಬೇಕಾದ್ರೆ ಸಸ್ಟೈನ್ ಮಾಡ್ಕೊಳ್ಳೋದಿದೆಯಲ್ಲ ತುಂಬ ಕಷ್ಟ ಅದು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿ ಪ್ಲೀಸ್ ಕಂಟಿನ್ಯೂ ವಿತ್ ದಟ್ ಹಾಂ ಅಂದರೆ ಅದು ಅದು ಅವ್ರಿಗೆ ಅದು ಒಂದೇ ಇದ್ದಿದ್ದು ತಲೆ ಅಂದರೆ ಅವನು ಪೊಲೀಸ್ ಥರ ಅನಿಸ್ಬಾರ್ದು ಅವ್ನು ಯಾವ ಕಾರಣ ಇನ್ಸೆಕ್ಯೂರ್ಡ್ ತಂದೆ ಇರ್ತಾರಲ್ಲ ಆ ಥರ ಅನಿಸ್ಬೇಕು ಆಮೇಲೆ ರಾಜ್ದು ಒಂದು ಬ್ಯೂಟಿಫುಲ್ ಇದು ಏನು ಅಂದರೆ ಸರ್ ನನಗೆ ಅದು ತುಂಬ ಇಷ್ಟ ಅವ್ರು ತುಂಬ ಟೇಕ್ಸ್ ಮಾಡಲ್ಲ ಮ್ಯಾಕ್ಸಿಮಮ್ ಎರಡು ಟೇಕ್ ಅವರು ನೀವು ಈಗ ಹೇಳಿದ್ದು ಯಾವುದನ್ನು ನಾವು ಎರಡನೇ ಟೇಕ್ ಮಾಡೇ ಇಲ್ಲ ಒಂದೇ ಟೇಕ್ ಆದರೆ ಇಪ್ಪತ್ತು ಟೇಕ್ ಮಾಡೋಕ್ಕೆ ಏನು ಮಾಡಬೇಕು ನೋಡಿ ಆ್ಯಕ್ಟರ್ ಜೊತೆ ಅವ್ರು ಮುಂಚೆನೇ ಮಾಡಿರ್ತಾರೆ ಹಾಂ ಏನು ಪ್ರಿಪ್ರೇಷನ್ ಏನು ಅಂದರೆ ನಿಮ್ಗೆ ಅದನ್ನು ಹೇಳಿರ್ತಾರೆ ಅದ್ರ ಬಗ್ಗೆ ಮಾತಾಡಿರ್ತಾರೆ ನಿಮಗೊಂದು ಸ್ಪೇಸ್ ಕ್ರಿಯೇಟ್ ಮಾಡಿರ್ತಾರೆ ಈಗ ಅಚ್ ಅಚುತ್ ಸರ್ ಹೇಳ್ತಾ ಇದ್ರಲ್ಲ ಐದು ನಿಮಿಷ ಅವರು ಸೈಲೆಂಟಾಗಿ ಕೂತ್ಕೊಳ್ತಾ ಇದ್ರು ಆ ಥರದ್ದೊಂದು ಎನ್ವಾಯೆಂಟ್ ಇಡೀ ಸೆಟ್ಟಲ್ಲಿ ಕ್ರಿಯೇಟ್ ಮಾಡಿದಾಗ ನಿಮಗೆ ನ್ಯಾ ಆಟೋಮೆಟಿಕ್ಲಿ ನ್ಯಾಚುರಲಿ ನಿಮಗೆ ನಿಮಗೆ ಎಮೋಷ್ನಲಿ ನೀವು ನಿಮ್ಮ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ನಿಮ್ಮ ಜೀವನದಲ್ಲಿ ಹ್ಯಾಪನ್ ಆಗಿರುವ ಅಥವಾ ನೀವು ನೋಡಿರುವ ನೀವು ಕಂಡಿರುವ ನೀವು ಗ್ರಹಿಸಿರುವ ಯಾವ್ದಾದ್ರು ಹೆಲ್ಪ್ ಬರ್ತಿರುತ್ತೆ ಇಂಥದೇ ಆಗಲ್ಲ ಅದು ಹೌದು ಈಗ ಫಾರ್ ಎಕ್ಸಾಂಪಲ್ ನನಗೆ ಉಲ್ಟಾ ಬರ್ತಾ ಇತ್ತು ಆ್ಯಕ್ಚುಲಿ ಯಾವುದು ಇಡೀ ಸೀನ್ ಮಾಡುವಾಗ ನನಗೆ ಒಂದೇ ಪಿಕ್ಚರ್ ಬರ್ತಾ ಇದ್ದು ನಮ್ಮಅಮ್ಮ ಯಾವಾಗಲೂ ಬಯೋರು ನನಗೆ ಅದು ಬರ್ತಾಯಿತ್ತು ನನಗೆ ಸಿ ಅದು ಕಾಂಟ್ರಿಡಿಕ್ಟರಿ ಆಗಿರುತ್ತೆ ನೀವು ಹೆದ್ರಿದ ತಂದೆ ಆಗಬೇಕಾಗಿ ಅಂದ್ರೆ ಗೊತ್ತಿಲ್ಲ ನನಗೆ ಅಂದರೆ ನಿಮ್ಗೆ ಅದು ಎಷ್ಟು ಕಾಂಟ್ರಿಡಿಕ್ಟರಿ ಆಗಿರುತ್ತೆ ಅಂದರೆ ನಿಮ್ಗೆ ವಿಜುವಲ್ಸ್ ಬರೋದು ಸರ್ತಿ ನಿಮ್ಗೆ ಯಾವುದೋ ಒಂದು ತಿಂಡಿಯ ಸ್ಮೆಲ್ ಬರ್ತಾ ಇರುತ್ತೆ ತಿಂಡಿ ಇರಲ್ಲ ಅಲ್ಲಿ ನಿಮ್ಗೆ ಒಂದೇನೋ ಅದು ಅಂದರೆ ಅದು ಹೇಳಿದ್ರೆ ಇದು ಏನೋ ಸ್ಟೂಪಿಡಿಟಿ ಅಂತ ಅನ್ಸುತ್ತೆ ಖಂಡಿತ ಹಾ ಆದರೆ ಅದನ್ನ ನಿಮ್ಗೆ ಪ್ರೊಸೆಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಅದು ಯಾವ್ದಾವುದು ಏನೇನೋ ನಿಮ್ ಎಮೋಷನಲ್ ಇದು ಕೋಶಂಟ್ ಅಂತೀರಾ ಏನಕ್ಕೆ ಅದು ಅದು ಹೆಂಗೆ ಇದನ್ನ ಮಾಡ್ತಾ ಇರುತ್ತೆ ಅಂದ್ರೆ ನಿಮಗೆ ಅದು ಇಂಥದ್ದಕ್ಕೆ ಇಂಥದೇ ಎಮೋಷನ್ನ ಫಿಟ್ ಮಾಡಬೇಕು ಅಂತಿಲ್ಲ ಎಂತಿಲ್ಲ ದಟ್ಸ್ ದ ಬ್ಯೂಟಿ ಆಫ್ ಕ್ರಾಫ್ಟ್ ಅಂದರೆ ನಿಮಗೆ ಒಂದೊಂದು ಸರ್ತಿ ಹೆಂಗಾಗುತ್ತೆ ಅಂದರೆ ಈಗ ಒಬ್ಬ ಸತ್ತಿದ್ದಾನೆ ನೀನು ಬರ್ತೀಯ ನೀನು ಅವ್ನು ಸತ್ತಿದವನ್ನ ಮೇಲೆ ನಿಮಗೆ ನೀವು ಎಮೋಷ್ನಲಿ ಬ್ರೇಕ್ ಡೌನ್ ಆಗ್ತೀರಾ ಎಮೋಷ್ನಲಿ ಎಷ್ಟು ಬ್ರೇಕ್ ಡೌನ್ ಆಗ್ತೀರಾ ಅನ್ನೋದೇ ಆ್ಯಕ್ಟಿಂಗು ಅಂದರೆ ನೀವು ಆ ಕ್ಯಾರೆಕ್ಟರ್ ಎಷ್ಟು ಅಳುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದೇ ಆ್ಯಕ್ಟಿಂಗು ಅಳದಕ್ ನನಗೂ ಬರುತ್ತೆ ಸರ್ ಇವ್ರಿಗೂ ಬರುತ್ತೆ ಎಲ್ರಿಗೂ ಬರುತ್ತೆ ನಗದಕ್ಕೆ ಎಲ್ರಿಗೂ ಬರುತ್ತೆ ಎಷ್ಟು ನಗಬೇಕು ಎಷ್ಟು ಅಳಬೇಕು ಅನ್ನೋದೇ ಆಕ್ಟಿಂಗ್ ನಿರ್ದೇಶಕನಿಗೇನೋ ಬೇಕು ಆಕ್ಟರ್ ಏನೋ ಕೊಡ್ತಾನೆ ಅವೆರಡರ ಮಧ್ಯೆ ಒಂದೆಲ್ಲ ಒಂದು ಸಂಧಾನ ಕ್ರಿಯೆ ನಡಿಬೇಕು ಕರೆಕ್ಟ್ ಕರೆಕ್ಟ್ ಇದು ನಡೆದಿದೆ ಅಂತ ಯಾವಾಗ ಅನ್ಸುತ್ತೆ ನಿಮಗೆ ಟೇಕ್ ಟೇಕ್ ಓಕೆ 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 ಅಷ್ಟೇ ಸಿಂಪಲ್ ಸಿಂಪಲ್ ಒಂದಷ್ಟು ಜನರು ಎಷ್ಟು ಸೂಕ್ಷ್ಮವಾಗಿರ್ತಾರೆ ಅಂದ್ರೆ ಈಗ ರಾಜು ಅವು ಈ ಗರುಡ ಗಮನದಲ್ಲಿ ಒಂದು ಸೀನ್ ಇದೆ ಕಳ್ಳರಿಗೆ ಹೊಡಿತಾ ಇರ್ತಾನೆ ಪೊಲೀಸರದ್ದು ಕಾನ್ಸ್ಟೇಬಲ್ಸ್ ರಿಯಾಕ್ಷನ್ ಇದೆ ಸೊ ನಾನು ಹೊರಗಡೆ ಬಂದು ಸ್ನಾನಕ್ಕೆ ನೀರಿದೆಯಾ ಅಂತ ಹಿಂಗೇನೋ ಕೇಳ್ತೀನಿ ಸೋಪ್ ಇದೆಯಾ ಅಂತ ಕೇಳ್ತೀನಿ ನನ್ನ ಕೈಯಲ್ಲಿ ಕೋಲ್ ಇರುತ್ತೆ ನಾನು ಒಂದು ಟೇಕಲ್ಲಿ ಆ ಕೋಲ್ ಎಸ್ದುಬಿಟ್ಟು ಕೇಳಿದೆ ರಾಜ್ ಹತ್ತಿರಕ್ಕೆ ಬಂದರು ಗೋಪಿ ನೀವೆಲ್ಲ ಫ್ರಸ್ಟ್ರೇಷನ್ನ ಒಳಗಡೆ ಹಾಕ್ಬಿಟ್ಟಿದ್ದೀರಾ ನೀವು ಕೋಲ್ ಬಿಟ್ಟು ಅದನ್ನು ಮತ್ತೆ ಅಂಡರ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂದರು ಸಿ ಅಂದರೆ ನಿಮಗೆ ಅಷ್ಟು ಪ್ರಿಸೈಝಾಗಿ ಇಮೋಷನ್ಸ್ ಅಂದರೆ ಅಲ್ಟಿಮೇಟ್ಲಿ ಆ್ಯಕ್ಟ್ರ್ ಅಲ್ಲವೇ ಅಲ್ಲ ಅಂತ ನನಗೆ ಅನಿಸೋದು ಅಂದರೆ ನಿಮಗೆ ನಿಮ್ಮ ರೈಟಿಂಗು ಡೈರೆಕ್ಷನ್ನು ಕ್ಲಾರಿಟಿ ಕ್ಲಾರಿಟಿ ಇದ್ದುಬಿಟ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ಸೀನ್ ಮಾಡ್ತಾ ಇದ್ವಿ ಅಂದರೆ ಅದು ಏನೋ ಸೀನ್ ಬೇರೆ ಅದು ನಾನು ಹೇಳ್ತಾ ಇದ್ದದ್ದು ಹೆಂಗಿತ್ತು ಅಂದರೆ ಅದು ತುಂಬ ಇಗ್ನೋರೆಂಟಾಗಿ ಹೇಳ್ತಾ ಇದ್ದೆ ನಾನು ನನಗೇನೋ ಸಂಬಂಧನೇ ಇಲ್ಲ ಅಂತ ಆ ರಾಜ್ ಬಂದು ಒಂದು ಚೂರು ಕಿವಿಲಿ ಒಂದೇನೋ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು ಸಡನ್ಲಿ ಬೇರೆ ಆಗುತ್ತೆ ಆ ಥರದ ಸಣ್ಣ ಸಣ್ಣ ಇನ್ಸ್ಪೆಕ್ಷನ್ ಸಣ್ಣ ಸಣ್ಣ ಇನ್ಪುಟ್ಸ್ ಕಾಯ್ತಾ ಇರ್ತಾರೆ ನಿಮಗೆ ಆತರ ಇನ್ಪುಟ್ ಕೊಡುವಂತ ಡೈರೆಕ್ಟರ್ ಬೇಕಾ ಅಥವಾ ನೋಡಿ ಈ ಬ್ರಾಡ್ ಕ್ಯಾನ್ವಾಸ್ ಕ್ರಿಯೇಟ್ ಮಾಡಿದೀನಿ ನಿಮಗೆ ಅದರೊಳಗಡೆ ನಿಮ್ಮ ಬಣ್ಣಗಳನ್ನ ತುಂಬಿ ಅಂತ ನಿಮಗೆ ಫುಲ್ ಫ್ರೀಡಮ್ ಕೊಡುವಂತ ಡೈರೆಕ್ಟರ್ ಬೇಕಾ ಎರಡೂ ಇಷ್ಟ ಸರ್ ಎರಡೂ ಇಷ್ಟ ಅಂದ್ರೆ ಈಗ ಈ ಫಾರ್ ಎಕ್ಸಾಂಪಲ್ ಈಗ ಕರಮ್ ಟೆನ್ ಟೆನ್ ಮಾಡಿದಾಗ ಕರೆಕ್ಟ್ ಅವ್ರದ್ದು ಇದ್ ಒಂದೇ ಏನು ಅಂದ್ರೆ ಟೋನ್ ಆಫ್ ದ ಫಿಲ್ಮ್ ಅದು ತುಂಬ ಲೋ ಆಗಿದೆ ತುಂಬ ರಿಯಲಿಸ್ಟಿಕ್ ಆಗಿದೆ ತುಂಬ ರಿಯಲ್ ಆಗಿದೆ ಅದನ್ನು ಡ್ರಾಮಟೈಸ್ ಮಾಡೋ ಅವಶ್ಯಕತೆ ಇಲ್ಲ ರೊಮ್ಯಾಂಟಿಸೈಸ್ ಮಾಡೋ ಅವಶ್ಯಕತೆ ಇಲ್ಲ ಉಳ್ದದ್ ನಿನಗೆ ಹಾ ಉಳಿದ್ ನೀನು ಮಾಡ್ತಾ 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 ಅವರಿಗೆ ಒಂಚೂರು ಸ್ವಲ್ಪ ಈ ಧ್ವನಿ ನಿನ್ನ ಹಸ್ಕಿ ಇದೆಯಲ್ಲ ಅದನ್ನೊಂಚೂರು ಎನ್ಹ್ಯಾನ್ಸ್ ಮಾಡೋಣ ಮಾಡಿದ್ರೆ ಹೆಂಗಿರುತ್ತೆ ನೋಡು ಯೋಚನೆ ಮಾಡು ನೀನು ಅಂತ ಹೇಳಿದ್ದು ಕರಮ್ ಆಮೇಲೆ ಅದನ್ನ ಮಾಡಿದಾಗ ಇದೇನೋ ಸರಿ ಇದೆ ಅಂತ ಅನಿಸುತ್ತೆ ಅವ್ರಿಗೆ ಅದು ಅಥವಾ ನಾವು ಈಗ ಫಸ್ಟ್ ಹಾಫಿಗೆ ಲುಕ್ ಬೇಕಾಗುತ್ತಾ ಅಂತ ನಾನು ಕೇಳಿದೆ ಒಂದು ವರ್ಷದ ಹಿಂದೆ ಅವಾಗ ಕರಮ್ ಹೇಳಿದ್ದು ಇಲ್ಲ ತುಂಬಾ ವ್ಯತ್ಯಾಸ ಏನು ಆಗಲ್ಲ ಅನ್ಸುತ್ತೆ ವರ್ಷ ಆದ್ಮೇಲೆ ಆ ವ್ಯಕ್ತಿಗಳಲ್ಲಿ ಪರ್ಸನಾಲಿಟಿಲ್ ಏನು ವ್ಯತ್ಯಾಸ ಆಗಲ್ಲ ಅನ್ಸುತ್ತೆ ಹಂಗೆ ಹಂಗೆ ಇರಿ ನೀವು ಸೊ ಕರಮ್ ಹಂಗ್ ಮಾಡಿದ್ದು ಈಗ ಶಶಾಂಕ್ ಸರ್ ಹೆಂಗೆ ಅಂದ್ರೆ ಅವರು ಓಪನ್ ಆಗಿದ್ದಾರೆ ತುಂಬಾ ಈಗ ಈಗ ಈಗೇನೋ ಒಂದು ಸೀನ್ ಹೇಳದ್ಮೇಲೆ ಆಮೇಲೆ ಒಂದು ಮೂಮೆಂಟು ಮಾಡ್ತಾರೆ ಕೊರಿಯೋಗ್ರಾಫ್ನು ಮಾಡಲ್ಲ ಅವರು ಹಿಂಗೆ ರೀ ಅಂತಾರೆ ನೀವು ಏನಾದ್ರು ಮಾಡಿ ತೋರಿಸಿದ್ರೆ ಅವ್ರಿಗೆ ಅವ್ರಿಗೆ ಸರಿ ಅನ್ಸಿದ್ರೆ ಇದನ್ನ ಇಟ್ಕೋತಾರೆ ಇಲ್ಲ ಮಾಡಿ ಹಿಂಗೆ ಮಾಡ್ಬೋದಾ ನೋಡಿ ಅಂತಾರೆ ಹಿಂಗೆ ಮಾಡ್ಬೋದಾ ನೋಡಿ ಅನ್ನೋದೇ ಇದೆಯಲ್ಲ ಅದು ಆ್ಯಕ್ಟರ್ನ ಥರ ಅಂದರೆ ಹಿಂಗೆ ಎಳ್ಕಂಡು ಎಲ್ಲೆಲ್ಲೋ ಹೋಗ್ಬಿಡುತ್ತೆ ನಿಮ್ಗೆ ಗೊತ್ತಿಲ್ಲದೆ ಏನೋ ಒಂದು ಹ್ಯಾಪನ್ ಆಗ್ಬಿಡುತ್ತೆ ಆ್ಯಂಡ್ ಯು ವೇಟ್ ಫಾರ್ ದಟ್ ಅದೇ ಎಲ್ಲರೂ ಅದೇ ಅಲ್ವ ಸರ್ ಆ ಮ್ಯಾಜಿಕ್ಕಿಗೆ ಒದ್ದಾಡೋದಿಲ್ಲ ನಾನು ಅದೇ ಯೋಚನೆ ಮಾಡ್ತಾ ಇರ್ತೀನಿ ಮಾಡ್ತಾರೆ ಏನಂತ ಹೇಳಿದ್ರೆ ಒಂದು ಸಿನಿಮಾ ಅಂತ ಹೇಳಿದ್ರೆ ಅದೊಂದು ಹತ್ತಿರ ಸಂತೆ ಅದು ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ನಡೀತಾ ಇರುತ್ತೆ ಆ್ಯಕ್ಚುಲಿ ಹೀರೋ ಬಹುಶಃ ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ಕೆಲಸ ಇರ್ಬೋದು ಒಬ್ಬ ಪೋಷಕ ನಟನಾಗಿರೋನ್ಗೆ ಬೆಳಗ್ಗೆ ಒಂದು ಲೈನ್ ಕೊಟ್ಟರೆ ಸಂಜೆ ಇನ್ನೊಂದು ಲೈನ್ ಕೊಟ್ಟಿರೋ ಅಲ್ಲಿವರೆಗೂ ನಿಮ್ಮ ಇಂಟ್ರೆಸ್ಟ್ ನೀವು ಮೈಂಟೈನ್ ಮಾಡ್ಕೊಬೇಕಲ್ಲ ಹೇಗೆ ಮೈಂಟೈನ್ ಅದನ್ನ ಅಂದ್ರೆ ನಿಮ್ಗೆ ಅದೇ ಅಲ್ವಾ ಸರ್ ಆ ನಿಮ್ಗೆ ಕೆಲಸ ಮಾಡೋದಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಸರ್ ನನಗೆ ಈ ಸಿನಿಮಾ ಸೆಟ್ಗಳಲ್ಲೆಲ್ಲ ಆ್ಯಕ್ಷನ್ ಆಕ್ಷನ್ ಅಂದ ಮೇಲೆ ಬಹಳ ಕಂಫರ್ಟೆಬಲ್ ಆಯಿತೆ ನಾನು ಹರ್ಟ್ ಮೇಲೆ ನನಗೆ ಭಾರಿ ಆಗ್ತಾ ಇರುತ್ತೆ ಎಲ್ಲಿ ಕುತ್ಕೋಬೇಕು ಎಲ್ಲಿ ನಿಂತ್ಕೋಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನನಗೆ ಆ್ಯಕ್ಷನ್ ಅಂತ ಹೇಳಿ ಅಂತ ಕಾಯ್ತಾ ಇರ್ತೀನಿ ನಾನು ಇಪ್ಪತ್ನಾಲ್ಕು ಗಂಟೆ ಬೇಕಾದ್ರೂ ಕಾಯ್ಲಿ ಫಾರ್ಚುನೇಟ್ಲಿ ನಾನು ಕೆಲಸ ಮಾಡಿರೋರು ಎಲ್ಲ ಡೈರೆಕ್ಟರ್ಸ್ಗೂ ಥರ ಬೇರೆ ಬೇರೆ ಥರದ ಡೈರೆಕ್ಟರ್ಸ್ ಇರೋದ್ರಿಂದ ಕೆಲಸ ಇನ್ನೂ ಖುಷಿ ಆಗುತ್ತೆ ಬಟ್ ಈ ಫಾರ್ ಎಕ್ಸಾಂಪಲ್ ಈಗ ಹೇಮಂತ್ ಇದ್ದಾರಲ್ಲ ಸರ್ ಹೇಮಂತ್ ರಾವ್ ಅವರು ಆ್ಯಕ್ಟ್ರಸ್ನ ಭಾರಿ ಅಂಡರ್ಸ್ಟ್ಯಾಂಡ್ ಮಾಡ್ತಾಯಿದ್ದಾರೆ ಒಂದು ಸೀನ್ ಏನೋ ಪರ್ಫಾರ್ಮ್ ಮಾಡ್ತಾ ಇದ್ವಿ ನಾನೇನೋ ಹೇಳಬೇಕಾಗಿತ್ತು ಅವರಿಗೆ ಅದು ಹಿಂಗ ಅಂತ ಕೇಳಬೇಕಿತ್ತು ನಾನು ಅವರಿಗೆ ಅಲ್ಲ ಸರ್ ಅದು ಅಂತ ನಾನು ಹಿಂಗೆ ಎದ್ದು ಬಂದು ಹಿಂಗೇನೋ ಕೇಳಕ್ಕೆ ಬಂದೆ ಅವರು ಬಂದ್ರಿ ಹಿಂಗೆ ಆಮೇಲೆ ನನ್ನ ಮುಖ ನೋಡಿ ಕರೆಕ್ಟು ನೀವೇನು ಅನ್ಕೋತಾ ಇದ್ರೆ ಅದೇ ಕರೆಕ್ಟು ಹಾಂ ಕಮಾ ಟೇಕ್ ಟೇಕ್ ಆಮೇಲೆ ನಾನು ಏನು ನಾನು ಏನು ಹೇಳಿ ಕೇಳಲೇ ಇಲ್ವಲ್ಲ ಇವರು ಆಮೇಲೆ ಟೇಕ್ ಮುಗಿದ್ಮೇಲೆ ನಾನು ಕೇಳಲೇ ಇಲ್ವಲ್ಲ ರೀ ಕೇಳಿದ್ದನ್ನು ಮಾಡಿದ್ಯಲ್ಲಪ್ಪ ನೀನು ಅಂದರು ಅವ್ರು ಮಾತನ್ನು ನಡೆದು ಬಿಡುತ್ತೆ ಅದು ನಿಮಗೆ ನೋಡಿ ಆ ಥರದ್ದು ಎಲ್ಲವೂ ನೆನಪಲ್ಲಿ ಉಳಿಯುತ್ತೆ ಆ ತರದ್ದೊಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಕಂಫರ್ಟ್ ಹೌದು ಇವಾಗ ಒಂದು ಈಗ ಸಿನಿಮಾ ಸೆಟ್ ಅಂತ ಹೇಳಿದಾಗ ಸರ್ ಪ್ರತಿ ಸಿನಿಮಾದಲ್ಲಿ ಮಾಡೋ ಪಾತ್ರನೂ ಒಂದೊಂದು ಅವತಾರ ಇದ್ದಂಗೆ ಒಂದು ಅವತಾರ ಇವಾಗ ನರಸಿಂಹ ಅವತಾರ ತರದ್ದು ಬರ ಒಂದ್ ಗಳಿಗೆ ಅವತಾರ ಇರುತ್ತೆ ರಾಮ ಅವತಾರ ಕೃಷ್ಣ ಅವತಾರದ್ದು ಪೂರ್ಣ ಅವತಾರಗಳಿರುತ್ತೆ ಎಲ್ಲಾ ಕಡೆಯೂ ನ್ಯಾಯ ಒದಗಿಸಲೇಬೇಕು ನೀವು ಆಕ್ಟರ್ಸ್ನ ಫ್ರೆಶ್ ಆಗಿ ಇಡೋದು ಹೇಗೆ ಹೇಗೆ ನಿಮ್ಮನ್ನ ನೀವು ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಮೋಟಿವೇಟ್ ಮಾಡ್ಕೊಂಡು ಅದ್ರ ಬಗ್ಗೆ ಒಂಚೂರು ಹೇಳಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಿಮ್ಮನ್ನು ಫ್ರೆಶ್ ಆಗಿ ಇಟ್ಕೊಳ್ಳೇಬೇಕು ಅಂತ ಅನಿಸುತ್ತೆ ಸರ್ ಅಂದರೆ ಅದು ತುಂಬ ಸಬ್ಜೆಕ್ಟಿವ್ ಅನಿಸುತ್ತೆ ನಾನು ಯೋಚನೆ ಮಾಡ್ದಂಗೆ ಈಗ ಇನ್ನೊಬ್ಬನಿಗೆ ಯಾರಿಗೋ ಮೊಬೈಲ್ ನೋಡ್ತಾ ಇದ್ದರೆ ಅವನು ಫ್ರೆಶ್ ಆಗಿರ್ತಾನೆ ಕೆಲವರು ಓದ್ತಾ ಇರ್ಬೇಕು ಕೆಲವರು ಓದ್ತಾ ಇದ್ದರೆ ಫ್ರೆಶ್ ಆಗಿರ್ತಾನೆ ಕೆಲವೊಬ್ರು ಹೊಡಿತಾ ಇದ್ದರೆ ಫ್ರೆಶ್ ಹೌದು ಸೊ ಅದು ಡಿಪೆಂಡ್ಸ್ ಅಂದರೆ ಯಾರ್ಯಾರ್ದು ಪ್ರಾಸೆಸ್ ಹೆಂಗಿದೆ ಅಂತ ಈಗ ಫಾರ್ ಎಕ್ಸಾಂಪಲ್ ಈಗ ನಾಟಕದಲ್ಲಿ ನಾವು ಶೋ ಮಾಡಬೇಕಾದ್ರೆ ತಿರುಗಾಟದಲ್ಲಿ ಎಂತ ಎಷ್ಟೆಷ್ಟು ಮನಸ್ಥಿತಿಗಳು ಇರುತ್ತೆ ಅಂದ್ರೆ ವಿಚಿತ್ರ ವಿಚಿತ್ರ ಮನಸ್ಥಿತಿಗಳು ಇರುತ್ತೆ ಅವ್ರಿಗೆ ಕೆಲವೊಬ್ಬರಿಗೆ ನಾಲ್ಕು ಗಂಟೆಯಿಂದಾನೇ ಮಾತು ನಿಲ್ಲಿಸೋದು ಈಗ ಫಾರ್ ಎಕ್ಸಾಂಪಲ್ ನಾನು ಮಾಡಿದ್ದೀನಿ ಐದು ಗಂಟೆಯಿಂದ ನಾನು ಮಾತು ನಿಲ್ಲಿಸ್ತಿದ್ದೆ ಒಂದು ನಾಟಕಕ್ಕೆ ಅನ್ನೋದಕ್ಕೂ ಅಥವಾ ಏನೋ ಇರುತ್ತಲ್ಲ ನಿಮಗೆ ಕೆಲವೊಬ್ಬರಿಗೆ ಥರ್ಡ್ ಬೆಲ್ ಆಗ ತನಕ ಹರಟೆ ಹೊಡಿತಾ ಇರ್ಬೇಕು ಅವನಿಗೆ ಕೆಲವೊಬ್ರಿಗೆ ಥರ್ಡ್ ಬೆಲ್ ಹಾಕಿಂತ ಮುಂಚೆ ಒಂದು ಬೀಡಿ ಸೇದಬೇಕು ನಾನು ಭಾಳ ಸತಿ ಕೇಳಿದ್ದೀನಿ ಅವರು ಅವ್ರದ್ದು ದೊಡ್ಡದು ಸದಾರಾಮಯ ನಾಟಕದಲ್ಲಿ ಕಳ್ಳನ್ ರೋಲ್ ಮಾಡೋರಂತೆ ಕಳ್ಳನ್ ರೋಲ್ ಸಿಕ್ಕಾಪಟ್ಟೆ ಫೇಮಸ್ಸು ತುಂಬ ಪಂಚಸ್ ಇರುವಂಥದ್ದು ಅದಕ್ಕಿಂತ ಮುಂಚೆ ಸೈಡ್ ವಿಂಗಲ್ಲಿ ನಿಂತ್ಕೊಂಡು ಕಲೆಕ್ಷನ್ ಬಗ್ಗೆ ಆ ರಾಜಕೀಯದ ಬಗ್ಗೆ ಮಾತಾಡಿಕೊಂಡು ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಅದು ಹಂಗಾಗಿ ಎಲ್ರಿಗೂ ಏನು ವರ್ಕ್ ಆಗುತ್ತೆ ಅನ್ನೋದು ನಾನು ಹೇಳೋಕ್ಕಾಗಲ್ಲ ಬಟ್ ಕಂಡು ಕಟ್ಕೋಬೇಕಾಗತ್ತೆ ನಿಮ್ಮ ನಿಮ್ಮ ಆಸಕ್ತಿಗಳನ್ನು ನಿಮ್ಮ ನಿಮ್ಮ ಇದನ್ನು ಅದು ಕಟ್ ಗಂಟೆ ಕಟ್ಕೊತೀರ ಯಾಕೆಂದರೆ ನಿಮಗೆ ಈ ಹದ್ ಹತ್ತು ಹನ್ನೆರಡು ಗಂಟೆ ಕೆಲಸ ಮಾಡಬೇಕಾದ್ರೆ ನೀವು ಹತ್ತು ಹನ್ನೆರಡು ಗಂಟೆನೂ ಆ್ಯಕ್ಟ್ರಾಗಿ ಕೆಲಸ ಮಾಡ್ತಿರಲ್ಲ ನಿಮ್ಮ ಶಾರ್ಟಿಗೆ ಒಂದು ಐದು ನಿಮಿಷ ಕರೀತಾರೆ ಅಷ್ಟೇ ಉಳಿದಂತೆ ನೀವು ಫ್ರೀ ಇರ್ತೀರ ನೀವೇನು ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರನ ನೀವು ಎಲ್ಲ ಆಗ ಎಲ್ಲ ಆ್ಯಕ್ಟರ್ಸು ಮಾಡ್ಕಾರೆ ಅಂತ ಅನಿಸುತ್ತೆ ಮತ್ತು ನಟನ ಕಲಿಕೆ ಹೆಂಗೆ ವರ್ಕ್ ಆಗುತ್ತೆ ನೀವು ಹೇಳಿದ್ರಿ ನೀವು ಸಿನಿಮಾ ನೋಡ್ತಾ ಇರ್ತೀರ ಇವಾಗ ಯಾವುದೊಂದು ಸಿನಿಮಾ ಪರ್ಫಾಮ್ ಮಾಡ್ತಾ ಇರ್ತಾರೆ ಒಂದು ಸೀನಲ್ಲಿ ಅಂತ ಹೇಳಿದಾಗ ಈಗ ನಾನು ಭಾಳ ಚೆನ್ನಾಗಿ ನೋಡಿದೀನಿ ಕ್ರಿಕೆಟ್ ಆಡೋ ಮಕ್ಕಳು ಇವಾಗ ಯಂಗ್ ಕ್ರಿಕೆಟರ್ಸ್ ಇರ್ತಾರೆ ನೋಡಿ ವಿರಾಟ್ ಕೊಹ್ಲಿ ಏನೋ ಒಂದು ಸ್ಟ್ರೈಟ್ ಡ್ರೈವ್ ಹೊಡೆದ ಅವರು ಕ್ಯಾಮ್ ಸ್ಕ್ರೀನ್ ಮೇಲೆ ನಿಂತ್ಕೊಂಡು ಸ್ಟ್ರೈಟ್ ಡ್ರೈವನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ನನ್ನ ಶಾರ್ಟ್ ಕರೆಕ್ಟ್ ಆಗಿದೆಯಾ ಅವ್ನ ಥರ ಮಾಡ್ತಾರೆ ನನ್ನ ಸ್ಟಾನ್ಸ್ ಹಿಂಗಿದೆಯಾ ಇದು ಆ ಥರ ನೀವು ನಟನಾಗಿ ಒಬ್ಬ ಹಿಂಗೆ ಪರ್ಫಾರ್ಮ್ ಮಾಡಿದ ಯಾವುದೋ ಒಂದು ಮೊಮೆಂಟು ಎಲ್ಲರೂ ತೊಗೊಳೋದಕ್ಕಿಂತ ಒಂದು ಹಾಫ್ ಅ ಸೆಕೆಂಡ್ ಒಂದು ಬೀಟ್ ಜಾಸ್ತಿ ತೊಗೊಂಡು ಟರ್ನ್ ಮಾಡಿದ್ರು ದಟ್ ಗೇವ್ ಅ ಡಿಫ್ರೆಂಟ್ ಲುಕ್ ಆ ಥರದ್ದನ್ನೆಲ್ಲ ನೋಡಿ ಅದನ್ನ ಏನಾದರೂ ಮಿಮಿಕ್ ಮಾಡೋದು ಅದನ್ನ ಬೇರೆ ಕಡೆ ಅಡಾಪ್ಟ್ ಮಾಡೋದು ಇಲ್ಲ ಆ ಥರ ಮಾಡಿಲ್ಲ ಆದರೆ ನಾನು ಇನ್ಸ್ಪೈರ್ ಆಗಿದ್ದೀನಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಮಕ್ಬುಲ್ ಕಿಕ್ಬುಲ್ ನೋಡಿದಾಗ ನನಗೆ ಅಂದರೆ ಗುರು ಇವನು ಇದು ಏನು ಇದು ಏನು ನಡೀತಾ ಇದೆ ಇಲ್ಲಿ ಅಂತ ಅನಿಸಿದ್ದಿದೆ ಅದು ಅದು ಅದರಿಂದ ಇನ್ಸ್ಪೈರ್ ಆಗಿದ್ದೀವಿ ಅಥವಾ ಈಗ ಉಳಿದವ್ರ ಅಂತ ನೋಡಿದಾಗ ಅಚ್ಚು ಸರ್ ಮಾಡ್ತಿದ್ದು ಏನಿದು ಏನು ಹಿಂಗೆ ಕರೆಕ್ಟು ಅಂತ ಅನಿಸಿದೆ ನಿಮಗೆ ಹಾಗೆ ಆ ಥರದ್ದು ಇನ್ಸ್ಪೈರ್ ಆಗೋ ಇದು ಇದೆ ಆದರೆ ಅದನ್ನು ರಿಪ್ಲಿಕಾ ಮಾಡಬೇಕು ಅನ್ನೋದು ಮಾಡುವ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ನಮ್ಮ ಮ್ಯಾಜಿಕ್ನ ನಾವೇ ಕಂಡ್ಕೋಬೇಕು ಅದ್ರ ಜೊತೆಗೆ ನಟ ಪ್ರತಿ ಕ್ಷಣನೂ ಕಲ್ತ್ಕೊಳ್ಳೇಬೇಕಾಗತ್ತೆ ಅದು ಕಾನ್ಷಿಯಸ್ಲಿ ಅನ್ಕಾನ್ಷಿಯಸ್ಲಿ ಸಬ್ ಕಾನ್ಷಿಯಸ್ಲಿ ಅವ್ನು ಕಲಿತಾ ಇರಬೇಕು ಯಾಕಂತಂದ್ರೆ ಏನೇನು ಪಾತ್ರ ಮಾಡಬೇಕಾಗತ್ತೋ ಆ ಪಾತ್ರಗಳನ್ನು ನೀವೆಲ್ಲೋ ಜಗತ್ತಲ್ಲಿ ನೋಡಿರ್ತೀರ ಇಲ್ಲ ಅದನ್ನು ಇಲ್ಲ ಡೈರೆಕ್ಟ್ ಹಾಗೆ ರೆಪ್ಲಿಕೇಟ್ ಮಾಡ್ತೀರಾ ಅಥವಾ ಅದರಿಂದ ಇನ್ಸ್ಪೈರ್ ತಗೊಂಡು ಮಾಡ್ತಾ ಇರ್ತೀರ ಸೊ ನಟನ ಕಿವಿ ಮತ್ತು ಕಣ್ಣುಗಳು ಯಾವಾಗಲೂ ಹೇಗೆ ತೆರೆದುಕೊಂಡಿರ್ಬೇಕು ತುಂಬ ಇಂಪಾರ್ಟೆಂಟ್ ಸರ್ ಇಪ್ಪತ್ನಾಲ್ಕು ಗಂಟೆನೂ ತೆರೆದಿರ್ಬೋದು ತುಂಬ ಅವೇರ್ ಆಗಿರ್ಬೋದು ನಿದ್ದೆ ಮಾಡ್ಬೇಕಾದ್ರೆ ಗೊರಕೆ ಮಾಡೋದನ್ನು ಯಾವಾಗ ಇಟ್ಕೊಂಡಿರ್ಬೇಕು ಹಿಂಗೆ ಅಂತಲ್ಲ ಸೋಷಿಯಲಿ ಪೊಲಿಟಿಕಲಿ ಹ್ಞೂ ಕಲ್ಚರಲ್ಲಿ ತುಂಬ ಅವೇರ್ ಆಗಿರ್ಬೇಕಾಗತ್ತೆ ಅವನು ವಾಸ್ತವದಲ್ಲಿ ಯಾವಾಗಲೂ ಆ ಕ್ಷಣದಲ್ಲೇ ಬದುಕ್ತಾ ಇರಬೇಕು ತುಂಬ ಇಲೂಜನಲ್ಲಿ ಬದುಕ್ತಾ ಇದ್ರೆ ತುಂಬ ಕಷ್ಟ ಸುತ್ತಲೂ ಗೋಡೆಗಳು ಕಟ್ಕೊಂಡು ತುಂಬ ಕಷ್ಟ ನಿಮಗೆ ಅವನು ಎದುರುಗಡೆ ಇರೋನು ಏನು ಹೇಳ್ತಾ ಇದ್ದಾನೆ ಅಂತ ನೀವು ಅರ್ಥನೇ ಮಾಡ್ಕೋತಿರಲ್ಲ ನೀವು ಮನೆಯಿಂದನೇ ನಿಮ್ದು ಒಂದು ಯಾವುದೋ ಒಂದು ಅಭಿನಯದ ಪದ್ಧತಿ ನಿಮ್ಮ ಕ್ಯಾರೆಕ್ಟರ್ ನ ಮನೆಯಿಂದಾನೆಟ್ಟು ಸಿ ಅಚ್ಯುತ್ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ಈ ಒಂದೊಂದು ಸರದಿ ಸಮಸ್ಯೆ ಏನು ಅಂದ್ರೆ ಈ ಪೆಟ್ಟಿಗೆ ತಂದಿರೋ ಆಕ್ಟರ್ ಗಳ ಖಾಲಿ ಮಾಡಿ ಅವ್ರ ಪಾಲ್ಟ್ ನ ಹೊತ್ತಿಗೆ ಮಧ್ಯಾಹ್ನ ಆಗ್ಬಿಟ್ಟಿರ್ತೇನೆ ಒಂದು ಒಳ್ಳೆ ಜೋಕ್ ಇದೆ ಒಬ್ಬ ಜನ್ ಗುರು ಇರ್ತಾನಂತೆ ಒಬ್ಬ ಶಿಷ್ಯ ಹೋಗ್ಬಿಟ್ಟಿದ್ದೇನೆ ನಿಮ್ಮ ಹತ್ರ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳ್ತೇನೆ ಇವಾಗ ಜನ್ಗುರು ಏನು ಮಾಡ್ತಾನಂತೆ ಟೀ ಇದೆಯಲ್ವ ಟೀ ಕಪ್ ಇದೆಯಲ್ಲ ಟೀ ಕಪ್ಪನ್ನು ಸುರಿತಾನೇ ಇರ್ತಾನಂತೆ ಅದು ಓವರ್ ಫ್ಲೋ ಆಗ್ತಾ ಇದ್ರು ಕೂಡ ಸುರಿತಾನೆ ಇರ್ತಾನಂತೆ ಅವ್ನು ಬಂದು ಅವ್ನು ಹೇಳಿದಂತೆ ಟೀ ಕಪ್ಪು ಸುರಿತಾ ಇದೆ ಓವರ್ ಫ್ಲೋ ಆಗ್ತಾ ಇದೆ ಆದರೂ ನೀವು ನಿಲ್ಲಿಸ್ತಾ ಇಲ್ವಲ್ಲ ಅಂತ ನಿನ್ನ ತಲೆನೂ ಹಂಗೆ ಇದೆಯಪ್ಪ ಖಾಲಿ ಆಗೇ ಬಂದಿಲ್ಲ ನಿನಗೆ ಏನು ಕೊಡಲಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಕರೆಕ್ಟ್ ಅಬ್ಸೊಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಅಲ್ವಾ ಅಬ್ಸಲ್ಯೂಟ್ಲಿ ಅಬ್ಸೊಲ್ಯೂಟ್ಲಿ ನೀವು ತುಂಬ ಅಂದರೆ ಖಾಲಿ ಮಾಡ್ಕೊಳ್ತಾನೆ ಇರೋದು ಹೌದು 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 ನೀವು ಅನ್ಲರ್ನ್ ಮಾಡದೇ ಇದ್ದರೆ ತುಂಬ ಕಷ್ಟ ಸರ್ ಅದೇ ನಮಗೆ ಈಗ ನೀವು ಆಗಲೇ ಕೇಳ್ತಿದ್ರಲ್ಲ ಸೀರಿಯಲ್ಗೂ ಸಿನಿಮಾಗೂ ನಾಟಕಕ್ಕೂ ಅನ್ಲರ್ನ್ ಮಾಡ್ಕೊಳ್ಳೋದಕ್ಕೆ ಯಾವನಿಗೆ ಗೊತ್ತಿರುತ್ತೋ ಅಂದರೆ ಅನ್ಲರ್ನ್ ಮಾಡುವ ಪ್ರಾಸೆಸ್ ಏನು ಅಂತ ಗೊತ್ತಿಲ್ಲ ಕಲ್ತಿದ್ದನ್ನು ಹಿಂಗೆ ಮರಿಯೋಕ್ಕಾಗತ್ತೆ ಹಾಂ ಯಾವಾಗ ಮರಿತೀವಿ ಅಂದರೆ ನಾವು ಏನಾದರೂ ತೆರ್ಕೊಂಡಿದ್ದಾಗ ಹೊಸ ಸಾಧ್ಯತೆಗಳಿಗೆ ಓಪನ್ ಆದರೆ ಮಾತ್ರ ಹೊಸ ಸಾಧ್ಯತೆಗಳು ಓಪನ್ ಅಂದರೆ ನೀವು ಯಾವುದೋ ನೋಡ್ತೀರಾ ಯಾವುದೋ ಓದ್ತೀರಾ ನೀವು ಯಾವುದನ್ನು ಗಮನಿಸ್ತೀರಾ ಅಂದ್ರೆ ಪ್ರತಿ ಪ್ರತಿ ಅದೇ ನವನವೋನ್ಮೇಷ ಶಾಲೆ ಅದು ಹಾಗೆ ಅಲ್ವಾ ಹುಟ್ಟು ಹಾಗೆ ಅಲ್ವ ಸರ್ ನೀವು ಹೊಸ್ದಾಗ್ ಹೊಸ್ದಾಗ 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 ಏನೇನೋ ಏನೇನೋ ಮಾಡ್ತಾ ಇರ್ತೀರ ನೀವು ನೀವು ಆ ಕಾಲದಲ್ಲಿ ನಾನು ಒಂದು ಯಾವುದೋ ಒಂದು ಅಭಿನಯ ಮಾಡಿದ್ದೆ ನಾನು ಎಂಥ ಒಳ್ಳೆ ಆ್ಯಕ್ಟ್ರ್ ಗೊತ್ತಾ ಅಂತ ನೀವು ಇದ್ದು ಬಿಟ್ರೆ ನೀವು ಅಲ್ಲಿಗೆ ಅದಕ್ಕೆ ಇತ್ತು ಎಂಬ ಧ್ವಜವ ಹಿಡಿದಿತ್ತಿ ನಿಲ್ಲೋ ಮಗು ಅಂತ ಒಂದು ಚಿತ್ತ ಮತ್ತೆ ಕೆತ್ತಿತ್ತು ಪುರುಷೋತ್ತಮನ ಅಂತ ಅದೂ ಹಂಗೆ ಅಲ್ವಾ ಸರ್ ಹೌದು ಹಾಗಾಗಿ ಅನ್ಲರ್ನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಆ್ಯಕ್ಟರ್ಸು ಪರ್ಫಾಮ್ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿರ್ತಾರೆ ಡಬ್ಬಿಂಗ್ ಮಾಡಬೇಕಾದ್ರೆ ಅವ್ರ ಪರ್ಫಾರ್ಮೆನ್ಸು ಒಂದು ಐವತ್ತು ಪರ್ಸೆಂಟ್ ಬಿದ್ದೋಗಿರುತ್ತೆ ಸಿಂಕ್ ಸೌಂಡ್ ಮಾಡಿದಾಗ ಅವ್ರು ಏನು ಪರ್ಫಾಮ್ ಮಾಡಿರ್ತಾರೋ ಅದು ಹಾಗೆ ಉಳ್ಕೊಂಡಿರುತ್ತೆ ಯಾಕೆ ಅದು ಅವ್ರಿಗೆ ತಮ್ಮ ಧ್ವನಿಯ ಏರಿಳಿತದ ಮೇಲೆ ಅಬ್ಸಲ್ಯೂಟ್ ಕಂಟ್ರೋಲ್ ಬೇಕು ಡಬ್ಬಿಂಗ್ ಮಾಡಬೇಕಾದ್ರೆ ಎರಡನೇದು ಆ ಲಿಪ್ ಕರೆಕ್ಟಾಗಿ ಸಿಂಕ್ ಮಾಡೋದಕ್ಕೆ ರಿದಮ್ ಗೊತ್ತಿರಬೇಕು ಅವ್ರಿಗೆ ಸೊ ಈ ಟೆಕ್ನಿಕಾಲಿಟೀಸ್ನ ಬಗ್ಗೆ ಹೇಳಿ ದಯವಿಟ್ಟು ಯಾಕಂತ ಹೇಳಿದ್ರೆ ಡಬ್ಬಿಂಗ್ ಇಸ್ ಇದು ಇಟ್ಸ್ ಅನ್ ಅಕ್ಸೆಪ್ಟೆಡ್ ಫ್ಯಾಕ್ಟ್ ನಾವು ಡಬ್ಬಿಂಗ್ ಮಾಡಬೇಕಾಗತ್ತೆ ಸಿಂಗ್ ಸೌಂಡ್ ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಒಬ್ಬ ನಟನಾಗಿದ್ದಾರೆ ಅಂತ ಹೇಳಿದ್ರೆ ಡಬ್ಬಿಂಗ್ ಮಾಡಲೇಬೇಕು ಇಲ್ಲ ನಿಮ್ಮ ಬದಲು ಬೇರೆ ಇನ್ಯಾರೋ ವಾಯ್ಸ್ ಕೊಡಬೇಕಾಗತ್ತೆ ಹೀಗಿರಬೇಕಾದ್ರೆ ಚಾಲೆಂಜಸ್ ಏನೇನಿರುತ್ತೆ ಎಷ್ಟರ ಮಟ್ಟಿಗೆ ಪರ್ಫಾಮೆನ್ಸ್ನ ಎನ್ಹಾನ್ಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಥವಾ ಪರ್ಮಾಸ್ ಪರ್ಫಾಮೆನ್ಸ್ ಹೋಗೋದಕ್ಕೆ ಅವಕಾಶ ಇರುತ್ತೆ ಡಬ್ಬಿಂಗ್ ಮಾಡಬೇಕಾದ್ರೆ ನನಗೂ ತುಂಬ ಕಷ್ಟ ಆಗಿರ್ತಿಕ್ಕೆ ಸರ್ ಡಬ್ಬಿಂಗ್ ಅಂದರೆ ನಾನು ಯೂಶ್ವಲಿ ಡಬ್ಬಿಂಗ್ ಹೋಗೋದು ಅಂದರೆ ಈ ಐ ಸಿ ಯುನಲ್ಲಿ ಒಂದು ಪೇಷಂಟನ್ನ ಕಳಿಸ್ತಾ ಇದ್ದಾರೆ ಇವರು ಅದೇನೋ ಈ ಲೇಸ ಲೇಸರಲ್ಲಿ ಎಲ್ಲ ನನ್ನನ್ನು ಆಪ್ರೇಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇರುತ್ತೆ ಒಳಗಡೆ ಈ ಕಡೆ ಇರೋ ಡಾಕ್ಟರ್ಸು ನಾನು ಪೇಷಂಟು ಅಂತ ಅನಿಸ್ತಾ ಇರುತ್ತೆ ಅದು ತುಂಬ ಕಷ್ಟ ಸರ್ ಅಂದರೆ ಅದು ಸಮಸ್ಯೆ ಏನಾಗುತ್ತೆ ಅಂದರೆ ಈ ಸೀನ್ನ ಪರ್ಫಾರ್ಮ್ ಮಾಡುವಾಗ ನೀವು ಆ ಸ್ಥಿತೀಲಿ ಇದ್ದು ನಿಮ್ಮ ಥಾಟ್ ಏನೇನೋ ಬಂದು ನೀವು ಇನ್ನೊಬ್ಬನಿಗೆ ರಿಯಾಕ್ಟ್ ಮಾಡಿ ಏನೋ ಒಂದು ಹ್ಯಾಪನ್ ಆಗಿರುತ್ತೆ ಕರೆಕ್ಟು ಡಬ್ಬಿಂಗ್ ಅಂದರೆ ನನಗೆ ಅಂದರೆ ನಾನು ಅಷ್ಟು ಹೇಳೋದಕ್ಕೆ ಇನ್ನೂ ನಾನು ಕೆಲಸ ಮಾಡಬೇಕು ಡಬ್ಬಿಂಗ್ ಏನು ಅಂದರೆ ನಾವು ಈಗ ನಾನೊಂದು ಎರಡು ಮೂರು ಪಿಚ್ಚರ್ಗೆ ಮಾಡ್ತಾ ಮಾಡ್ತಾ ಅದು ರೀಕ್ರಿಯೇಟ್ ಮಾಡೋಕ್ಕೆ ನೋಡ್ತಿರ್ತೀವಿ ಅದು ಅದೇನು ಸಿಕ್ಕ ಅದು ತಪ್ಪು ಅಂತ ಅನಿಸುತ್ತೆ ನನಗೆ ಬಟ್ ನಾನು ನೋಡಿದ್ದೀನಿ ಸುಹಾಸಿನಿ ಮೇಡಮ್ ಇದ್ದಾರೆ ಆ್ಯಕ್ಟರ್ ಸುಹಾಸಿನಿ ಇದಾರ ಅವ್ರು ಏನಂತ ಹೇಳಿದ್ರೆ ಅವ್ರು ಯಾವುದೇ ಭಾಷೆನಲ್ಲಿ ಮಾಡಲಿ ಅವ್ರ ಸೀನು ಏನು ಮಾತಾಡಬೇಕು ಬರ್ಕೊತಾರವರು ಹ್ಞೂ ಒಂದು ಬುಕ್ಕಲ್ಲಿ ಬರ್ಕೊಂಡಿರ್ತಾರೆ ಬುಕ್ಕಲ್ಲಿ ಬರ್ಕೊಂಡು ಯಾವ ಯಾವ ಜಾಗದಲ್ಲಿ ಏನೇನು ಪಾಸಸ್ ಕೊಟ್ಟಿದ್ದೀವಿ ಅಂತ ಒಂದು ಮಾರ್ಕ್ ಮಾಡ್ಕೊಂಡಿರ್ತಾರೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ಆ ಬುಕ್ನ ಹಾಗೆ ಇಟ್ಕೊಂಡು ರಿಕ್ರಿಯೇಟ್ ಮಾಡ್ತಾರೆ ಅವರು ಸೊ ದಟ್ ಈಸ್ ಎ ಟೆಕ್ನಿಕ್ ದಟ್ ಶಿ ಹಾಲ್ ಟೆಕ್ನಿಕ್ ಸರ್ ಅದು ಅಂದರೆ ಅದು ಹಾಗೆ ಫಸ್ಟ್ ನೀವು ಹಂಗೆ ಟೆಕ್ನಿಕ್ ಆಗಿ ಕಲ್ತ್ಕೊಂಡ್ರೆ ಭಾರಿ ಕಷ್ಟ ಅದು ಬಹಳ ಬೇಗ ಮೆಕ್ಯಾನಿಕಲ್ ಆಗ್ಬಿಡುತ್ತೆ ನಿಮ್ಗೆ ಒಂದು ಪ್ಯಾಟರ್ನ್ ಆಫ್ ಇದಕ್ಕೆ ಸಿಕ್ಕಂಬಿಡುತ್ತೆ ಹಾಂ ಇಟ್ಸ್ ಅಬೌಟ್ ದ ಥಾಟ್ ನೀವು ಆ ಥಾಟ್ ಬರೋದಕ್ಕೆ ನೀವು ಹೆಂಗೆ ಕೆಲಸ ಮಾಡಿದ್ರಿ ಅನ್ನುವ ಪ್ರಾಸೆಸ್ ನೆನ್ಸ್ಕೊಂಡ್ರೆ ನೀವು ಡಬ್ಬಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ಸುತ್ತೆ ಆಮೇಲೆ ಎಲ್ಲವೂ ಟೆಕ್ನಿಕ್ಕೇ ಅದು ಅಂದರೆ ನೀವು ಇಲ್ಲಿ ನಿಲ್ಲಿಸ್ಬೇಕು ಇಲ್ಲಿ ಇದನ್ನು ಮಾಡಬೇಕು ಆ ಟೆಕ್ನಿಕ್ ಫಸ್ಟೇ ಕಲ್ತ್ಕೊಂಬಿಟ್ರೆ ಅವತ್ತು ನಾನು ಬಂದಾಗ ಅವತ್ತು ನಾನು ಬಂದಾಗ ನಾನು ಅಲ್ಲಿಗೆ ಹೋದಾಗ ನಾನು ಅಲ್ಲಿಗೆ ಹೋದಾಗ ಅಂತ ಶುರು ಆಗ್ಬಿಡುತ್ತೆ ಬೇರೆ ಏನೋ ಏನು ಸಾಧ್ಯತೆಗಳೇ ಇರೋಲ್ಲ ನಿಮಗೆ ಈಗ ನಾನು ನೀವು ಮಾತಾಡ್ತಾ ಇರುವಾಗ ನಾನು ಇದು ಏನೇನೋ ಆಗಿರುತ್ತೆ ಕರೆಕ್ಟು ನೀವು ಆ್ಯಕ್ಚುಲಿ ಡಬ್ಬಿಂಗ್ ಮಾಡುವಾಗ ಉದ್ದುದ್ದ ಡೈಲಾಗ್ ಹೇಳ್ಬಿಡ್ಬೋದು ಸಣ್ಣ ಸಣ್ಣ ಹಾಂ ಸಣ್ಣ ಸಣ್ಣ ಬನ್ರಿ ಇಲ್ಲಿ ಅಂದಿದ್ದನ್ನು ನಿಮಗೆ ಊಟ ಆಯ್ತಾ ತಿಂಡಿ ಆಯ್ತಾ ಕಾಫಿ ಆಯ್ತಾ ಅನ್ನೋದನ್ನೇ ಭಾಳ ಕಷ್ಟ ನಿಮ್ಮ ಡಬ್ಬಿಂಗ್ ಮಾಡೋದಕ್ಕೆ ಭಾರಿ ಕಷ್ಟ ತುಂಬ ಸಹಜವಾಗಿ ಎಕ್ಸಾಕ್ಟ್ಲಿ ಅದನ್ನು ನೀವು ಸಿದ್ಧಿಸ್ಕೊಳ್ಳೋದು ಒಂದು ಪ್ರಾಕ್ಟೀಸು ಇನ್ನೊಂದು ನೀವು ಥಾಟ್ ಮೇಲೆ ಕೆಲಸ ಮಾಡಲೇಬೇಕಾಗತ್ತೆ ಅನಿಸುತ್ತೆ ನಿಮಗೆ ನೀವು ಅದನ್ನ ಟೆಕ್ನಿಕ್ಕಾಗಿ ಫಸ್ಟೇ ನೀವು ಕಲ್ತ್ಕೊಂಬಿಟ್ರೆ ಭಾರಿ ಕಷ್ಟ ಆಮೇಲೆ ಇನ್ನೊಂದು ಒಬ್ಬ ನಟನಾಗಿ ನಿಮ್ಮ ದೇಹವನ್ನು ನೀಟಾಗಿಟ್ಕೋಬೇಕಾಗತ್ತೆ ಯಾಕಂತ ಹೇಳಿದ್ರೆ ಕಂಟಿನ್ಯೂಟಿ ಮೈಂಟೈನ್ ಮಾಡಬೇಕಾಗತ್ತೆ ಇಟ್ ಶುಡ್ ಬಿ ವೆರಿ ಕಾನ್ಸಂಟ್ರೇಟಿಂಗ್ ಆಲ್ವೇಸ್ ಸೊ ಭಾಷೆ ಮೇಲೆ ಹಿಡಿತ ಹೇಗಿರಬೇಕು ಸಾಹಿತ್ಯ ಜ್ಞಾನ ಹೇಗಿರಬೇಕು ಅದ್ರ ಜೊತೆಗೆ ಉಳಿದ ಪರಿಕರಗಳು ಇವಾಗ ಒಬ್ಬ ನಟ ಅಂತ ಹೇಳಿದ್ರೆ ಅವ್ನು ಬೇರೆ ಬೇರೆ ಪ್ರಾಪರ್ಟೀಸ್ ಇಟ್ಕೊಂಡಿರ್ತಾನೆ ಅವರು ಕನ್ನಡಕ ಏನೋ ಪ್ರಾಪರ್ಟಿ ಇಟ್ಕೊಂಡು ಆಟಾಡ್ತಾ ಇರ್ತಾರೆ ಈ ಥರದ್ದನ್ನೆಲ್ಲನೂ ಹೇಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಒಬ್ಬ ಯಂಗ್ ಆಗಿರುವಂಥ ಒಬ್ಬ ನಟ ಕಂಟಿನ್ಯೂಟಿನ ಹೆಂಗೆ ಮೇಂಟೈನ್ ಮಾಡಬೇಕು ಭಾಷೆ ಮೇಲೆ ಹಿಂಗೆ ಹಿಡಿತಾ ಇರಬೇಕು ಅಂತೇನಿಲ್ಲ ಸರ್ ಅಂದರೆ ಪ್ರಭೇದಗಳು ಗೊತ್ತಿರಬೇಕು ಅವನಿಗೆ ಎಮೋಷ್ನಲಿ ಅವ್ನು ರಿಚ್ ಆಗಿರಬೇಕು ಭಾವನೆಗಳು ಅವನಿಗೆ ಅವ್ನು ಜೀವನಾನುಭವ ಇರಬೇಕು ಅವನಿಗೆ ಸಾಹಿತ್ಯ ಓದಬೇಕು ಅಂತ ಏನಿಲ್ಲ ಆಕ್ಟರ್ ಅದವನು ಅದು ಪ್ರತಿಯೊಬ್ಬರ ಪ್ರಾಸೆಸ್ಸು ಪ್ರತಿಯೊಬ್ಬರದು ಬೇರೆ ಬೇರೆ ಥರ ಇರುತ್ತೆ ಈಗ ಬ ಈಗ ಭರತ್ ಗೌಡ ಅಂತ ಒಬ್ನ ಇದ್ದಾನೆ ಯಾರು ನಮ್ಮ ಈ ಸಹ ಕುಟುಂಬ ಸಮೇತ ಅಂತ ಒಂದು ಪಿಕ್ಚರ್ ಹೌದು ಹೌದು ಸಿ ಅವನು ಯಾವ ಥೇಟ್ರ್ ಸ್ಕೂಲ್ಗೆ ಹೋಗಿಲ್ಲ ಯಾವ ಇದಕ್ಕೂ ಹೋಗಿಲ್ಲ ಅವ್ನು ತುಂಬ ಏನು ಓದಲ್ಲ ಆದರೆ ಅವನು ಅವನು ಅವನ ವರ್ಲ್ಡು ಅವ್ನ ಜಗತ್ತು ಎಷ್ಟು ನೋಡಿದ್ದಾನೆ ಎಷ್ಟು ವಿಶಾಲವಾಗಿದೆ ಅಂದರೆ ಅವ್ನು ತುಂಬಾ ಒಳ್ಳೆ ಆಕ್ಟರ್ ನನ್ನ ಪ್ರಕಾರ ಎಟ್ ಪ್ರೆಸೆಂಟ್ಲಿ ಅವ್ನು ಯಂಗ್ಸ್ಟರ್ ಅಲ್ಲಿ ನಾನು ನೋಡಿರುವ ತುಂಬಾ ಒಳ್ಳೆ ಆಕ್ಟರ್ ಅವನು ಹಾಗಾಗಿ ಅಂತವ್ರನ್ನ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಅಂದ್ರೆ ಟ್ರೈನಿಂಗು ಓದು ಇದು ಎಲ್ಲವೂ ಬೇಡ ಅಂತ ಅನ್ಸುತ್ತೆ ಬೇಡ ಇನ್ ದ ಸೆನ್ಸ್ ಬೇಕು ಅದು ಅದು ಬೇಕೇ ಬೇಕು ಅನ್ನೋದಿಲ್ಲ ಅಂತ ಅಂದರೆ ನಮ್ಮಲ್ಲಿ ನೋಡಿರುವಂಥ ಬಹಳ ದೊಡ್ಡ ಶ್ರೇಷ್ಠ ನಟರೆಲ್ಲರೂ ಫಿಲಿಮ್ಸ್ ಬಂದಿಲ್ಲ ಅಂದರೆ ನಿಮ್ಗೆ ಅದು ಆ ಥರ ಏನು ಇಲ್ಲ ಅಂತಂದರೆ ಅದು ಕಂಡೀಷನ್ ಇಲ್ಲ ಅದು ಕಂಡೀಷನ್ ಅಪ್ಲೈ ನೀವು ಈ ಪುಸ್ತಕ ಸೂತ್ರಗಳಿಲ್ಲ ಈ ಪ ಕ್ಯಾರೆಕ್ಟರ್ ಓದಬೇಕು ಅಂದರೆ ತೇಜಸ್ವಿ ಅವ್ರು ಈ ಕಾದಂಬರಿ ಓದಬೇಕು ಈ ಕ್ಯಾರೆಕ್ಟರ್ ಮಾಡಬೇಕು ಅಂದರೆ ಕಾರಂತರದ್ದು ಈ ಕಾದಂಬರಿ ಅದು ನನಗೆ ವರ್ಕ್ ಆಗುತ್ತೆ ಓಕೆ ಬೇರೆ ಆ್ಯಕ್ಟ್ರಿಗೆ ಬೇರೆ ಥರ ವರ್ಕ್ ಕರೆಕ್ಟು ಬೇರೆ ಥರ ಎಕ್ಸ್ಪ್ರೆಸ್ ಮಾಡ್ತಾರೆ ಅವರು ಯೋಚನೆ ಮಾಡುವ ರೀತಿ ಬೇರೆ ಇರುತ್ತೆ ನನಗೆ ನಿಮ್ಮ ಪರ್ಫಾರ್ಮೆನ್ಸಲ್ಲಿ ನಂಗೆ ತುಂಬ ಇಷ್ಟ ಆಗೋದು ಏನು ಅಂತ ಹೇಳಿದ್ರೆ ದಿ ವೇ ಯು ಮಾಡ್ಯುಲೇಟ್ ಯುವರ್ ವಾಯ್ಸ್ ಅಂಡ್ ಯು ಯೂಸ್ ಯುವರ್ ಐಸ್ ನಿಮ್ಮ ಕಣ್ಣುಗಳನ್ನ ತುಂಬ ಚೆನ್ನಾಗಿ ಉಪಯೋಗಿಸ್ತೀರಾ ನಿಮ್ಮ ವಾಯ್ಸ್ನ ಮಾಡ್ಯುಲೇಟ್ ಮಾಡ್ಕೊಳ್ತೀರಾ ಎಷ್ಟು ಸಶಕ್ತವಾಗಿರುವಂಥ ಎರಡು ಅಂಗಗಳಿವೆ ಒಬ್ಬ ನಟನಿಗೆ ಅದು ತುಂಬ ಇಂಪಾರ್ಟೆಂಟ್ ಸರ್ ಆದರೆ ತುಂಬ ಕಾನ್ಷಿಯಸ್ ಆಗಿರಬಾರ್ದು ನನ್ನ ಧ್ವನಿ ಚೆನ್ನಾಗಿದೆ ನನ್ನ ಕಣ್ಣು ಚೆನ್ನಾಗಿದೆ ಅಂತ ಅಗೇನ್ ಇಟ್ಸ್ ಅಪೌಟ್ ದ ಥಾಟ್ ಈಗ ನಾವು ಮಾಡ್ಯುಲೇಟ್ ಈ ಥರ ಮಾಡ್ಯುಲೇಟ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಲ್ವಲ್ಲ ಈಗ ನಾನು ನಿಮ್ಮ ಜೊತೆ ಈ ಥರ ಮಾತಾಡಬೇಕು ಅಂತ ನಾನು ಧ್ವನಿ ಜೋರು ಹೋದಂಗೆ ನೀವು ಆ ಥರ ಪ್ರಾಕ್ಟೀಸ್ ಮಾಡಿಬಿಟ್ರೆ ಆ್ಯಕ್ಟಿಂಗ್ ಭಾರಿ ಕಷ್ಟ ಅದು ನಿಮಗೆ ಮಾಡ್ತಾ ಮಾಡ್ತಾ ಸೀನನ್ನು ಪರ್ಫಾಮ್ ಮಾಡ್ತಾ ಮಾಡ್ತಾ ನಿಮ್ಮದು ಏರು ಹೇಳ್ತಾ ಏನೇನೋ ಆಗ್ತಾ ಇರುತ್ತೆ ನಿಮ್ಮ ಕಣ್ಣು ಏನೇನೋ ಆಗ್ತಾ ಇರುತ್ತೆ ನಿಮ್ಮನ್ನು ನೀವು ಮುಕ್ತವಾಗಿ ತೆರೆದಿಟ್ಕೊಂಡು ಎಕ್ಸಾಕ್ಟ್ಲಿ ಕಿವಿ ಕಣ್ಣು ಎಕ್ಸಾಕ್ಟ್ಲಿ ಕಿವಿ ಕಣ್ಣು ಕರೆಕ್ಟಾಗಿ ಇದ್ದುಬಿಟ್ರೆ ಸರ್ ಎಲ್ಲವೂ ತಂತಾನೆ ವರ್ಕ್ ಆಗುತ್ತೆ ಮತ್ತು ಆ ಥಾಟ್ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ ಅದು ಅಷ್ಟು ಸುಲಭಕ್ಕೆ ಬರಲ್ಲ ಹೌದು ಅದು ಈಗ ನಾವು ಡಿಸ್ಕಷನ್ ಮಾಡೋವಾಗ ತುಂಬ ಈಸಿ ಫಾರ್ ಎಕ್ಸಾಂಪಲ್ ನೀವು ಅಲ್ಲಿ ನೋಡುವ ನನ್ನನ್ನು ಅಂದರೆ ನೋಡೋದಕ್ಕೆ ನೋಡೋದಕ್ಕೆ ಯಾಕೆ ನೋಡ್ತಾ ಇದ್ದೀನಿ ಅಂತ ನನ್ನಲ್ಲಿ ಒಂದು ಥಾಟ್ ಬರೋದಕ್ಕೇ ಇಟ್ ಅದು ತುಂಬ ಪ್ರಾಕ್ಟೀಸ್ ಬೇಕಾಗಿ ತುಂಬ ಪ್ರಾಕ್ಟೀಸ್ ಮಾಡಬೇಕು ಮನೋಭೂಮಿಕೆಯನ್ನು ಸೃಷ್ಟಿ ಮಾಡ್ಕೋಬೇಕು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅದು ತುಂಬ ಸುಲಭ ಅಲ್ಲ ಅದು ಆದರೆ ನಿಮಗೊಂದು ಫೋಕಸ್ ಇರಬೇಕು ನಾನು ಕಲಿಬೇಕು ಇದನ್ನ ಮಾಡಬೇಕು ಅನ್ನೋ ಒಂದು ಕಲಿಕೆ ಇದ್ದರೆ ಒಳ್ಳೆಯದು ಅಂತ ಅನ್ಸುತ್ತೆ ನಾನು ಇನ್ನೊಂದು ಪ್ರಶ್ನೆ ಇದೆ ಈಗ ಪಾಕೆಟ್ಸ್ ಆಫ್ ಕಾನ್ಸಂಟ್ರೇಷನ್ ಇವಾಗ ರಾಹುಲ್ ದ್ರಾವಿಡ್ ಒಂದು ಕಡೆ ಹೇಳ್ತಾರೆ ರಾಹುಲ್ ದ್ರಾವಿಡ್ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಬಾಲ್ಗಳನ್ನು ಎದುರಿಸಿರುವಂಥ ಪ್ಲೇಯರು ಹದಿನೆಂಟು ಸಾವಿರ ಬಾಲ್ರೂ ಅವನು ಏನು ಹೇಳ್ತಾರೆ ಅಂತಂದರೆ ಅವನು ರನ್ನಪ್ ತೊಗೊಳೋದಕ್ಕೆ ಶುರು ಮಾಡಿದಾಗ ಬಾಲ್ ನನ್ನ ಹತ್ರ ಬಂದು ಬ್ಯಾಟ್ ನಾನು ಎದುರಿಸೋವರೆಗೂ ನನ್ನ ಮನಸ್ಸು ಬಾಲ್ವರೆಗೂ ಇರುತ್ತೆ ಒಂದು ಸರ್ತಿ ನನ್ನ ಬಾಲ್ ಬ್ಯಾಟ್ ಟಚ್ ಹೋದ ಹೋದ್ಮೇಲೆ ನೆಕ್ಸ್ಟು ಅವನು ರನ್ನಪ್ ತೊಗೊಳೋವರೆಗೆ ಏನು ಪ್ರೊಸೆಸ್ ಇರುತ್ತೋ ಅಲ್ಲಿವರೆಗೂ ನನ್ನ ಮೈಂಡ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತೀನಿ ನಾನು ಅಂತ ಹೇಳ್ತಾರೆ ನಟರಾಗಿ ನೀವು ಆ ಥರದ್ದು ಸ್ವಿಚ್ ಆನ್ ಸ್ವಿಚ್ ಆಫ್ ಟೆಕ್ನಿಕ್ ಏನಾದರೂ ಮಾಡ್ಕೋಬೇಕಾಗತ್ತಾ ಇಲ್ಲ ಸರ್ ನಾನು ಆ ಥರ ಎಲ್ಲ ಯೋಚನೆ ಮಾಡಿ ಮಾಡಿಲ್ಲ ನನಗೆ ಆ ಥರ ಅಷ್ಟು ಹಂಗಿಲ್ಲ ಯು ಕ್ಯಾನ್ ಗೋ ಇಂಟೆನ್ಸ್ ಆಗಿ ಮಾಡ್ತಾ ಇರಬಹುದು ಹಾ ನನಗೆ ಇರ್ತೀನಿ ನಾನು ಅಂದರೆ ಅದು ನೀವು ಯಾವುದೋ ಒಂದು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅದಕ್ಕೆ ಸಿಗುವಷ್ಟು ಸಂತೋಷ ಇನ್ಯಾವುದೂ ಇಲ್ಲ ಆಮೇಲೆ ಈ ಸ್ವಿಚ್ ಆನ್ ಸ್ವಿಚ್ ಆಫ್ ಅಂದರೆ ಅದು ಹಾಗಂತ ತೀರಾ ಸ್ವಿಚ್ ಆನ್ ಆಗಿ ನಾನು ಪರಕಾಯ ಪ್ರವೇಶ ಮಾಡಿದ್ದೀನಿ ಅನ್ನೋರು ನಾನು ನಂಬಲ್ಲ ಓಕೆ ವಿತ್ ಆಲ್ ಕಾನ್ಷಿಯಸ್ನೆಸ್ ಅವರು ಎಚ್ಚರವಾಗೇ ಇರ್ತಾರೆ ಅದೇನೋ ಈ ಪರ್ಫಾಮ್ ಮಾಡೋದು ಅಂದರೆ ದೈ ಮೈ ಮೇಲೆ ದೈವರು ಬಂದಂಗೆ ದೆವ್ವ ಬಂದಂಗೆ ಅಲ್ಲ ಅದು ನಿಮ್ಮ ಕಾನ್ಷಿಯಸ್ನೆಸ್ ಇರುತ್ತೆ ಅದಕ್ಕೆ ಅದು ಕ್ರಾಫ್ಟ್ ಎಕ್ಸಾಕ್ಟ್ ದಟ್ಸ್ ವೇ ನಾವು ಆರ್ಟು ಕ್ರಾಫ್ಟ್ನ ಬಗ್ಗೆ ಮಾತಾಡೋದು ನೀವು ಅದನ್ನು ನೀವು ಕ್ರಾಫ್ಟ್ ಅನ್ನೋದನ್ನು ನೀವು ಸುಮ್ಮ ಸುಮ್ಮನೆ ತಪ್ಪು ತಪ್ಪಾಗಿ ಅರ್ಥ ಮಾಡ್ಕೊಂಡು ಮೈಮೇಲೆ ಬಂದವರ ಟೈಪು ಈ ಹಿಂಗೆ ಆಡ್ತಾ ಇದ್ರೆ ಅನ್ನಲ್ಲ ಅದಕ್ಕೆ ಕ್ರಾಫ್ಟಿಸಿದ್ರಲ್ಲ ದಟ್ಸ್ ಅಪ್ಟ್ ವರ್ಡ್ ಟು ಸೇ ಹೌ ಟು ಕಂಟ್ರೋಲ್ ಯುವರ್ ಆರ್ಟ್ ಆ್ಯಂಡ್ ಚಾನಲೈಸ್ ದಟ್ ಆರ್ಟ್ ಅದೇ ಸರ್ ಆಗಲೇ ಮಾತಾಡೋದಲ್ಲ ನಾವು ಇದು ಔಚಿತ್ಯದ ಪ್ರಜ್ಞೆ ಅದು ಈ ಸೀನಿಗೆ ನಾನು ಎಷ್ಟು ಕೋಪ ಮಾಡ್ಕೋಬೇಕು ಎಷ್ಟು ಇದನ್ನ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾದರೆ ನಿಮ್ಮ ಅರಿವಿಗೆ ಬಂದರೆ ಅದು ಡೈರೆಕ್ಟರ್ ಮುಖಾಂತರನೋ ಅಥವಾ ನಿಮಗೇನೋ ಓದಿದಾಗ ಆ ಸೀನ್ ಓದಿದಾಗ ಈ ಫಾರ್ ಎಕ್ಸಾಂಪಲ್ ನನಗೊಂದು ಭಾರಿ ಇನ್ಸಿಡೆಂಟ್ ಇದೆ ಭಾರತ್ ಸ್ಟೋರ್ಸ್ ಅಂತ ಒಂದು ಪಿಕ್ಚರ್ ಇದೆ ಸರ್ ಪಿ ಶೇಷಾದ್ರಿ ಪಿ ಶೇಷಾದ್ರಿ ಅವ್ರ ಅದರಲ್ಲಿ ಒಂದು ಸೀನ್ ಇದೆ ನಾನು ಅವ್ರ ಮಗನ ಪಾತ್ರ ಮಾಡಿದ್ದೆ ದತ್ತಣ್ಣ ಅವ್ರ ಮಗನ ಪಾತ್ರ ಏನು ಸೀನ್ ಅಂದರೆ ನಾನು ಬಂದು ಏನೋ ದುಡ್ಡು ಕೇಳ್ತೀನಿ ನಾನು ಏನೋ ದುಬೈಗೆ ಹೋಗ್ಬೇಕು ಅಂತ ಅವರು ಟೀ ಕುಡಿತಾ ಇರ್ತಾರೆ ಅವ್ರು ಎತ್ತಿ ಬಿಸಾಕ್ತಾರೆ ಎತ್ತಿ ಬಿಸಾಕಿ ಅದು ಹಾಗೇನೋ ಲೋಟ ಲೋಟಾಳಾಡ್ತಾ ಇರುತ್ತೆ ಅಲ್ಲಿಂದ ಸೀನ್ ಒಬ್ಬವನ್ನು ಮಾಡಬೇಕು ಅನ್ನೋದು ಶೇಷಾದ್ರಿ ಸರ್ ಒಂದು ಒಂದು ಇರುತ್ತಲ್ಲ ದತ್ತಣ್ಣ ಅವ್ರದ್ದು ಸಮಸ್ಯೆ ಆ್ಯಕ್ಟ್ರ್ ಸಮಸ್ಯೆ ಏನು ಸಮಸ್ಯೆ ಅಂದರೆ ಶೇಷಾದ್ರಿ ನಾನು ಫಸ್ಟ್ ಅಷ್ಟು ಶಾರ್ಟೇ ನಾನು ಹಿಂಗೆ ಎತ್ತಿ ಬಿಟ್ರೆ ಸೀನ್ ಮುಗಿಯೋದಕ್ಕೆ ನಾನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತೀನಿ ಅಂತ ಅವರು ಅಂದರೆ ನಾನು ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ ಇದನ್ನ ಏನಕ್ಕೆ ಇಷ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರು ಅಂತ ಆಮೇಲೆ ಸಲ ಕ್ಷಣ ಯೋಚನೆ ಮಾಡ್ತಾ ಕರೆಕ್ಟ್ ಅಲ್ವ ಇವ್ರು ಯೋಚನೆ ಮಾಡ್ತಾ ಇರೋದು ಈ ಸೀನ್ ಈ ಸೀನ್ ಗ್ರಾಫು ಈಗ ಅವರು ಒಗೆದಾಗ ತಿರುಗಿ ಆಮೇಲೆ ಇವರು ತಣ್ಣಗಾಗಿ ಸೀನ್ ಮುಂದುವರ್ಸೋದು ಬೇರೆ ಅದ್ರಲ್ಲಿ ಹಂಗಿಲ್ಲ ಪೀಕ್ ಹೋಗ್ತದೆ ಆಮೇಲೆ ಅದನ್ನು ಅವ್ರು ಪರ್ಫಾರ್ಮ್ ಮಾಡಿದ್ರು ಅಂದರೆ ಅದನ್ನು ಬಿದ್ದ ಮೇಲೆ ಅವರು ಅವರೇ ಶೇಷಾದ್ರಿ ಅವ್ರಿಗೆ ಹೇಳಿ ನಾನು ಇಲ್ಲಿ ಕೂತ್ಕೋತೀನಿ ಆಮೇಲೆ ಮತ್ತೆ ಅದ್ರಿ ಇದಾಗುತ್ತೆ ಅವನು ಇನ್ನೊಂದು ಸಲ ಕೇಳ್ತಾನೆ ಏನು ಮ್ಯಾಜಿಕ್ ಹಾಂ ಮ್ಯಾಜಿಕ್ ಅಂದರೆ ಅದು ನಿಮ್ಗೆ ಅದಕ್ಕೋಸ್ಕರನೇ ಒದ್ದಾಡೋದಲ್ವ ಗಾರ್ತಿಕ್ ಸರ್ ಅಂದರೆ ನೀವು ಅದನ್ನು ನೋಡೋದಕ್ಕೆ ಅದನ್ನು ಅದ್ರ ಆ ಆ ಅಟ್ಮಾಸ್ಫಿಯರಲ್ಲಿ ಇರೋದಕ್ಕೆ ಅದೇ ಮಜಾ ಅಲ್ಲ ಅಲೋ ಮತ್ತೆ ಆ ಥರದೊಂದು ಕಲಿಕೆ ನೀವು ಬೇರೆ ಫಿಲ್ಮ್ಸ್ಗಳಿಗೆ ಹೋದ್ರೂ ಸಿಗಲ್ಲ ಹಾಗಾಗಿ ನಿಮ್ಗೆ ಸ್ವಿಚ್ ಆನ್ ಸ್ವಿಚ್ ಆಫ್ ಅನ್ನೋದು ಆ ಥರ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ತುಂಬ ಜನ ಆ್ಯಕ್ಟ್ರಸ್ನ ಅಬ್ಸರ್ವ್ ಮಾಡಿದ್ದೀನಿ ಅದು ಗೊತ್ತಿರಲಾರ್ದಂಗೆ ಆವತ್ತೇನು ಕ್ಯಾರೆಕ್ಟರ್ ಮಾಡ್ತಾ ಇರ್ತಾರೆ ನೋಡಿ ಅವರು ನಿಧಾನಕ್ಕೆ ಆ ಥರನೇ ಆಡೋಕ್ಕೆ ಆಡ ತುಂಬ ಅಲ್ಲ ಮತ್ತು ತುಂಬ ಆಡಿದ್ರೆ ಅದು ಬೇಕು ಅಂತ ಮಾಡ್ತಾ ಇದ್ದಾರೆ ಅದು ಓವರ್ ಡ್ರಾಮೆಟಿಕ್ ಆಗುತ್ತೆ ಸ ಸಡನ್ ಸಟ್ಲಾಗಿ ಅದು ಏನೋ ಒಂದು ಚೇಂಜಸ್ ಇರುತ್ತೆ ಅವರಲ್ಲಿ ಅದನ್ನು ನೀವು ಅಬ್ಸರ್ವ್ ಮಾಡಬೇಕು ನನಗೆ ಈ ವಿಷಯಗಳನ್ನ ಹೇಳ್ಬೇಕಾದ್ರೆ ಆರ್ಟ್ ಮತ್ತು ಕ್ರಾಫ್ಟ್ನ ಹೆಂಗೆ ಉಪಯೋಗಿಸ್ಕೋಬೇಕು ಎರಡನೇದು ಎಷ್ಟು ಅವೇರ್ ಆಗಿರಬೇಕು ಮೂರನೇದು ನನ್ನ ಇತಿಮಿತಿಗಳನ್ನು ತಿಳ್ಕೊಂಡು ಕೂಡ ಸಾಧ್ಯತೆಗಳನ್ನು ಹೆಂಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರೆ ನೀವು ಹೇಳಿದ್ರೆ ನನಗೆ ಹೀರೋ ರೋಲ್ ಸಿಕ್ಕಲ್ಲ ನನಗೆ ಆದರೆ ನಾನು ಬೇರೆ ಪಾತ್ರ ಮಾಡಬೇಕು ಸೊ ಒಪ್ಕೊಳ್ಳೋದಿದೆಯಲ್ಲ ಒಪ್ಕೊಳ್ಳೋ ಮನಸ್ಥಿತಿಯನ್ನೇ ತುಂಬ ಇಂಪಾರ್ಟೆಂಟ್ ಅಂದರೆ ಟು ಫೇಸ್ ದಿ ರಿಯಾಲಿಟೀಸ್ ಇನ್ ಯುವರ್ ಲೈಫ್ ಈ ಥರ ಸತ್ಯದ ಜೊತೆಗೆ ಮುಖಾಮುಖಿ ಆಗಬೇಕು ಅಂತ ಇದ್ದರೆ ಇವತ್ತು ಯಂಗ್ಸ್ಟರ್ಸ್ ಏನೇನೋ ಆಸೆಗಳನ್ನ ಇಟ್ಕೊಂಡಿರ್ತಾರಲ್ಲ ಅದು ಎಷ್ಟು ಮುಖ್ಯ ನಿಮ್ಮ ಜೊತೆಗೆ ನಿಮ್ಮ ವಿಷಯದಲ್ಲಿ ನೀವು ಪ್ರಾಮಾಣಿಕರಾಗಬೇಕಾಗಿರೋದು ಎಷ್ಟು ಮುಖ್ಯ ಅಲ್ಲ ತುಂಬ ಇಂಪಾರ್ಟೆಂಟ್ ನೀವು ಇಲ್ಲಾದರೂ ಸಷ್ಟೇನೇ ಆಗಲ್ಲ ಇದೇನು ನನ್ನ ದೊಡ್ಡ ಸ್ಥಾನಕ್ಕೆ ಅಲ್ಲ ಸರ್ ನಾನು ಹೀರೋ ಆಗೋಲ್ಲ ಹಂಗಾಗಿ ನಾನು ಸೈಡ್ ಆ್ಯಕ್ಟ್ರು ಅಂತ ನಾನು ದುಡ್ಡು ದುಡಿಬೇಕಲ್ಲ ಸರ್ ಇಲ್ಲ ನನ್ನ ಕೆಲಸನೇ ಸಿಗಲ್ಲ ಅದೇನೋ ನಾನು ಈ ಸತ್ಯವನ್ನು ಅರ್ತ್ಕೊಂಡು ನಾನು ಭಾಳ ಇದು ಆಗಿದ್ದೀನಿ ಅಂತ ನಾನು ಹೇಳಲಿಲ್ಲ ನಿಮಗೆ ನಿರ್ವಹಣಾ ಶತಕ ಥರ ಅಲ್ಲ ಅದು ಇಲ್ಲ ನಾನು ಸಷ್ಟೇನೇ ಆಗಲ್ವಲ್ಲ ಬಟ್ ನೀವು ಸಷ್ಟೇನೇ ಆಗಬೇಕು ಅಂದರೆ ನೀವು ಅದನ್ನು ಅರ್ತ್ಕೋಬೇಕು ನೀವು ಯಾವ ಇದರಲ್ಲಿ ಫಿಟ್ ಆಗ್ತೀರಾ ಅಂತ ಫಾರ್ಚುನೇಟ್ಲಿ ನಾನು ಒಂಥರ ಮನ್ವಂತರ ಕಾಲದಲ್ಲಿರೋದ್ರಿಂದ ನನಗೊಂದು ಸ್ವಲ್ಪ ಬೇರೆ ಥರದ ಪಾಲ್ಟ್ಗಳು ಬೇರೆ ಥರದ ಇದು ನಾನು ರೈಟ್ ಟೈಮ್ ಅದೇ ಹೇಳ್ತಾರೆ ರೈಟ್ ಟೈಮ್ ರೈಟ್ ಸ್ಪೇಸ್ ಆ ರೈಟ್ ಟೈಮ್ ರೈಟ್ ಸ್ಪೇಸಲ್ಲಿ ಇದೀರಿ ಇದೀನಿ ಅಂತ ಅನ್ಸುತ್ತೆ ಈಗ ಅವರು ಫಸ್ಟ್ ಅವನೇಶ್ ಉಮ್ಮನಾರಾಯಣ ನಾನು ಆಡಿಷನ್ಗೆ ಹೋಗಿದ್ದು ನಾನು ಎಷ್ಟು ಕೆಟ್ಟದಾಗ ಆಡಿಷನ್ ಮಾಡಿದ್ದೆ ಅಂದ್ರೆ ಕಾರ್ತಿಕ್ ಸರ್ ನಾನು ಇನ್ನು ಪರಮೋದಿಂದ ನಾನು ಫೋನೇ ಬರೋಲ್ಲ ಅನ್ಕೊಂಡಿದ್ದೆ ನಾನು ಈಗ ಆಸ್ಥಾನ ಕಲಾವಿದ ಸುಮ್ಮೀರಿ ಆಮೇಲೆ ಗೋಪಾಲ್ ಶೆಟ್ಟಿ ಆಮೇಲೆ ಅವ್ರು ಫಸ್ಟ್ ಫೋನ್ ಮಾಡಿದಾಗ ನಾನು ಗಾಬರಿ ಆಗೈತಿ ಇಪ್ಪತ್ತೈದು ದಿವಸ ಶೂಟಿಂಗ್ ಕೇಳ್ತಾ ಏನು ಮಾತೇ ಇಲ್ಲ ಅದು ಏನಿದು ಇದು ಗ ಗಾಬರಿ ಆಗಿಬಿಟ್ಟಿದ್ದೆ ನನಗೆ ಅಂದ್ರೆ ಇದು ಡೈಲಾಗ್ ಇರ್ಲಾರದು ಹೆಂಗೆ ಇದು ಏನು ಮಾಡೋದು ಬಟ್ ಈಗ ತುಂಬಾ ಸಂತೋಷ ಆಗ್ತಿರೋದು ಅಂದ್ರೆ ಈ ಪೋಷಕ ಪಾತ್ರಗಳು ಕೂಡ ಅಷ್ಟೇ ಮೀಟಿರೋ ಅದನ್ನ ಹೇಳಕ್ಕೆ ಹೋಗಿದ್ದು ನಾನು ಅಂದ್ರೆ ಫಾರ್ಚುನೇಟ್ಲಿ ನಾನು ಮನ್ವಂತರದ ಕಾಲದಲ್ಲಿರೋದ್ರಿಂದ ನನಗೆ ಬೇರೆ ಥರದ ಕ್ಯಾರೆಕ್ಟರ್ ಸಿಗ್ತಾ ಇದೆ ಐ ಆಮ್ ಹ್ಯಾಪಿ ವೆರಿ ನೈಸ್ ಆ್ಯಕ್ಚುಲಿ ಸೀತಾರಾಮ್ ಸರ್ ಮನ್ವಂತರ ಅಂತ ಸೀರಿಯಲ್ ಹೆಸರಿಟ್ಟು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ನೋಡಿ ನಮ್ಗೆಲ್ರಿಗೂ ಮನ್ವಂತರ ಏನು ಅಂತ ಅರ್ಥ ಆಗ್ತಾಯಿದೆ ಈಗ ಭೀಮಸೇನೂ ಕೂಡ ನೀವು ಇಪ್ಪತ್ತು ವರ್ಷದಿಂದ ಇಮ್ಯಾಜಿನ್ ಮಾಡ್ಕೊಳಕಾಗ್ತೀರ ಹೌದು ಟ್ವೆಂಟಿ ಇಯರ್ಸಿಂದ ಅವತ್ತಿನ ಆಡಿಯನ್ಸ್ ಬೇರೆ ಇದ್ದರು ಅವತ್ತಿನ ಸಿನಿಮಾ ಬೇರೆ ಇತ್ತು ಈ ಭೀಮಸೇನ ನಳ ಮಾಡ್ತೀರಾ ಅಂತಂದರೆ ನಿಮಗೆ ಅದು ಈ ಟೈಮಿನ ಈ ಕಾಲದ ಈ ಸಂದರ್ಭಕ್ಕೆ ಹೊಂದುವಂಥ ಸಿನಿಮಾ ಒಪ್ಕೊಳ್ತಾರೆ ಅನ್ನುವಂಥ ಒಂದು ಧೈರ್ಯ ಹಾಗಾಗಿ ನಿಮ್ಗೆ ಲೂಸಿ ಲೂಸಿಯಾದ ಇಂಪ್ಯಾಕ್ಟು ಇವತ್ತಿನ ಎಲ್ಲ ಸಕ್ಸಸ್ಫುಲ್ ಮೇ ಪಿಕ್ಚರ್ ಇದ್ದಾವಲ್ಲ ಅದ್ರ ಇಂಪ್ಯಾಕ್ಟೇ ಇವತ್ತಿನ ಎಲ್ಲ ಸಕ್ಸಸ್ಫುಲ್ ಒಬ್ಬ ಅಂದರೆ ಆ ಸಿನಿಮಾಗಳಿಂದ ಆಗಿದ್ದೇನಂತ ಅಂತ ಹೇಳಿದ್ರೆ ಪ್ರತಿಯೊಬ್ಬ ನಿರ್ದೇಶಕ ಅಥವಾ ಒಬ್ಬ ಕ್ರಿಯೇಟರ್ಗೆ ನನ್ನ ನಾನು ಈ ಥರ ಪಾತ್ರವನ್ನು ಅಥವಾ ನಾನು ಈ ಥರದ್ದೊಂದು ಕಥೆಯನ್ನು ಕೂಡ ಜನ ಒಪ್ಕೊಳ್ತಾರೆ ನಾನು ಜನನ ಟೈಪ್ ಕಾಸ್ಟ್ ಮಾಡಿದ್ ನಿಂತ ನಾನು ಇಂಥ ಕಥೆನ ಹೇಳ್ಬೋದು ಅಥವಾ ಈ ಆ್ಯಕ್ಟರ್ ಆಗಿರೋ ಈ ಆ್ಯಕ್ಟರ್ಗಳಿಗೆ ಈ ನಾನು ಪಾಲ್ಟ್ ಮಾಡ್ಬೋದು ನನ್ನ ಬಾಡಿಗೆ ನನ್ನ ಏಜ್ಗೆ ನನಗೂ ಸಿಗುತ್ತೆ ಪಾಲ್ಟು ಅನ್ನೋ ಒಂದು ಧೈರ್ಯ ಬಂದಿದ್ದೆ ಈ ಪೀಚ ಬಟ್ ಇವೆಲ್ಲದಕ್ಕಿಂತ ನನಗನ್ಸೋದು ನಿಮ್ಮ ಜೀವನದ ಬಹಳ ಮುಖ್ಯವಾಗಿರೋದು ನೀವು ಇಲ್ಲಿಗೆ ಬರೋದಕ್ಕೆ ಕಾರಣ ಅಂದರೆ ನಾವು ಬಿ ಸಿನಲ್ಲಿ ನೀವು ಫೇಲ್ ಆಗಿದ್ದು ಇನ್ ಕೇಸ್ ನೀವು ಬಿ ಎಸ್ಸಿನಲ್ಲಿ ಪಾಸ್ ಆಗಿಬಿಟ್ಟಿದ್ದಿದ್ರೆ ಯುಡ್ ಆ ನಾಟ್ ಗಾಟ್ ಗೋಪಿ ಅಷ್ಟೊಂದು ಬಟ್ ಕೆಲವು ಸರ್ತಿ ನೋಡಿ ಅಂದರೆ ಫೇಲ್ ಆಗಿರೋರು ಕೂಡ ಸಕ್ಸೀಡ್ ಆಗೋದಿಕ್ಕೆ ಹೆಂಗೆ ಹೇಗೆ ಆಗ್ಬೋದು ಅನ್ನೋದಕ್ಕೆ ಗೋಪಿ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಆದರೆ ಇಟ್ ಐ ನಾಟ್ ಕೈಂಡ್ ಆಫ್ ಅಂದರೆ ಸಕ್ಸಸ್ಫುಲ್ವಾಗಿಲ್ಲ ಪ್ರಾಸಲ್ಲಿ ಎಂಜಾಯ್ ಮಾಡಿ ಎಕ್ಸಾಕ್ಟ್ ಇಂಪಾರ್ಟೆಂಟ್ ಸೊ ಗೋಪಿ ಥ್ಯಾಂಕ್ ಯು ವೆರಿ ಮಚ್ ಟು ಹಾವ್ ಕಮ್ ಹಿಯರ್ ಮತ್ತೆ ವಿಷಯಗಳನ್ನು ತುಂಬ ಮುಕ್ತವಾಗಿ ಮಾತಾಡೋದಕ್ಕೆ ತುಂಬ ಸಂತೋಷ ಆಯಿತು ನಂಗೆ ಥ್ಯಾಂಕ್ ಯು ವೆರಿ ಮಚ್ ನಂಗೆ ತುಂಬ ಆಯಿತು ಗಾರ್ತಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ಸ್ ಫಾರ್ ಯುವರ್ ಇನ್ಸೈಟ್ಸ್ ಇನ್ ಟು ದಿ ಕ್ರಾಫ್ಟ್ ಥ್ಯಾಂಕ್ ಯು ವೆರಿ ಮಚ್ ಅಗೇನ್